ನಾವಿಬ್ರು ಇಲ್ಲಿ ಯಾಕೆ ಸೇರಿದೀವಿ ಅಂತ ನಿಮ್ಗೆ ಆಶ್ಚರ್ಯ ಆಗ್ತಾ ಇದೆಯಾ? ಟೇಕ್ ಇಟ್ ಈಸಿ. ನಾವಿಬ್ರು ಸೇರಿ ನಿಮ್ಗೊಂದು ಸುಂದರವಾದ ಕತೆ ಹೇಳೋದು. ಬೆಂದಕಾಳೂರು ಅನ್ನೋ ಒಂದು ಕಾಲದ ಕುಗ್ರಾಮ ಇವತ್ತು ಸುಂದರವಾದ ಬೆಂಗಳೂರಾಗಿ ಬೆಳೀತಾ ಇದೆ. ಐಟಿ ಬಿಟಿ ಕಂಪನಿಗಳು ನಮ್ಮ ಬೆಂಗಳೂರಿಗೆ ಬಂದ್ಮೇಲಂತೂ ಇಡೀ ಪ್ರಪಂಚದ ಗಮನ ನಮ್ಮ ಬೆಂಗಳೂರ ಮೇಲೆ ಇದೆ. ದೂರದ ಹಳ್ಳಿಯವರಿಗೆ ಬೆಂಗಳೂರು ಅಂದ್ರೆ ಸ್ವರ್ಗಕ್ಕೆ ಸಮಾನ. ಅವ್ರ ಅನಿಸಿಕೆ ಒಂದು ಅರ್ಥದಲ್ಲಿ ನಿಜಾನೂ ಇರ್ಬೋದು. ಯಾಕೆಂದ್ರೆ ಬೆಂಗಳೂರು ಇವತ್ತು ಅವ್ರು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಸ್ವರ್ಗಕ್ಕಿಂತ ಸುಂದರವಾಗಿ ಬೆಳೀತಾ ಇದೆ. ಇಂಥ ಬೆಂಗಳೂರಿಗೆ ಭವ್ಯವಾದ ಇತಿಹಾಸ ಇದೆ. ನಾಡಪ್ರಭು ಕೆಂಪೇಗೌಡರು ತುಂಬಾ ಇಷ್ಟಪಟ್ಟು ಕಟ್ಟದಂತ ನಗರ ನಮ್ಮ ಈ ಬೆಂಗಳೂರು. ತಾವು ಕಟ್ಟದಂತ ಸುಂದರವಾದ ನಗರ ಉಳಿಸ್ಕೊಳ್ಳೋದಕ್ಕೆ ತಮ್ಮ ಸೊಸೆನೆ ಕೆರೆಗೆ ಹಾರವಾಗಿ ನೀಡಿದ್ರು ಅನ್ನೋ ಮಾತೂ ಇದೆ. ಆಕಾಶನೇ ಮುಟ್ತಾ ಇದೆಯೇನೋ ಅನ್ಸುವಂತ ಕಟ್ಟಡಗಳು, ರಸ್ತೆ ರಸ್ತೆನಲ್ಲೂ ಕಾಣಿಸೋ ಹಸಿರಾದ ಪಾರ್ಕ್ಗಳು, ಒಂದಕ್ಕಿಂತ ಒಂದು ಸುಂದರವಾದ ಫ್ಲೈಓವರ್ಸ್, ಎಲ್ಲದಕ್ಕೂ ಕಿರೀಟ ಇಟ್ಟಾಗೆ ಈಗ ಬರ್ತಾ ಇರೋ ಮೆಟ್ರೋ ಟ್ರೈನ್, ಇನ್ನೇನು 2-3 ವರ್ಷ ಅಷ್ಟೇ ನಮ್ಮ ಬೆಂಗಳೂರು ಯಾವ ಫಾರಿನ್ಗೂ ಕಡಿಮೆ ಇರಲ್ಲ. ನೋಡಿದ ಕಡೆಯಲ್ಲೆಲ್ಲ ಹಸಿರು ಮರಗಿಡ, ಕನ್ನಡದ ಆಸ್ತಿ ಅಂತ ಕರೆಸ್ಕೊಳ್ಳೋ ಜೀವನದಿ ಕಾವೇರಿ ನೀರು ಕುಡಿಯುತ್ತಾ ಬಾಯಲ್ಲಿ ಕನ್ನಡ ಪದಗಳನ್ನ ಆಡೋ ಬೆಂಗಳೂರಿನ ಜನರ ಮನಸ್ಸು ನಿಜವಾಗ್ಲೂ ಸೂಪರ್ ಕಣ್ಣು. ಕನ್ನಡಿಗರು, ಅದರಲ್ಲೂ ನಮ್ಮ ಬೆಂಗಳೂರಿನವರು ಎಷ್ಟು ಒಳ್ಳೆ ಮನಸ್ಸಿರೋರು ಅಂದ್ರೆ, ಯಾವುದೇ ಭಾಷೆ ಜನ ಯಾವುದೇ ಸಂಸ್ಕೃತಿ ಜನ ಬಂದ್ರು ಅವರಿಗೆ ತುಂಬ ಹೃದಯದಿಂದ ಸ್ವಾಗತ ನೀಡ್ತಾರೆ. ಅದಕ್ಕೆ ನಮ್ಮ ಬೆಂಗಳೂರು ಇಷ್ಟು ದೊಡ್ಡದಾಗಿ ಬೆಳೀತಾರೋ. ಆದ್ರೆ ಇಂಥ ಬೆಂಗಳೂರಿನಲ್ಲಿ ಬದುಕ್ತಾ ಇರೋರೆಲ್ಲ ಸುಖವಾಗಿದ್ದಾರಾ ಅನ್ನೋ ಪ್ರಶ್ನೆಗೆ ಉತ್ತರ ಹುಡ್ಕೋದು ತುಂಬಾನೇ ಕಷ್ಟ. ಅದರಲ್ಲೂ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರೋ ಮಿಡಲ್ ಕ್ಲಾಸ್ ಪೀಪಲ್ಗಳ ಕಷ್ಟ ಬರೀ ಬಾಯಿ ಮಾತಲ್ಲಿ ಹೇಳಕ್ಕಾಗಲ್ಲ, ಅದನ್ನ ಅನುಭವಿಸಿ ತೀರ್ಬೇಕಾಗುತ್ತೆ. ಇಂಥದ್ದೇ ಒಂದ್ ಮಿಡಲ್ ಕ್ಲಾಸ್ ಫ್ಯಾಮಿಲಿನ ನಾವು ನಿಮಗೆ ಪರಿಚಯ ಮಾಡಿಸ್ತಿದೀವಿ. ಎಲ್ರಿಗೂ ಆಸೆ ಇರೋ ತರ ಅವ್ರಿಗೂ ಒಂದ್ ಆಸೆ ಇದೆ. ಆ ಆಸೆ ಏನು ಅಂತ ಆಮೇಲೆ ಗೊತ್ತಾಗುತ್ತೆ. ಇವಾಗ ಅವ್ರನ್ನ ಪರಿಚಯ ಮಾಡ್ಕೊಡ್ತಾ ಇದೀವಿ.
ಇವ್ರ ಹೆಸರು ಧನರಾಜ್ ಅಂತ. ಹೆಸರಲ್ಲಿ ಮಾತ್ರ ಧನ, ಜೇಬೆಲ್ಲ ಖಾಲಿ ಖಾಲಿ. ಇವ್ರ ಜೀವನನೇ ಒಂದ್ ಲೆಕ್ಕದ ಪುಸ್ತಕ. 10 ರೂಪಾಯಿ ಖರ್ಚು ಮಾಡ್ಬೇಕಂದ್ರು 10 ಸಲ ಯೋಚನೆ ಮಾಡ್ತಾರೆ. ಹಾಗೆಂತ ಇವ್ರನ್ನ ಜಿಪಣ ಅನ್ಕೊಳ್ಬೇಡ್ರಿ. ಪಾಪ ಇವ್ರಿಗೆ ಬರೋ ಸಂಬಳದಲ್ಲಿ 2 ಮಕ್ಳು ಎಜುಕೇಶನ್, ರೇಷನ್, ಹಾಲು, ತರಕಾರಿ, ಪೇಪರ್, ಬಾಡಿಗೆ ಅಂತ ಎಲ್ಲ ಅಲ್ಲಿಂದಲ್ಲಿಗೆ ಸರಿ ಹೋಗುತ್ತೆ. ಆಮೇಲೆ ಇವ್ರು ಉಪದೇಶ ಮಾಡ್ತಾರ್ರಿ. ರೈ ಉಪದೇಶ ಅಂದ್ರೆ ಗೀತೋಪದೇಶ ಅನ್ಕೊಳ್ಬೇಡಿ. ಇವರು ಗಣಿತದ ಮೇಷ್ಟ್ರು. ಸ್ಕೂಲಲ್ಲಿ ಮಕ್ಕಳಿಗೆ ಭಾಗಾಕಾರ, ಗುಣಕಾರ, ಸಂಕಲನ, ವ್ಯವಕಲನ ಅಂತ ಪಾಠ ಮಾಡ್ತಾ ಇರ್ತಾರೆ. ಬೆಲೆಗಳು ಏರೋದೇ ಆಯ್ತು, ಇಳಿಯೋದು ಯಾವುದೂ ಇಲ್ಲ. ಸಂಬಳ ತಗೊಂಬಂದು ಕೈ ಕೊಟ್ಬಿಟ್ರೆ ಆಮೇಲೆ ಏನು ಎತ್ತ ಅಂತ ಯೋಚನೆನೂ ಮಾಡೋದಿಲ್ಲ. ಈ ಸಾಮಾನುಗಳ ರೇಟು ಗಗನಕ್ಕೇರ್ ಕೂತಿದೆ. ನಮ್ ಮಿಡಲ್ ಕ್ಲಾಸ್ನವ್ರ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳೋದೋ ಏನೋ. ಇವರು ಸುಮಾ ಅಂತ, ಧನರಾಜ್ ಅವರ ಧರ್ಮಪತ್ನಿ. ಇವಳು ಪ್ರಿಯಾ ಅಂತ, ಧನರಾಜ್ ಅವರ ಏಕಮಾತ್ರ ಪುತ್ರ. ತಂದೆ ಆದಾಯಕ್ಕೆ ಹೇಗ್ ಹೊಂದ್ಕೊಂಡಿದ್ದಾಳೆ ಅಂತ ಈ ದೃಶ್ಯ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಅಯ್ಯೋ, ಇವತ್ತಿನ 27ನೇ ತಾರೀಕು, ಇನ್ನು 2-3 ದಿನ ಬರ್ಬೇಕು. ಕ್ರೀಮ್ ಇಲ್ಲ ಅಂದ್ರೆ ಹಾಗೆ ಹೋಗ್ಬೇಕಾಗತ್ತೆ. ಇವನ ಹೆಸರು ಕಿರಣ್ ಅಂತ, ನಮ್ಮ ಧನರಾಜ್ ಅವರ 2ನೇ ಮಗ. ಇವನಿಗೆ ಕ್ರಿಕೆಟ್ ಅಂದ್ರೆ ಸಿಕ್ಕಾಪಟ್ಟೆ ಹುಚ್ಚು. ಹೇಗಾದ್ರೂ ಮಾಡಿ IPL ಟೀಮ್ ನಲ್ಲಿ ಒಂದ್ ಟೀಮ್ ನ ಪರ್ಚೇಸ್ ಮಾಡ್ಬೇಕು ಅನ್ನೋದೇ ಇವನ ಆಸೆ. ಅಪ್ಪ ಬೇರೆ ಪ್ರಶ್ನೆ, 4 ದಿನ ಆಯ್ತು ನೀವು ಕ್ಯೂ ಹಾಕೊಂತಾರೆ ಇಲ್ಲ. ಅದು ನನ್ನ ಡಿಪಾರ್ಟ್ಮೆಂಟ್ ಅಲ್ಲ, ನಿಮ್ಮ ಅಮ್ಮಂದು. ಅವಳನ್ನು ಕೇಳು. ಅಮ್ಮನ್ ಕೇಳಿದ್ರೆ ಅಪ್ಪನ ಸಂಬಳ ಬರಕ್ 4 ದಿನ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂತಿದ್ದಾರೆ. ಹಾಗೆ ಮಾಡು. ಹಾಗಾದ್ರೆ ಅಲ್ಲಿವರೆಗೂ ಬ್ರಷ್ ಮಾಡೋದೆ ಬೇಡವಾ? ನಿನ್ನಿಷ್ಟ. ಬ್ರಷ್ ಹಾಳಾಗಿದೆ ಅಂತ ಪೇಸ್ಟ್ ಜಾಸ್ತಿ ಹಾಕಿ ಅಲ್ಲುಜ್ ಬೇಡ. ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸು. ಅಪ್ಪ ಅಯ್ಯೋ, ಕೆಲ್ಸ ಒಂದ್ ಕಡೆ, ಮನಸ್ಸು ಒಂದ್ ಕಡೆ ಆದ್ರೆ ಹೀಗೆ ಆಗೋದು. ಶೇವಿಂಗ್ ಮಾಡುವಾಗ ಗಮನ ಬೇರೆ ಕಡೆ ಹರಿಸ್ಬೇಡಿ ಅಂತ ಎಸ್ಸಲ್ಲಿ ಹೇಳೋದು ನಿಮ್ಗೆ? ನಿನ್ನ ಮಕ್ಕಳ ಡಿಮಾಂಡ್ಸ್ ಗೆ ನನ್ನ ಪ್ರಾಣಾನೇ ಹೋಗುತ್ತೆ. ಆ ಅಂಗಡಿಯವ ಈ ಬ್ಲೇಡ್ 1 ತಿಂಗಳು ಬರುತ್ತೆ ಅಂತ ಹೇಳಿದ್ದ. 20ನೇ ಶೇವಿಂಗ್ ಗೆ ಮಣ್ಣಾಗ್ಬಿಟ್ಟಿದೆ, ಹೋಗಿ ದಬಾಯಿಸ್ಬೇಕು. ಅಪ್ಪ ಅದ್ರ ಬದಲು ಕನ್ಸ್ಯೂಮರ್ ಕೋರ್ಟ್ ಹೋದ್ರೆ ಕಾಂಪನ್ಸೇಷನ್ ಕೊಡ್ತಾರಲ್ಲಪ್ಪ. ಕೋರ್ಟ್ ಕಚೇರಿ ಅಂದ್ರೆ ಇನ್ನಷ್ಟು ಖರ್ಚಮ್ಮ. ಇಂಥ ವಿಷಯಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೋತೀರಪ್ಪ? ಮೆಡಿಕಲ್ ಶಾಪ್ ಹೋದ್ರೆ ಆಯಿಂಟ್ಮೆಂಟ್ ಕೊಡ್ತಾರೆ, ಹಚ್ಕೊಳ್ಳಿ. ಅವೆಲ್ಲ ಯಾಕೆ, ಮನೆಯಲ್ಲೇ ಔಷಧಿ ಇದೆ. ಅಪ್ಪನ ಪಲ್ಸ್ನ ಎಷ್ಟು ಚೆನ್ನಾಗಿ ಕಂಡಿಡ್ಕೊಂಡಿದ್ಯಮ್ಮ ನೀನು. ಹೌದು ಕಣೆ, ಗಂಡನ ಪಲ್ಸ್ ಹೆಂಡತಿಗೆ, ಹೆಂಡತಿ ಪಲ್ಸ್ ಗಂಡನ್ ಗೊತ್ತಿದ್ರೆ ಸಂಸಾರದಲ್ಲಿ ಯಾವುದೇ ರೀತಿ ಮನಸ್ತಾಪ ಜಗಳ ಬರೋದಿಲ್ಲ. ಓಹೋ, ಇದೇನಾ ನಿಮ್ ಸುಖ ಸಂಸಾರದ ಗುಟ್ಟು? ಏನೋ ಟಿಫನ್? ಉಪ್ಪಿಟ್ಟು ಕಣ ತಗೋ. ಉಪ್ಪಿಟ್ಟ? ಏನಮ್ಮ ದಿನ ಉಪ್ಪಿಟ್ಟ ಮಾಡ್ತೀಯಾ? ಮಂತಂಡಲ್ಲ ಕಂದ. ಮಂತಂಡ ಟಿಫನ್ ಏನಮ್ಮ ಸಂಬಂಧ? ಅಪ್ಪ ದೊರೆ, ಅಮ್ಮ ಏನೇ ಮಾಡಿದ್ರು ಒಂದ್ ಅಡ್ಜಸ್ಟ್ಮೆಂಟ್ ಅಂತ ಇರುತ್ತೆ. ಬಾಯ್ ಮುಚ್ಕೊಂಡು ತಗೊಂಡು. ಏಳವಳು ಮಧ್ಯಾಹ್ನ ಬಂದ್ಬಿಡ್ತಾಳೆ. ಏಹೇ, ಜಗಳ ಆಡಕ್ ಟೈಮ್ ಇರೋ, ಲೇಟ್ ಆಗುತ್ತೆ. ಇದಿಷ್ಟು ಇವರೆಲ್ಲರ ಸಮಗ್ರ ಪಂಚಾಂಗ ದರ್ಶನಂ. ನಾವು ನಿಮ್ ಜೊತೆ ಪಿಕ್ಚರ್ ನೋಡ್ಬೇಕು. ಬೇಜಾರಾಗ್ಬೇಡಿ, ಟೇಕ್ ಇಟ್ ಈಸಿ. ಇನ್ ಮುಂದೆ ಏನಾಗುತ್ತೆ ಅಂತ ಟಿವಿ ನೋಡಿ ಎಂಜಾಯ್ ಮಾಡಿ ವಿತ್ ಕ್ಲೋಸ್ ಅಪ್ ಸ್ಮೈಲ್. ಬಾಯ್.
ಗುಡ್ ಮಾರ್ನಿಂಗ್ ರಾಜೇಂದ್ರ. ತಳ್ಳ ತಳ್ಳ ಹೋಯ್ಯುತ್ತ ಪಳ್ಳ ಪಳ್ಳ ಕಾರೆ ಪ್ರಪಂಚ ಆಗೋಗಿದೆ ನಿಮ್ಗೆ, ನಮ್ಮನ್ನು ನೋಡಿ. ಓ ಧನ್ರಾಜ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ತಳ್ಳ ತಳ್ಳ ಹೊಳ್ಳಿಯುತ್ತ ಪಳ್ಳ ಪಳ್ಳ ತಳ್ಳಿಸುತ್ತ ತಳ್ಳ ತಳ್ಳ ತಳ್ಳಿ. ಏನ್ ಮಾಡ್ತಾ ಇದ್ದೀರಾ? ಓ ಕ್ಲಾಸ್ ಅಲ್ಲಿ ಇದು ನಡೀತಾ ಇದೆಯಾ ಸರ್? ಇದು ನಂದಲ್ಲ ಬುಳ್ಬುಳಿದು. ಸರ್ ಕೊಟ್ಬಿಡಿ, ಪ್ರಿನ್ಸಿಪಾಲ್ ಕೈಯಲ್ಲಿ ಕೊಡ್ತೀನಿ, ಅಲ್ಲಿಂದಲೇ ತಗೊಳ್ಳಿ. ಸರ್ ಅವ್ರ ತಂದೆ ಅವನಿಗೆ ಬೈತಾರೆ ಸರ್. ನಿನಗೆ ಬೈಯಲ್ಲ ತಾನೆ? ಇಲ್ಲ. ಆದ್ರೆ ಪ್ರಿನ್ಸಿಪಾಲ್ ನನ್ನನ್ನು ಬೈತಾರೆ, ಯಾಕಂದ್ರೆ ಇವನು ನನ್ನ ಸಬ್ಜೆಕ್ಟ್ ಅಲ್ಲಿ 0 ತಗೋತಾನೆ. ಆದ್ರೂ ಇವನ್ ತಂದೆ ಇವನಿಗೆ ಏನು ಅನ್ನಲ್ಲ. ಸರ್ ಏನ್ ಹೇಳ್ತಾ ಇದ್ದೀರಾ ಸರ್? ನೋಡಿ, ಎಲ್ಲರೂ ಒಂದು ವಿಷಯ ಗಮನದಲ್ಲಿ ಇಟ್ಕೊಳ್ಳಿ. ಮ್ಯಾಥಮ್ಯಾಟಿಕ್ಸ್ ನಲ್ಲಿ ನೀವು 100% ತಗೊಳ್ಳಿಲ್ಲ ಅಂದ್ರೆ ಪ್ರಿನ್ಸಿಪಲ್ರು ನಿಮ್ಗೆ ಕ್ಲಾಸ್ ಅಲ್ಲಿ ಕೂತ್ಕೊಳ್ಳೋಕೆ ಬಿಡೋದಿಲ್ಲ. ಈಗಲೇ ಹೇಳಿದ್ದೀನಿ, ಆಮೇಲೆ ನನ್ನನ್ನು ದೂಷಿಸಬೇಡಿ. ನನ್ನ ಟೈಮ್ ಅನ್ನು ಅಡ್ಜಸ್ಟ್ ಮಾಡಿ ನಾನು ನಿಮ್ಗೆ ಸ್ಪೆಷಲ್ ಕ್ಲಾಸ್ ತಗೋತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸ್ಪೆಷಲ್ ಕ್ಲಾಸ್ ಅಲ್ವಾ, ಕಂಪಲ್ಸರಿ ಏನಲ್ವಲ್ಲ. ಕೂತ್ಕೊಳ್ಳಿ, ಓದ್ಕೊಳ್ಳಿ, ಪಾಸ್ ಆಗ್ತೀರಾ. ನಾವ್ ಹೇಗೋ ಪಾಸ್ ಆಯ್ತೀವಿ, ನಿಮ್ದು ನೋಡ್ಕೊಳ್ಳಿ ಸರ್. ನಿನ್ಗೋಸ್ಕರ ಎಷ್ಟೊತ್ತಿಂದ ಕಾಯ್ತಾ ಇದೀನಿ ಗೊತ್ತಾ? ಹ್ಮ್, ನೀನೇನಪ್ಪ ಕಾರಲ್ಲಿ ಬಂದ್ಬಿಡ್ತೀಯ? ನಾನ್ ಸಿಟಿ ಬಸ್ ಅಲ್ಲಿ ತಾನೇ ಬರ್ಬೇಕು. ಎನಿ ಕೂಲ್ ಡ್ರಿಂಕ್ಸ್? ನೋ ಪ್ರಾಬ್ಲಮ್. 2 ಕೋಕ್. ಮನೆ ಸ್ವಲ್ಪ ಬೇಗ ಬಿಡಬಾರ್ದಾ? ಆಗಲ್ಲ, ಕರೆಕ್ಟ್ ಟೈಮ್ಗೆ ಬಿಡ್ಬೇಕು ಅಂತ ನಮ್ಮಪ್ಪ ಆರ್ಡರ್ ಮಾಡಿದ್ದಾರೆ. ಸರ್ ಬಿಲ್. ಹ್ಮ್, ನಾನ್ ಕೊಡ್ತೀನಿ. ಏ, ಇವತ್ತು ನಾನ್ ಕೊಡ್ತೀನಿ. ಅರೆ, ನಿನ್ ಪರ್ಸಲ್ 100 ರೂಪಾಯಿ ನೋಟೇ ನೋಡಿಲ್ವಲ್ಲ ನಾನು. ಏ ಪ್ರಿಯಾ, ಕೀಪ್ ಚೇಂಜ್. ಪ್ರಿಯಾ ನಿಂತ್ಕೋ. ಪ್ರಿಯಾ, ನಿನ್ಗೆ ಇನ್ಸಲ್ಟ್ ಮಾಡೋ ಇಂಟೆನ್ಷನ್ ನಂದು ಆಗಿರ್ಲಿಲ್ಲ. ಪ್ಲೀಸ್ ಲಿಸನ್ ಟು ಮೀ. ಆ ಸರ್ವರ್ ಮುಂದೆ ಎಷ್ಟು ಅವಮಾನ ಮಾಡಿದೆ ಗೊತ್ತಾ ನೀನು? ಸಾರಿ, ನನ್ ಬಗ್ಗೆ ಚೆನ್ನಾಗ್ ಗೊತ್ತಿದ್ದು ಆ ಸರ್ವರ್ ಮುಂದೆ ಓಪನ್ ಆಗಿ ಹೇಳ್ದಿಲ್ಲ. ಸಾರಿ ಅಂತ ಹೇಳದ್ನಲ್ಲ, ಮತ್ ಯಾಕೆ ಈ ಕೋಪ? ನೀನ್ ಕೋಪ ಹೇಗಿಳಿಸ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ತಗೋ, ಒಂದ್ ರೌಂಡ್ ಹೋಗೋಣ. ಸಾರಿ, ಅಪ್ಪಿ ತಪ್ಪಿ ಕೂಡ ನಾನು ನಿನ್ ಮೇಲೆ ಈ ರೀತಿ ಮಾತಾಡೋಣ, ಓಕೆನಾ? ತಗೋ. ಆಯ್ತು ಸರ್, ಸರಿ ಬರ್ತೀನಿ. ಥ್ಯಾಂಕ್ ಯು ಸರ್. ಆಟೋಗೆ ಐಸ್ ಕ್ರೀಮ್ಗೆ ತಗೋ. ಬಾಯ್ ಬಾಯ್. ಅಮ್ಮ, ನಾನು ಟೆಸ್ಟ್ ಇದೆ ಇಂಗ್ಲೀಷ್ದು. ಅಪ್ಪ ಹೇಗೆ ಹೇಳ್ಕೊಡ್ತಾರೆ? ಕುಮಾರ್ ಸರ್ ಬಂಟಿ ಮನೆಗೆ ಬರ್ತಾ ಇದಾರೆ, ನಾನು ಅಲ್ಲೇ ಓದ್ಕೊಂತೀನಿ. ಪ್ಲೀಸ್ ಅಮ್ಮ, ಇಲ್ಲಾಂದ್ರೆ ಫೇಲ್ ಆಗ್ಬಿಡ್ತೀನಿ. ಥ್ಯಾಂಕ್ ಯು ಮಮ್ಮಿ, ಬಾಯ್. ವೆದರ್ ಅಲ್ಲಿ ಫಾಸ್ಟ್ ಹೋಗು. ಹೇಳಪ್ಪ, ಯಾವ್ದು ಗೆಲ್ಲುತ್ತೆ? ಇಲ್ಲ ಇಲ್ಲ ಇಲ್ಲ, ಅಷ್ಟೇ. ಹಿಂದೆಷ್ಟು? ಒಂದ ಎರಡ? ಸರಿ ಕ್ರೇಶ್, ಹಿಂದೆಷ್ಟಪ್ಪ? 100 ರೂಪಾಯಿ. ಇಂಡಿಯಾ ಗೆಲ್ಲುತ್ತೆ. ಬೇಡ ಮರಿ, ಗೆಲ್ಲಲ್ಲ. ಇಲ್ಲ ಇಲ್ಲ, ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. Thank you.
ಯಾರು ಯಾರೋ ಈ ಗುಬಾಡ್ನ ಮಗ ಹಿಂದೆ ವಿನಯ್ ಅಲ್ಲಣ್ಣ ಅದಕ್ಕೆ ಏಯ್ ಇವೆಲ್ಲ ಏನಿದ್ರು ನಿನ್ ರೂಮಲ್ಲಿ ಇಟ್ಕೋ ಇಲ್ಲಲ್ಲ ಇನ್ನೊಂದ್ಸಲ ಇಲ್ಲಿ ತರ ನಡ್ಕೊಂಡ್ಯೋ ನಿನ್ನ ಎಂಟೈರ್ ಕಾಂದಾನೆ ಕಲಾಸ್ ಮಾಡ್ಬಿಡ್ತೀನಿ ಗೊತ್ತಾಯ್ತಾ ಬಿಡ ಎಗರಕ ಹಲೋ ಸರ್ ಇದೊಂದು ಸರ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್ ನೋಡಿ ಈಗಾಗಲೇ ಇವನಿಗೆ 15 ದಿವಸ ಫ್ರೀ ಕೋಚಿಂಗ್ ಕೊಟ್ಟಿದ್ದೀನಿ ಇನ್ ಮುಂದೆ ಆಗಲ್ಲ ರೀ ಸರ್ ಸ್ವಲ್ಪ ಕಷ್ಟ ಇದೆ ಅದಕ್ಕೋಸ್ಕರ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್ ಇದು ಕೋಚಿಂಗ್ ಚಾರಿಟಿ ಅಲ್ಲ ದುಡ್ಡು ಕೊಟ್ಟು ಕೋಚಿಂಗ್ ತಗೊಳ್ಳಿ ಸರ್ ಪ್ಲೀಸ್ ಕಂಗ್ರಾಚುಲೇಷನ್ ಸರ್ ಯಾತಕ್ಕೆ ನಿಮ್ಗೆ 6,975 ರೂಪಾಯಿ ಹರಿಹರಿಸೋದು ಗ್ರ್ಯಾಂಟ್ ಆಗಿದೆ ಹೌದಾ ಏನೇ ಹೇಳಿ ನನಗೊಂದು ವಾಷಿಂಗ್ ಮಿಷಿನ್ ಬೇಕೇ ಬೇಕು ಅಪ್ಪ ನಂಗೆ ಐಪಾಡ್ ಕೊಡಿಸ್ಲೇಬೇಕು ನೀವು ಅಪ್ಪ ನಂಗೆ ಮೊಬೈಲ್ ಬೇಕೇ ಬೇಕು ನನಗೆ ಬಂದಿರೋದು 7,000 ನಿಮ್ಮ ಬೇಡಿಕೆಗಳನ್ನು ಈಡೇರಿಸೋಕೆ 20,000 ಆದರೂ ಬೇಕು ಇನ್ನು 13,000 ಎಲ್ಲಿಂದ ತರಲಿ ಹೇಳಮ್ಮ ಅಣ್ಣ ಲಕ್ಷ್ಮಿ ಚೆನ್ನಾಗಿದ್ಯಾ ಅಣ್ಣ ನಮ್ಮ ಮೈದನ್ಗೆ ಮದುವೆ ಫಿಕ್ಸ್ ಆಗಿದೆ ನೀವೆಲ್ಲ ಬರಬೇಕು ಹೌದಾ ನಾನು ಸಾಯಂಕಾಲ ಮನೆಗೆ ಬರ್ತೀನಿ ಬಾಮ್ಮ ಲಕ್ಷ್ಮಿ ಫೋನು ಅವಳು ಮೈದುನನ್ನ ಮದುವೆ ಅಂತೆ ಒಳ್ಳೇದಾಯ್ತು ಹಾಗಾದ್ರೆ ನಾವು 4 ಜನ ಮೈಸೂರ್ಗೆ ಹೋಗ್ಲೇಬೇಕು ಹೋಗ್ದಿದ್ರೆ ಆಗುತ್ತೇನಮ್ಮ ನನ್ನ ಐಪಾಡ್ ಆಸೆ ಬಿಟ್ಬಿಡ್ಬೇಕು ನೀನು ವಾಷಿಂಗ್ ಮಷಿನ್ ಆಸೆ ಬಿಟ್ಬಿಡು ನೀನು ಮೊಬೈಲ್ ಆಸೆ ಬಿಟ್ಬಿಡು ಯಾಕೆ ಯಾಕಂದ್ರೆ ಮೈಸೂರ್ಗೆ ಮದ್ವೆಗೆ ಹೋಗ್ತಾ ಇದೀವಲ್ಲ ಅದಕ್ಕೆ ಅತ್ತೆಗ್ ಬಟ್ಟೆ ತಗೋಬೇಕು ಗಂಡಿಗೆ ಮದ್ವೆ ಬಟ್ಟೆ ತಗೋಬೇಕು ಏನಾದ್ರೂ ಪ್ರೆಸೆಂಟೇಶನ್ ಮಾಡ್ಲೇಬೇಕು ಕಮ್ಮಿ ಅಂದ್ರು ಇದಕ್ಕೆಲ್ಲ 7,000 ರೂಪಾಯಿ ಬೇಕೇ ಬೇಕು ಮೇಷ್ಟ್ರು ಬಂದಿಲ್ಲ ಅಂದ್ರೆ ಇನ್ನೇನ್ ಸರ್ ಮಾಡೋದು ಮೇಷ್ಟ್ರು ಬಂದಿಲ್ಲ ಅಂದ್ರೆ ನಿಮ್ ಪಡೆಗೆ ನೀವು ಓದ್ತಾ ಇರ್ಬೇಕು ನಮ್ ಪಡೆಗೆ ನೀವು ಓದ್ಕೊಳಂಗಿದ್ರೆ ನಿಮ್ಗೆ ಯಾಕೆ ಸರ್ ಸೀಸ್ ಕೊಡ್ಬೇಕು ಮುಚ್ಚ ಬಾಯಿ ನಂಗೆ ಹಿಂತಿರ್ಗ ಮಾತಾಡ್ತೀಯಾ ಮೇಷ್ಟ್ರೆ ನಿಂತ್ಕೊಳ್ಳಿ ಕ್ಲಾಸ್ ಬಿಟ್ಟು ಎಲ್ಲ ಹೋಗ್ತಾ ಇದ್ದೀರಾ ನನ್ನ ಗಾಡಿನ ಸ್ವಲ್ಪ ಸರಿಯಾಗಿ ಪಾರ್ಕ್ ಮಾಡ್ಬಿಡ್ತೀನಿ ಅಯ್ಯೋ ನಿಮ್ ಹೊಣ್ಣದಿಂದ ನನ್ ಕ್ಲಾಸ್ ಎಲ್ಲ ಹಾಳಾಗ್ತಾ ಇದೆ ಗಾಡಿ ಬಗ್ಗೆ ಹಗುರವಾಗಿ ಮಾತಾಡ್ಬೇಡಿ ಈಗಲೂ ಪೇಂಟ್ ಮಾಡಿದ್ರೆ ಹೊಸ ಗಾಡಿ ತರ ಕಾಣುತ್ತೆ ಪೇಂಟ್ ವಿಷಯ ಬಿಟ್ಬಿಡಿ ಡಬಲ್ ಕ್ಲಾಸ್ ತಗೊಂಡ್ರೆ ನೀವು ಹೊಸ ಗಾಡಿ ತಗೋಬಹುದು ಸಿಂಗಲ್ ಕ್ಲಾಸ್ ತಗೊಂಡೆ ಮನೆಗೆ ಹೋಗೋದು 9 ಗಂಟೆ ಆಗುತ್ತೆ ಡಬಲ್ ಕ್ಲಾಸ್ ತಗೊಂಡ್ರೆ 12 ಗಂಟೆ ಆಗುತ್ತೆ ನನ್ನ ಹೆಂಡತಿ ಮಕ್ಕಳು ನನ್ನ ಮುಖಾನೇ ಮರ್ತು ಬಿಡ್ತಾರೆ ಸರಿ ಪಾರ್ಕ್ ಮಾಡಿ ಬನ್ನಿ ಒಂದು ರಿಕ್ವೆಸ್ಟ್ ಏನು ನೋಡಿ ನೋಡಿ ರಜಾ ಕೇಳ್ಬೇಡಿ ರಜಾ ಕೊಡಕ್ಕಾಗಲ್ಲ ಕೇಳಿ ನನ್ನ ತಂಗಿ ಇದ್ದಾಳಲ್ಲ ಧನಲಕ್ಷ್ಮಿ ನನ್ನ ತಂಗಿ ಮೈದುನನ ಮದುವೆ ಇದೆ ಮೈಸೂರಲ್ಲಿ ನೋಡಿ ತಂಗಿ ನೆಪದಲ್ಲಿ ನೀವು ರಜಾ ಹಾಕ್ತಾ ಇದ್ದೀರಾ 2 ದಿವಸ ಡಬಲ್ ಕ್ಲಾಸ್ ಮಾಡ್ತೀನಿ ಸರಿ
ಆ ನಿಮ್ ಹೊಂಡ ನಾ ಹೊಂಡ ತಳ್ಳಿ ಇಲ್ಲ ಸರಿಯಾಗಿ ಪಾರ್ಕ್ ಮಾಡಿ ಬನ್ನಿ. ಸರಿ ಬಂದೆ. ಏನು ಹೊಂಡ ಹೊಂಡ ಥೂ ಹೊಂಡ ತಳ್ಳಬೇಕು ಏನ್ ಬಿ ಎಂ ಡಬ್ಲ್ಯೂನ ಎಷ್ಟು ಪ್ರೀತಿ ಆ ಗಾಡಿ ಮೇಲೆ. ಎಷ್ಟೇ ಹೇಳಿ ಓದೋದ್ಕಿಂತ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ನಾಲ್ಕು ಜನ ಬರ್ಲೇಬೇಕು ಅದು ಕಾರಲ್ಲೇ. ಏನ ನನ್ನ ಹತ್ರ ಕಾರ್ ಎಲ್ಲಿದೆ? ಪರ್ಚೇಸ್ ಮಾಡು. ಅಯ್ಯೋ ಕಾರ್ ಅಂದ್ರೆ ಏನು ಕಡ್ಲೆಕಾಯಿ ಅನ್ಕೊಂಡ್ಯಾ? ಈಗೀಗ ಬೆಂಗಳೂರಲ್ಲಿ ಎಲ್ರು ಸಾಲ ಮಾಡಿ ಕಾರ್ ತಗೊಳ್ಳೋರೆ. ಮೆಟ್ರೋ ರೈಲ್ ಬೇರೆ ಬರ್ತಿದೆ, ಎಲ್ಲಿ ನೋಡಿದ್ರು ಟ್ರಾಫಿಕ್ ಜಾಮ್. ಅದಕ್ಕೆ ನಾನು ನುಸುಳ್ಕೊಂಡು ಹೋಗೋದಕ್ಕೆ ಕೈನೆಟಿಕ್ ಇಟ್ಕೊಂಡಿದ್ದೀನಿ. ಲೀಟರ್ಗೆ 60 ಕಿಲೋಮೀಟರ್ ಕೊಡುತ್ತೆ. ನಿಜ ಹೇಳಬೇಕು ಅಂದ್ರೆ ನನಗೆ ಬರೋ ಸಂಬಳದಲ್ಲಿ ಕಾರ್ ಮೇಂಟೈನ್ ಮಾಡೋದು ಕಷ್ಟ. ತಿಂಗಳಿಗೆ ಎಷ್ಟೊಂದು ಖರ್ಚು ನನಗೂ ನಿನ್ ಕಷ್ಟ ಗೊತ್ತು. ಹೋಗ್ಲಿ ಬಿಡು, ಪರ್ಚೇಸ್ ಆದ್ರೂ ಮಾಡಕ್ ಆಗಿಲ್ಲ ಅಂದ್ರೆ ಕೊನೆ ಪಕ್ಷ ಎರಡೇ ಎರಡು ದಿನಕ್ಕೋಸ್ಕರ ಬಾಡಿಗೆಗಾದ್ರೂ ಕಾರ್ ತಗೊಳ್ಳೋಣ. ಒಟ್ನಲ್ಲಿ ನೀವೆಲ್ಲ ಕಾರ್ ಎಲ್ಲ ಬರ್ಬೇಕು. ನೋಡು, ನಾವು ಎತ್ತಿನ ಗಾಡಿಯಲ್ಲಿ ಬರ್ತೀವೋ ಅಥವಾ ನಡ್ಕೊಂಡು ಬರ್ತೀವೋ ನಿನಗೆ ಅಥವಾ ನಿನ್ ಮಾವನವ್ರಿಗೆ ಏನು? ನೀನ್ ಈಗೆಲ್ಲ ಮಾತಾಡಿದ್ರೆ ನಾವು ಮದ್ವೆಗೆ ಬರೋದಿಲ್ಲ ಬಿಡು. ನಮ್ ಪಕ್ಕದ ಮನೆ ವಿಶಾಲ್ ತವ್ರ ಮನೆಯಲ್ಲೂ ಎಲ್ರ ಮನೆಯಲ್ಲೂ ಕಾರ್ ಇದೆ, ನನ್ ತವ್ರ ಮನೇಲಿ ಮಾತ್ರ ಕಾರ್ ಇಲ್ಲ. ನೀವೆಲ್ಲ ಬಸ್ಸಲ್ಲಿ ಬಂದ್ರೆ ನನ್ಗೆ ಎಷ್ಟು ಅವಮಾನ ಆಗುತ್ತೆ ಗೊತ್ತಾ? ನೀನ್ ಹೀಗೆ ಮಾಡ್ತಿದ್ರೆ ನನ್ ಕೊರ್ಗೆ ಕೊರ್ಗೆ ಸತ್ತೋಗ್ಬಿಡ್ತೀನಿ. ನನ್ನ ಉಳಿಸ್ಕೊಳ್ಳೋಣ. ಈಗ ನೀನ್ ಊಟ ಮಾಡು, ಆಮೇಲೆ ಮಾತಾಡೋಣ. ನೀನ್ ಚಿಕ್ಕ ವಯಸ್ಸಿಂದ ಹೀಗೇನೆ ನನ್ನ ಗದ್ರಸೆ ಗದ್ರಸೆ ಸುಮ್ನೆ ಇರೋ ಹಾಗೆ ಮಾಡ್ಬಿಟ್ಯ. ನಾನ್ ಎಷ್ಟಿದ್ರು ನಿನಗಿಂತ ಚಿಕ್ಕವಳು ನೋಡು. ಅದಕ್ಕೆ ಆಯ್ತಾಯ್ತು, ಆಳ್ಬೇಡ, ನಾವೆಲ್ಲ ಬರ್ತೀವಿ ಆಯ್ತಾ? ಕಾರಲ್ಲೇ ಬರ್ಬೇಕು. ಕಾರಲ್ಲೇ ಬರ್ತೀವಿ ಸರಿನಾ? ಈಗ ಸಮಾಧಾನ, ಊಟ ಮಾಡು, ಊಟ ಮಾಡು. ಅದೇ ಕರೆಕ್ಟ್ ಮಿಸ್ ಕುಲಕರ್ಣಿ. ಏನ್ ಇಷ್ಟೊತ್ತಲ್ಲಿ ಯೋಚನೆ ಮಾಡ್ತಾಯಿದ್ದೀಯಾ? ಮಲಗ್ರಿ. ಮಲಗ್ತೀನಿ. ಮಿಸ್ ಕುಲಕರ್ಣಿ ಹೇಳಿ ಸರ್. ಟಾಯ್ಲೆಟ್ ಹೋಗ್ಬೇಕಾಗಿತ್ತ? ಟಾಯ್ಲೆಟ್ ಹೋಗೋದಾದ್ರೆ ಹೋಗ್ ಬನ್ನಿ, ಐ ಡೋಂಟ್ ಮೈಂಡ್. ನಾನ್ ಕ್ಲಾಸ್ ನೋಡ್ಕೋತೀನಿ. ಅದಲ್ಲ ಅದಲ್ಲ, ನಿಮ್ಮ ಅಣ್ಣ ಹತ್ರ ಟ್ಯಾಕ್ಸಿ ಇದೆಯಲ್ಲ? ಹೌದು. ಹೇಗ್ ನಡೀತಾ ಇದೆ? ಓ ಸೂಪರ್ ಆಗಿ ನಡೀತಿದೆ. ಮೊನ್ನೆ ದೀಪಾವಳಿಗೆ ಮತ್ತೆ 4 ಟ್ಯಾಕ್ಸಿ ತಗೊಂಡ. ಹೌದಾ? ಹೌದು. ನಿಮ್ಗ್ ಗೊತ್ತಾ, ನಾನು ನನ್ ಸಂಬಳದಲ್ಲಿ ಸ್ವಲ್ಪ ಹಣ ಉಳಿಸಿ ಪಾರ್ಟ್ನರ್ಶಿಪ್ ಅಲ್ಲಿ ದುಡ್ಡು ಹಾಕಿದೀನಿ. ವೆರಿ ಗುಡ್. ಮೇಷ್ಟ್ರೆ, ನೀವು ಯಾಕೆ ಸೈಡ್ ಬಿಸ್ನೆಸ್ ಮಾಡಬಾರ್ದು? ನಾನೇನ್ ಸೈಡ್ ಬಿಸ್ನೆಸ್ ಮಾಡ್ಲಿ, ನಾನು ಟ್ಯೂಷನ್ ಮಾಡ್ತಿದ್ದೀನಲ್ಲ, ಅದೇ ನನ್ನ ಸೈಡ್ ಬಿಸ್ನೆಸ್. ನಮ್ಮ ಸ್ಕೂಲಿಂದ ಒಂದು ವೇಳೆ ಮೈಸೂರಿಗೆ ಹೋಗಿ ಬರೋದಾದ್ರೆ 2 ದಿವಸದ ಮಟ್ಟಿಗೆ ಸುಮಾರು ಎಷ್ಟು ಚಾರ್ಜ್ ಆಗಬಹುದು? ಅದು ಚಾರ್ಜ್ ಅಂದ್ರೆ ಒನ್ ನೈಟ್ ಸ್ಟೇ ಮಾಡ್ಬೇಕಲ್ವಾ, 5,400 ರೂಪಾಯಿ ಆಗುತ್ತೆ. 400 ರೂಪಾಯಿ ಡಿಸ್ಕೌಂಟ್ ಮಾಡಿದ್ರು 5,000 ಆಗುತ್ತೆ. 5,000? ಹೌದು. ನೀವೇನಾದ್ರೂ ಹೋಗ್ಬೇಕಿತ್ತ? ಹೌದು. ಇಲ್ಲ ಇಲ್ಲ, ಸುಮ್ನೆ ಜನರಲ್ ನಾಲೆಜ್ ಕೇಳಿದೆ. ಹೌದಾ? ನೀವೇನಾದ್ರೂ ಹೋಗ್ಬೇಕಾದ್ರೆ ದಯವಿಟ್ಟು ಹೇಳಿ, ಡಿಸ್ಕೌಂಟ್ ಕೊಡ್ತೀನಿ. ಖಂಡಿತವಾಗಿ. ಥ್ಯಾಂಕ್ ಯು. ಸರಿ ಸರಿ ಬರ್ತೀನಿ. ಪರಮೇಶ್ವರನ ಗಂಡನನ್ನು ಬಿಟ್ಟು ಗಂಡನ ಸ್ನೇಹಿತನೊಂದಿಗೆ ಚಕ್ಕಂಡವಾಡ್ತಾ ಗಂಡನಿಗೆ ಮೋಸ ಮಾಡ್ತಿದ್ದವಳು ಗಂಡನ ಕೈಗೆ ಸಿಕ್ಕಾಕೊಂಡಾಗ ತಾನೇ ಚಾಕುವಿನಿಂದ ಚುಚ್ಚಿಕೊಂಡು ಗಂಡನೇ ಕೊಲೆ ಮಾಡೋದಕ್ಕೆ ಬಂದ ಅಂತ ಕಂಪ್ಲೇಂಟ್ ಕೊಟ್ಟಿರೋ ಹೆಂಡತಿ. ಗಂಡ ಹೆಂಡತಿರ ಸಂಬಂಧ ಜನ್ಮ ಜನ್ಮಾಂತರದು ಅಂತ ನಂಬಿ ನಡೀತಿರೋ ನಮ್ಮ ಸಂಸ್ಕೃತಿಯಲ್ಲಿ ಎಂತೆಂತಹ ಮನಸ್ಸಿನ ಹೆಂಗಸರು ಇರ್ತಾರೆ ಎಂಬುದಕ್ಕೆ ಉದಾಹರಣೆ ಈ ಜಯಲಕ್ಷ್ಮಿ. ಕೈ ಹಿಡಿದವಳಿಗೆ ಮೋಸ ಮಾಡಬಾರದು ಎಂಬ ಉದ್ದೇಶದಿಂದ ಆಕೆಯ ಬಗ್ಗೆ ಅಪಾರವಾದ ಗಂಡನಿಗೆ ಸಿಕ್ಕಿದ್ದು. ಈ ಹೆಂಗಸ ಸ್ನೇಹಿತರ ಮೇಲೆ ಮನಸ್ಸಾಯಿತು ಎಂಬುದು ಈ ಬಗ್ಗೆ ಈಕೆಯನ್ನ ನಮ್ಮ ಪೊಲೀಸ್ ಫೈಲ್ ತಂಡ ಪ್ರಶ್ನಿಸಿದೆ. ಯಾವಾಗ ನೋಡಿದ್ರು ಇದೊಂದೇ ಚಾನೆಲ್ ನೋಡ್ತಾ ಇರ್ತೀಯಲ್ಲ. ಕೇಸನ್ನು ದಾಖಲಿಸಿಕೊಂಡಿರುವ ವಿಚಾರಣೆಯನ್ನ ನಾನು ನೋಡ್ತಾ ಇದ್ದೀನಿ, ನನಗೂ ಅರ್ಥ ಆಗುತ್ತೆ. ಈ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ. ವಾಲ್ಯೂಮ್ ಕಮ್ಮಿ ಮಾಡಿ. ಪ್ರೋಗ್ರಾಮ್ ಪೊಲೀಸ್ ಫೈಲ್ ಸಿಗೋಣ. ಟೀ ಬಂದಿಲ್ಲ.
ನೀರ್ಗಿಗಳು ಇನ್ನಷ್ಟು ಸುರಕ್ಷಿತ ಆಗಿರ್ತಾಳೆ. ಹೊಸ ಲೈಫ್ ಬಾಯ್ನಲ್ಲಿದೆ ಆಕ್ಟಿವ್ 5. ಇದು ಸಾಧಾರಣ ಸಾಬೂನುಗಳ ಹೋಲಿಕೆಯಲ್ಲಿ. ಏನ್ರಿ ರಾತ್ರಿ ಎಲ್ಲ ಮಲ್ಗೋದೇ ಇಲ್ವಾ? ನಿದ್ದೆ ಎಲ್ಲಿ ಬರುತ್ತೆ? ಮೈಸೂರಿಗೆ ಹೋಗಿ ಬರೋದಕ್ಕೆ 5,000 ಕಮ್ಮಿ ಯಾರು ರೆಡಿ ಇಲ್ಲ. ಇದೆಲ್ಲ ಅವಳಿಗೆಲ್ಲ ಅರ್ಥ ಆಗತ್ತೆ. ಅಲ್ಲರಿ, ನೀವು ಅವಳ ಮನೆಯವ್ರ ತರನೆ ಮಾತಾಡ್ತಾ ಇದೀರಲ್ಲ. ನನಗಂತೂ ಅವಳ ಪರಿಸ್ಥಿತಿ ನೋಡಕ್ ಆಗ್ತಿಲ್ಲಪ್ಪ. ಆಗದಿಲ್ಲ ಅಂದ್ರೆ ಅಲ್ಲೇ ಆಗದಿಲ್ಲ ಅಂತ ಹೇಳಿ ಸಾಧ್ಯ. ಮಾತು ಕೊಟ್ಟಿದ್ದೀನಲ್ಲ, ಏನಾದ್ರೂ ಮಾಡ್ಲೇಬೇಕು. ಹ್ಮ್, ನನ್ನನ್ ಕೆಲ್ಸದಿಂದ ಬಿಡಿಸದೆ ಹೋಗಿದ್ರೆ ಈ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. 17 ವರ್ಷದಿಂದ 17 ವರ್ಷದ ಹಿಂದೆ ನಿನ್ನ ಬೇಸಿಕ್ ನನ್ನ ಬೇಸಿಕ್ಕಿಂತ ಜಾಸ್ತಿ ಇತ್ತು. ಇಷ್ಟೊತ್ತಿಗೆ ನೀನು ಹೆಡ್ ಲೈಬ್ರರಿಯನ್ ಆಗ್ತಿದ್ದೆ. ಗೊತ್ತಮ್ಮ ಮಲ್ಕೊ. ಇತ್ತೀಚೆಗೆ ಹೆಡ್ ಆದವ್ರಿಗೆ ಕಾರ್ ಕೊಡ್ತಾರಂತೆ, ಜೊತೆಗೆ ಡ್ರೈವರ್ ಕೂಡ. ನೀನು ಅಂಬಾಸಿಡರ್ ಅಲ್ಲಿ ಹೋಗ್ತಾ ಇದ್ರೆ ನನ್ನ ಕನಸು ನನ್ಸಾಗಲ್ವಲ್ಲ. ಎಸ್ಟೀಮ್ ಕೊಡ್ತಿದ್ರಂತೆ. ಮಂಡಾನೆ ಕೊಡ್ತಿದ್ರು ಅನ್ಕೊಳ್ಳೋಣ. ಏನಂತೆ ಮಲ್ಕೊ. ಅಕ್ರಮ ಗಣಿಗಾರಿಕೆ, ಸಾವಿರಾರು ಕೋಟಿಗಳ. ಸ್ವಲ್ಪ ಓದ್ ನೋಡು. ಕೋಪ ಬಿಡೆ, ಇದು ಸ್ವಲ್ಪ ಓದೆ. ಅಯ್ಯೋ, ಇದೇನ್ರಿ ಇಷ್ಟ ಕೆಟ್ಟದಾಗಿದೆ ಹ್ಯಾಂಡ್ ರೈಟಿಂಗ್? ಓದಮ್ಮ. ಡಿಯರ್ ರೆಸ್ಪೆಕ್ಟೆಡ್ ಸರ್, ನಾನು ಓದಿಲ್ಲ. ನೀವು ನನ್ನನ್ನು ಪಾಸು ಮಾಡಿ, ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರೋ ಅಷ್ಟು ಹಣ ಸಿಕ್ಕುತ್ತೆ. ಫಾರ್ ಎಕ್ಸಾಂಪಲ್, 20 ಮಾರ್ಕ್ಸ್ಗೆ 20,000, 1 ಮಾರ್ಕ್ಸ್ಗೆ 1,000. ಪ್ಲೀಸ್ ಕಾಲ್ 988 ಸೆಲ್ ನಂಬರ್ ಕೊಟ್ಟಿದ್ದಾನೆ ರೀ. ಮತ್ತೊಂದು ರೋಚಕ ವರದಿಯೊಂದಿಗೆ ನಾಳೆ ಭೇಟಿ ಆಗ್ತೀನಿ ನಿಮ್ಮ ಫೇವರೇಟ್ ಪ್ರೋಗ್ರಾಮ್ ಪೊಲೀಸ್ ಫೈಲ್ನಲ್ಲಿ. ಲೋ ಕಿರಣ, ಸೌಂಡ್ ಕಮ್ಮಿ ಮಾಡೋ. ಸಾರಿ ಮಾ, ಬೈ ಮಿಸ್ಟೇಕ್ ಆಯ್ತು. ಅಲ್ಲ, ಮಾರ್ಕ್ಸ್ ತಗೊಳಕ್ಕೆ ಏನೆಲ್ಲ ಮಾಡ್ತಾರೆ, ಸ್ವಲ್ಪ ಹೆದರಿಕೆ ಇಲ್ವಲ್ಲ ಇವರಿಗೆ? ಮ್ಯಾನೇಜ್ಮೆಂಟ್ನವ್ರಿಗೆ ಗೊತ್ತಾದ್ರೆ ತುಂಬಾ ರಿಸ್ಕ್ ಇರುತ್ತಾ? ನಿನ್ ಮಲ್ಕೊ. ಗುಡ್ ಮಾರ್ನಿಂಗ್ ರಾಜೇಂದ್ರ ಅವರೇ. ಗುಡ್ ಮಾರ್ನಿಂಗ್. ಇದೇನು ಯಾವತ್ತು ವಾಕಿಂಗ್ ಬರ್ದೇ ಇರೋರು, ಇವತ್ತು ವಾಕಿಂಗ್ ಬಂದ್ಬಿಟ್ಟಿದ್ದೀರಾ? ಮನೆ ಹತ್ರ ಬೇಡ ಅಂತ, ನಿಮ್ಮ ಹತ್ರ ಒಂದು ಸಣ್ಣ ಸಹಾಯ ಬೇಕಿತ್ತು. ನನ್ನ ಹತ್ರನ? ಏನ್ ಹೇಳಿ. ಅದು ನನ್ನ ತಂಗಿ ಮೈದುನನ ಮದುವೆ. ಓಹೋ, ಮೈಸೂರಲ್ಲಿ? ಮೈಸೂರಾ? ಅಯ್ಯೋ, ಅದೇನ್ ದೂರ ಇಲ್ಲ ಬಿಡಿ. ಇಲ್ಲಿಂದ ವಿಲ್ಸನ್ ಗಾರ್ಡನ್ ಹೋಗಕ್ಕೆ ಅಷ್ಟೇ ಟೈಮು, ರಾಜಾಜನರ್ಗ್ ಹೋಗಿ ಬರೋಕ್ಕೂ ಅಷ್ಟೇ ಟೈಮು, ಮೈಸೂರ್ಗ್ ಹೋಗಿ ಬರೋಕ್ಕೂ ಅಷ್ಟೇ ಟೈಮ್. ಹೀಗ್ ಹೋಗಿ ಹಾಗೆ ಬಂದ್ಬಿಡ್ಬೋದು. ಅದೇನಂದ್ರೆ, ನಾವು ನನ್ನ ತಂಗಿ ಪ್ರೆಸ್ಟೀಜ್ ಇಶ್ಯೂ ಆಗಿಬಿಟ್ಟಿದೆ, ನಾವು ಕಾರಲ್ಲೇ ಬರಬೇಕು ಅಂತ ಹೇಳಿಬಿಟ್ಟಿದ್ದಾಳೆ. ಓಕೆ, ನಾವು ನಿಮ್ಮ ಕಾರ್ ತಗೊಂಡೋಗಿ ಶನಿವಾರ ಹೋಗಿ ಭಾನುವಾರ ಬಂದ್ಬಿಡ್ತೀವಿ. ಈ ಹೆಣ್ಮಕ್ಳೇ ಹಾಗೆ, ಅವ್ರಿಗೆ ಈ ಗಂಡನ ಮನೆಯವ್ರ ಎದುರಿಗೆ ತವ್ರ ಮನೆಯವ್ರು ಬಂದ್ಬಿಟ್ರೆ ಎಲ್ಲಿಲ್ಲದ ಆನಂದ, ಅದನ್ನ ಲೆಕ್ಕ ಹಾಕೋಕೆ ಆಗೋದಿಲ್ಲ. ನೀವ್ ಹೇಳಿದಾಗ ಅದು ಪ್ರೆಸ್ಟೀಜಿಯಸ್ ಇಶ್ಯೂ. ಕಾರು ತಗೊಂಡು ಹೋಗ್ಬಹುದು, ಆದ್ರೆ ಈಗ ಮೊಮ್ಮಗನ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಬೇಕು. ಇವ್ರ ಸ್ಕೂಲಲ್ಲಿ ಅಡ್ಮಿಷನ್ ಅಂದ್ರೆ 1.5 ಲಕ್ಷ ರೂಪಾಯಿ ಆಗುತ್ತೆ. ಇವ್ರ ಕಾರ್ ಕೊಟ್ಟು ಬುಟ್ಟಿಲ್ ಹಾಕೊಂಡ್ಬಿಟ್ರೆ ಅದು 50 ಆಗ್ಬೋದು, 25 ಆಗ್ಬೋದು. ಅಲ್ಲ, ನಾನೇನು ಯೋಚನೆ ಮಾಡ್ತಾ ಇದ್ದೆ ಅಂದ್ರೆ, ಆ ಮೈಸೂರೇನು ಇಲ್ಲೇ ಇದೆಯಾ? ಕಡಿಮೆ ಅಂದ್ರೆ 3-3.5 ಗಂಟೆ ಪ್ರಯಾಣ. ಅಕಸ್ಮಾತ್ ಕಾರ್ ಏನಾದರೂ ದಾರಿಯಲ್ಲಿ ಕೈ ಕೊಟ್ಬಿಟ್ರೆ ನಿಮಗೆ ತೊಂದರೆ ಆಗುತ್ತಲ್ಲ, ಅದಕ್ಕೆ ರಿಪೇರಿ ಮಾಡಿಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಅದು ಅಲ್ಲದೆ ಗಂಡನವ್ರ ಮನೆ ಮುಂದೆ ನಿಮ್ ಕಾರ್ ಕೆಟ್ಟ ನಿಂತ್ರೆ ಅವಮಾನ ನಿಮ್ಗೆ ಅಲ್ವಾ? ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ನಥಿಂಗ್ ಟು ವರಿ, ಕೇರ್ಫುಲ್ ಆಗಿ ತಗೊಂಡೋಗಿ ಬನ್ನಿ, ನಿಮ್ದೇ ಕಾರು. ಥ್ಯಾಂಕ್ ಯು. ನನಗೆ ಗೊತ್ತಿತ್ತು ನೀವು ಕೊಟ್ಟೆ ಕೊಡ್ತೀರಿ ಅಂತ, ನಾನು ಇವಳಿಗೆ ಹೇಳಿದ್ದೆ. ಗುಡ್.
ಚೆನ್ನಾಗಿ ಡ್ರೈವ್ ಮಾಡ್ತೀಯ. ಥ್ಯಾಂಕ್ಸ್. ಹೈವೇಲೂ ಇದೇ ತರ ಡ್ರೈವ್ ಮಾಡ್ಬೇಕು. ಓಕೆ ಅಂಕಲ್. ಎಲ್ಲ ಬಾ ಡ್ಯಾಡಿ. ಬ್ಯಾಂಕ್ ಹೋಗಿದ್ದಾರೆ, ಕ್ಯಾಶ್ ಡ್ರಾ ಮಾಡಕ್ಕೆ. ಓ ಬನ್ನಿ ಬನ್ನಿ ಬನ್ನಿ. ಹೇಗ್ ಡ್ರೈವ್ ಮಾಡ್ತಾಳೆ? ತುಂಬಾ ಚೆನ್ನಾಗೇನು ಡ್ರೈವ್ ಮಾಡ್ತಾಳೆ, ಆದ್ರೆ ಅದು ಅರ್ಥ ಆಗುತ್ತೆ. ಮಗು ತರ ಮೇಂಟೈನ್ ಮಾಡಿದ್ದೀರಾ, ಹುಷಾರಾಗಿ ಓಡಿಸ್ಲಿ ಅಂತ ಹೇಳ್ತಾ ಇದ್ದೀರಾ. ಮುಂದೆ ಕೂತ್ಕೊಂಡು ದಾರಿ ತೋರಿಸ್ತೀನಿ. ಅದನ್ ಪುಟೆನಲ್ಲಿನ ನಾಗೇನಳ್ಳಿನ ದಾರಿ ತೋರ್ಸಕ್ಕೆ. ಹೈವೇಗ್ ಹೋಗಿ ಕಣ್ ಮುಚ್ಕೊಂಡು ಆಕ್ಸಿಲೇಟರ್ ಒತ್ತಿದ್ರೆ ಮೈಸೂರಲ್ಲಿ ಇರ್ತೀವಿ. ಕಣ್ ಮುಚ್ಕೊಂಡ? ಅಯ್ಯೋ ಸುಮ್ನೆ ಮಾತಿಗೆ ಹೇಳಿ ಅಂಕಲ್. ನಿನ್ ಕೈ ಮುಗಿತೀನಿ ತಾಯಿ, ನನ್ನ ಗಾಡಿಯಲ್ಲಿ ಕೂತ್ಕೊಂಡು ಆತರ ಪ್ರಯೋಗ ಯಾವಾಗ ಮಾಡ್ಬೇಡ. ಅದೇ ಕೇರ್ಫುಲ್ ಆಗಿ ಹೋಗ್ ಬನ್ನಿ. ಹ್ಯಾಪಿ ಜರ್ನಿ. ಹೇಳ್ತೀವಿ. ಎಲ್ಲ ಎತ್ತಿಟ್ಕೊಂಡೆ ನೋಡೋ. ಇವ್ಳು ಯಾರಪ್ಪ ಹಲ್ಚಲ್ಲು? ಹೈವೇಲಿ ಕಣ್ಣು ಮುಚ್ಕೊಂಡು ಆಕ್ಸಿಲೇಟರ್ ಒತ್ತೀನಿ ಅಂತಾಳಲ್ಲ, ಗಾಡಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನನ್ನ ಹೆಂಡತಿ ಉತ್ತರ ಹೇಳೋದು ಯಾರು? ವೆಂಕಟರಮಣ ಗೋವಿಂದ ಗೋವಿಂದ. ಮೈಸೂರಿಗೆ ಮೊದಲು ಜರ್ನಿ, ಮೈಸೂರಿಗೆ ಮೊದಲು ಜರ್ನಿ, ನಾನು ಆಹಾಯ ಚಿಕಿತ್ಸೆ. ಏನ್ ಮಾಡ್ತಿದ್ಯಾಮ್ಮ? ಶೆಕೆ ಕಣೆ, ಒಂಚೂರು ಎಸಿ ಹಾಕೋಣ. ಅಯ್ಯೋ ಇಲ್ಲಿ ಚಳಿ ಆಗ್ತಾ ಇದೆ, ನೀನ್ ಎಸಿ ಹಾಕ್ತಿದ್ಯಾ? ಏನೇನು ಹಾಕೋಗಿ ಏನೇನು ಹಾಕ್ಬಿಟ್ಟಾತು? ಅಯ್ಯೋ ಬೇಡಮ್ಮ, ಮೊದ್ಲೇ ಅವ್ನು 1000 ಸಲ ಹೇಳಿದ್ದಾನೆ ಜಾಗ್ರತೆ ಜಾಗ್ರತೆ ಅಂತ. ಅಯ್ಯೋ ನೋಡಿ ಮತ್ತೆ ಕೊಡ್ಕೊಂತ. ಹೇಳಿ ರಾಜೇಂದ್ರ. ಸೂಪರ್ ಸೂಪರ್ ಆಗಿದೆ ಗಾಡಿ. ಇಲ್ಲ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲ ಇಲ್ಲ ಹುಷಾರಾಗಿದ್ದೀವಿ. ಡೋಂಟ್ ವರಿ ಡೋಂಟ್ ವರಿ. ಎಲ್ಲರೂ ನಿಮ್ಮನ್ನ ಹೊಗಳಿ ದಾನಶೂರ ಕರ್ಣ ಅಂತಿದ್ದಾರೆ. ಅಂದ್ರೆ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಹೌದೌದು ತುಂಬಾ ಜಾಗೃತಿ ಆಗಿದ್ದೀವಿ. ಏನ್ ಚಿಂತೆ ಮಾಡಬೇಡಿ. ಅದೇ ಜಾಗ್ರತೆ ಜಾಗ್ರತೆ ಅಂತ ಹೇಳೋ. ಏನೋ ನಿದ್ದೆ ಮಾಡ್ತೀಯ, ಹೊರಗಡೆ ಗ್ರೀನ್ರಿ ನೋಡೋ, ಎಂಜಾಯ್ ಎಂಜಾಯ್ ಮಾಡೋ. ಹಿಂದಿ ಸ್ಟೇಷನ್ ಅಮ್ಮ. ಯಾವ ದರಿದ್ರ ಅರ್ಥ ಆಗೋದಿಲ್ಲ. ಏನಿಲ್ಲ ಹಿಂದಿ ಸ್ಟೇಷನ್ ಅಂತ, ನಮ್ ಕನ್ನಡ ಸ್ಟೇಷನ್ ಹಾಕು. ಯಾವ್ದು ಹಾಕಿದ್ಯಾಮ್ಮ? ನಿನಗೆ ಯಾವ ಸ್ಟೇಷನ್ ಬೇಕು? ನಿಲ್ಸ ಗಾಡಿನ. ಯಾಕೆ ಯಾಕೆ ಏನಾಯ್ತು ಕರ್ಮ? ನೀವ್ ಹೇಳಿದ್ ಕೇಳ್ಬೇಕು, ಅವ್ಳು ಹೇಳಿದ್ ಕೇಳ್ಬೇಕು. ತಲೆ ಚಿಟ್ಟ ಹಿಡ್ದು ಹೋಗ್ತಾ ಇದೆ. ಸರಿ ನಿನಗೆ ಯಾವ ಸ್ಟೇಷನ್ ಬೇಕು? ನನಗೆ ಯಾವ್ದು ಬೇಡ, ಸೈಲೆನ್ಸ್ ಬೇಕು. ಹೌದಾ, ಸರಿ ನೀನ್ ಶುರು ಮಾಡ. ಯಾರು ನೆಂಟ್ ಆಗಿರಿ, ಯಾರು ಮಾತಾಡ್ಬೇಡಿ, ಸೌಂಡ್ ಹಾಕ್ಬೇಡಿ. ಬಿಸಿಲ್ ಮಾಡ್ಬೋದಾ? ಅದು ಬೇಡವಾ? ಎಷ್ಟು ಇದೇ ರಾಮ ರಾಮ. ಕೊಡ್ತಾನೆ ಇರ್ತಾರೆ ಕಾರು ಬಂಗ್ಲೆ ಇದೆಲ್ಲ ನಮ್ಮ ಅಣ್ಣನಿಗೆ ಜುಜುಬಿ ಅಂದ್ರೆ ಅದು ಇದು ಅಂತ ನಮ್ಮ ಅಣ್ಣ ಹೇಳ್ಕೊಡ್ತಾರೆ.
ಹೇಳ್ಕೊಳಕ್ ಇಷ್ಟಪಡಲ್ಲ. ನೀವ್ ಏನೋ ಹೇಳಿ ಬಾವ, ಈ ಹಾಳಾದ ಜನಗಳು ಕಾರು ಇದ್ರೆ ಕೊಡೋ ಮರ್ಯಾದೆನೆ ಬೇರೆ. ಹಾ, ನೀವು ಕಾರಲ್ಲಿ ಬಂದಿದ್ದಕ್ಕೆ ನೋಡಿ, ನಿಮ್ಗೆ ಸಿಕ್ಕಾಗೋ ಮರ್ಯಾದೆ ಎಂಥದ್ದು. ಅದೇ ನೀವು ಬಸ್ಸಲ್ಲಿ ಬಂದಿದ್ರೆ ನನಗೂ ಹೊಸ ಕಾರ್ ತಗೊಳ್ಬೇಕು ಅಂತ ಆಸೆ. ಆದ್ರೆ ಏನ್ ಮಾಡ್ಲಿ, ಪೆಟ್ರೋಲು ಮೇಂಟೆನೆನ್ಸ್ ಅಂತ ಖರ್ಚು. ಒಂದ್ ನಿಮಿಷ ಅಂಕಲ್, ಕರೆದ್ರ? ಇವರು ಧನರಾಜ್ ಪ್ರೊಫೆಸರ್. ನಮಸ್ಕಾರ ಪ್ರೊಫೆಸರ. ಲಕ್ಷ್ಮಿ, ಅಣ್ಣ ಅತ್ತಿಗೆ ನಾ ರೂಮ್ ಕರ್ಕೊಂಡೋಗು, ಕಾರಲ್ಲಿ ಬಂದು ಟೈರ್ಡ್ ಆಗಿರ್ತ, ರೆಸ್ಟ್ ತಗೊಳ್ಳಿ, ನಾನು ನಿಮಿಷ ಬರ್ತೀನಿ. ನೀವು ಹೋಗಿ ಲಕ್ಷ್ಮಿ ಕರ್ಕೊಂಡೋಗು. ನೀವೆಲ್ಲ ಕಾರಲ್ ಬಂದಿದ್ನ ನೋಡಿ ಇವರೆಲ್ಲ ಸ್ಟನ್ ಆಗ್ಬಿಟ್ಟಿದ್ದಾರೆ ಅಣ್ಣ. ಇನ್ಮೇಲೆ ಈ ಮನೇಲಿ ನನಗೆ ಸಿಗೋ ಮರ್ಯಾದೆನೆ ಬೇರೆ. ಅದೇನ್ ನೀವ್ ಆಡ್ತಾ ಇರೋ ಆಟನೋ ಹೇಳ್ತಾ ಇರೋ ಸುಳ್ಳು? ನಾನು ಪ್ರೊಫೆಸರ. ಅಯ್ಯೋ ಇಲ್ಲ, ತನ್ನಮ್ಮ ಗೊತ್ತು, ಅವ್ರಿಗೆ ಗೊತ್ತಿಲ್ವಲ್ಲ. ಸುಳ್ಳು ನಾವು ತಾನೇ ಹೇಳಿರೋದು. ನಿಮ್ಗೆ ಯಾವ ಪಾಪ ಗೀಪನು ತಟ್ಟಲ್ಲ ಬಿಡಿ. ಪಾಪದ ಪ್ರಶ್ನೆ ಅಲ್ಲ, ನಿಜ ಬಯಲಾಗ್ಬಿಟ್ರೆ ಏನು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಸಾವಿರ ಸುಳ್ಳು ಹೇಳಿ ಸಾವಿರ ಜನ ಸಾವಿರ ಕೆಲಸ ಮಾಡ್ತಾರೆ. ನಿನ್ ತಂಗಿಗೋಸ್ಕರ ಒಂದೇ ಒಂದ್ ಸುಳ್ಳು ಹೇಳಿದ ಏನಾಯ್ತೀಗ? ರಾಜೇಂದ್ರ ಅಂಕಲ್ ಕಾರಲ್ ಬಂದಿದ್ದಕ್ಕೆ ಪ್ರೊಫೆಸರ್, ನಮ್ದೇ ಆ ಸ್ವಂತ ಕಾರಲ್ ಬಂದಿದ್ರೆ ವೈಸ್ ಪ್ರಿನ್ಸಿಪಲ್. ನಿಮಗೂ ತಮಾಷೆ, ನನಗೂ ಯಾತಕ್ಕೆ ಇಲ್ಲಿ ಬಂದ್ವಿ, ಯಾವಾಗ ಮದ್ವೆ ಮುಗಿಯುತ್ತೆ, ಯಾವಾಗ ಇಲ್ಲಿ ಹೋಗ್ತೀವಿ ಅಂತ ಆಗ್ಬಿಟ್ಟಿದೆ. ಅಣ್ಣ ಎಲ್ಲ ಮಾತಾಡ್ಬೇಡ. ಅಣ್ಣ ನೀನ್ ಫೋನ್ ಅಲ್ಲಿ ಮಾತಾಡ್ತಾ ಇರೋ, ನನ್ನ ಅತ್ತೆನ್ ಕರ್ಕೊಂಡು ಹೋಗಿ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಡ್ತೀನಿ. ಬಾರೋ ಬನ್ನಿ ಅತ್ತಿಗೆ. ಹಲೋ ಹಲೋ, ನಮಸ್ಕಾರ ರಾಜೇಂದ್ರ. ಸೇಫ್ ಆಗಿ ತಲುಪಿದ್ವಿ, ಏನ್ ತೊಂದರೆ ಆಗಲಿಲ್ಲ. ನನ್ನ ಮಗಳು ಬಹಳ ಹುಷಾರಾಗಿ ನಿಧಾನವಾಗಿ ಡ್ರೈವ್ ಮಾಡ್ಕೊಂಡು ಬಂದ್ಲು. ನೀವೇನ್ ಯೋಚನೆ ಮಾಡ್ಬೇಡಿ. ಇಲ್ಲ ಇಲ್ಲ, ಇಲ್ಲೇ ಹೊರಗಡೆ ಪಾರ್ಕಿಂಗ್ ಇದೆ, ಸೇಫ್ ಆಗಿರುತ್ತೆ. ಏನ್ ಯೋಚನೆ ಮಾಡ್ಬೇಡಿ, ನಾವು ಕಾರಲ್ಲಿ ಕೂತ್ಕೊಡ್ಲೆ, ವಾಪಸ್ ಹೊರಟಾಗ ನಿಮ್ಗೆ ಫೋನ್ ಮಾಡ್ತೀನಿ. ನಮಸ್ಕಾರ, ತುಂಬಾ ಉಪಕಾರ ಆಯ್ತು ನಿಮ್ಮಿಂದ, ಥ್ಯಾಂಕ್ ಯು. ಬಿಟ್ಟಿ ಸಿಕ್ತು ಅಂತ ತಂದಾಯ್ತು, ಈಗ ಅನ್ಭವಿಸ್ಬೇಕು. ಸಿಗದೆ ಎಲ್ಲಿ ಹೋಗ್ತೀಯ ಪಾಪ, ಯಾರ ಕಾರೋ ಏನೋ. ಮಿಸ್ಟರ್ ರಾಜೇಂದ್ರ, ಇದನ್ನು ವೈರು ಕುತ್ಕೊಂಡ್ಬಿಟ್ಟಿದ್ದೀರ ಒಬ್ರೇ, ಬನ್ನಿ ಎಲ್ಲರನ್ನು ಪರಿಚಯ ಮಾಡ್ತೀನಿ. ನಮಸ್ಕಾರ, ಇವರು ಧನರಾಜ್ ಅಂತ, ನನ್ನ ಹೆಂಡತಿ ಲಕ್ಷ್ಮಿಯವಳಲ್ಲ, ಅವ್ರ ಅಣ್ಣ ಬೆಂಗಳೂರಲ್ಲಿ ಪ್ರೊಫೆಸರ್. ನಮಸ್ಕಾರ. ಇವರು ಶಂಕರ್ ಅಂತ, ಫೇಮಸ್ ಫ್ಲವರ್ ಡೆಕೋರೇಟರ್. ನೀವಿಬ್ರು ಮಾತಾಡ್ತೀರಿ, ನಾನು ಈಗ ಬಂದೆ. ಹೌದು, ಬೆಂಗಳೂರಲ್ಲಿ ಪ್ರೊಫೆಸರ್ ಅಂತಲ್ಲ, ಯಾವ ಕಾಲೇಜು? ಬಂದೆ ಬಂದೆ ಅಂತಾನ? ಬಂದೆ. ನೀವು ತುಂಬಾ ಬಿಜಿ ಆಗಿರ್ತೀರ ಅಂತ ಕರೆಯಕ್ ಹೋಗ್ಲಿಲ್ಲ, ಆದ್ರೂ ಬಂದಿದ್ದೀರಲ್ಲ, ತುಂಬಾ ಥ್ಯಾಂಕ್ಸ್. ಒಬ್ಬ ಕಳ್ಳನ್ನ ಹುಡ್ಕೊಂಡ್ ಬರ್ಬೇಕಾಯ್ತು, ಕಳ್ಳನ ಅದಕ್ಕೆ ಬಂದೆ. ಇಲ್ಲ ಅಂದಾಗೆ ಬೆಂಗಳೂರಿಂದ ರಾಜೇಂದ್ರ ಅನ್ನೋರು ಮದುವೆಗೆ ಬಂದಿದಾರಾ? ಆ ಹೆಸರ್ನವ್ರು ಯಾರು ನಮ್ ಕಡೆಯಿಂದ ಬಂದಿಲ್ವಲ್ಲ, ಹೆಣ್ಣಿನ ಕಡೆಯವ್ರು ಯಾರಾದ್ರೂ ಬಂದಿದ್ರು ಬಂದಿರ್ಬೋದು, ಹೇಳಕ್ಕಾಗಲ್ಲ. ಇಷ್ಟಕ್ಕೂ ಆ ರಾಜೇಂದ್ರ ಏನ್ ಮಾಡ್ದ? ರಾಜೇಂದ್ರ ಏನು ಮಾಡ್ಲಿಲ್ಲ, ಹೊರಗಡೆ ಅವ್ರ ಕಾರ್ ನಿಂತಿದ್ಯಲ್ಲ, ಅದನ್ನೊಬ್ಬ ಕಳ್ಳ ಕದ್ಕೊಂಡು ಹೋಗ್ತಿದ್ದ. ಅದೇ ಸಮಯಕ್ಕೆ ನಾನ್ ಬಂದೆ, ಕಾರ್ ಬಿಟ್ಟು ಓಡೋದ. ಆ ಕಾರಲ್ಲಿ ಡಾಕ್ಯುಮೆಂಟ್ಸ್ ಇತ್ತು, ಅದನ್ನ ಕೊಟ್ಟು ಹೋಗೋಣ ಅಂತ ಬಂದೆ. ಈ ಕಾಲದಲ್ಲಿ ಕಳ್ಳರು ತುಂಬಾ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ಮೂರ್ತಿ ಅವರೇ. ಯಾವಾಗ ಯಾವ ವಸ್ತುನ ಎಲ್ಲಿ ಕಳ್ತನ ಮಾಡ್ತಂತ ಯಾರಿಗೂ ಗೊತ್ತಾಗಲ್ಲ. ನಾನು ಈ ಸ್ಟೇಷನ್ ಬಂದಾಗಿಂದ ಒಂದೇ ಒಂದು ಕಳ್ತನ ಆಗಿಲ್ಲ. ಅಂಥದ್ರಲ್ಲಿ ಆ ಕಳ್ಳನ ಮಗ ರಾಜೇಂದ್ರ ಅವ್ರ ಕಾರ್ ಕಳ್ತನ ಮಾಡಕ್ಕೆ ನಾನ್ ಬಿಟ್ಬಿಡ್ತೀನಾ? ಇಲ್ಲಿ ಯಾರಾದ್ರೂ ರಾಜೇಂದ್ರ ಅಂತ ಇದಾರ ಅಂತ ವಿಚಾರಿಸ್ಬೇಕಿತ್ತಲ್ಲ. ಇರಿ, ಒಂದ್ ನಿಮಿಷ ಹುಡುಕಿಸ್ತೀನಿ. ಹೇ ಚೇತನ್, ಬಾ ಇಲ್ಲಿ. ಅಂಕಲ್ ಹೇಳಿ ಅಂಕಲ್. ಇಲ್ಲಿ ಯಾರಾದ್ರೂ ರಾಜೇಂದ್ರ ಅಂತ ಇದಾರ ವಿಚಾರಿಸು. ಓಕೆ ಅಂಕಲ್. ಏ ಮರಿ, ಪಾಪ ಇಲ್ಲಿ ಅವ್ರನ್ನ ಹುಡುಕ್ಬಿಟ್ಟು ಡಾಕ್ಯುಮೆಂಟ್ನ ತಲುಪಿಸ್. ಓಕೆ ಸರ್, ಹುಡುಕ್ತೀನಿ ಸರ್. ನೋಡಿ ಸರ್, ನಿಮ್ ಮನೆ ಮದ್ವೆಗೆ ರಾಜೇಂದ್ರ ಅವ್ರು ಬಂದಿರೋದು, ಅವ್ರಿಗೇನೇ ತೊಂದರೆ ಆದ್ರೂ ಕೆಟ್ಟಸರು ನಿಮ್ಗೆ ಅಲ್ವಾ? ಈಗೇನ್ ಮಾಡೋದು, ನೀವೇನು ಯೋಚನೆ ಮಾಡಬೇಡಿ, ಮದುವೆ ಕೆಲಸ ನೋಡಿ, ರಾಜೇಂದ್ರನ ನಾನ್ ನೋಡಿ ಫಸ್ಟ್ ಮಾಡಿ. ಸರ್ ನೀವ್ ರಾಜೇಂದ್ರ? ಅಲ್ಲ ಅಲ್ಲ. ನೀವ್ ರಾಜೇಂದ್ರ? ಅಲ್ಲ ರೀ. ನೀವ್ ರಾಜೇಂದ್ರನ? ರಾಜೇಂದ್ರ ಆಸೆ ಬಿಟ್ಟು ನಿಮ್ದ? ನೀವ್ ರಾಜೇಂದ್ರನ? ಸರ್ ಸರ್,
ಆ ಹೆಸರಿನಾಗ ಯಾರು ಇಲ್ಲ ಸರ್, ಎಲ್ಲ ಕಡೆ ಹುಡುಕ್ತೆ. ಹೌದಾ, ನಾನು ಬರ್ತೀನಿ ಸರ್. ರವಣ, ಕಳ್ತನ ಆಗಿರೋ ಕಾರ್ ಲಿಸ್ಟಲ್ಲಿ ಈ ಕಾರ್ ನಂಬರ್ ಇದೆಯಾ ಒಂದ್ಸಲ ಚೆಕ್ ಮಾಡಿ ಬಾಂಬ್ ಸ್ಕ್ವಾಡ್ಗೆ ಇನ್ಫಾರ್ಮ್ ಮಾಡು. ನೀವು ನನ್ನನ್ನೇ ಹುಡುಕ್ತಾ ಇದ್ದೀರಿ ಅನ್ಸುತ್ತೆ ಕಮಿಷನರ್. ನಾನು ಕಮಿಷನರ್ ಅಲ್ಲ, ಇನ್ಸ್ಪೆಕ್ಟರ್. ನೀವ್ಯಾರು? ಕಾರ್ ಓನರ್. ಹೌದಾ, ಮೊದಲು ಗಾಡಿ ತೆಗಿರಿ, ರೋಡ್ ಮಧ್ಯೆ ನಿಂತಿದೆ. ತಗೊಳ್ಳಿ ನಿಮ್ಮ ಡಾಕ್ಯುಮೆಂಟ್ಸ್. ಗಾಡಿ ನಂಬರ್ ಏನು? ಡ್ರೈವಿಂಗ್ ಲೈಸೆನ್ಸ್ ಇದೆಯಾ? ಬನ್ನಿ, ನಾನೆಲ್ಲ ತೋರಿಸ್ತೀನಿ. ಕಾರ್ ಅಂತೂ ನಿಮ್ಗೆ ಡ್ರೈವಿಂಗ್ ಬರಲ್ಲ. ಅಕಸ್ಮಾತ್ ಕಳ್ಳ ಕಾರ್ನ ಕದ್ಕೊಂಡು ಹೋಗಿದ್ರೆ ಏನ್ ಮಾಡ್ತಿದ್ರಿ? ರಾಜೇಂದ್ರನ್ಗೆ ಏನ್ ಹೇಳ್ತಿದ್ರಿ? ನಾನು ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದೀನಿ, ನಾನು ನೋಡ್ಕೋಬಾರ್ದ? ನೀವು ನಿಮಗೆ ಯಾವ ಬಾಯಲ್ಲಿ ಥ್ಯಾಂಕ್ಸ್ ಹೇಳ್ಬೇಕು ಅನ್ನೋದು ನನ್ಗೆ ಗೊತ್ತಾಗ್ತಾ ಇಲ್ಲ. ಬಾಯಲ್ಲಿ ಥ್ಯಾಂಕ್ಸ್ ಹೇಳಿದ್ದು ತುಂಬಾ ಆಯ್ತು, ಕೈಯಲ್ಲಿ ಏನು ನೋಡ್ಕೋಬಾರ್ದಾಕ್ಸ್ಪೆಕ್ಟ್? ಅರೆ ಮೇಸ್ಟ್ರು, ನೀವು ಪಾಠ ನಾನು ನಿಮಗೆ ಮಾಡ್ಬೇಕಾ? ಅದು ಅದರಲ್ಲಿ 5,100 ರೂಪಾಯಿ ಗಂಡಿಗೆ ಪ್ರೆಸೆಂಟ್ ಕೊಡೋಕಂತ ಇಟ್ಕೊಂಡಿದ್ದೀನಿ. ಮೇಸ್ಟ್ರೆ, ನನಗೆ ಅಷ್ಟೊಂದು ರಾಸೆ ಇಲ್ಲ ರೀ. 5,000 ನಾನು ಇಟ್ಕೋತೀನಿ, 100 ರೂಪಾಯಿ ನೀವು ಇಟ್ಕೊಳ್ಳಿ. ಎಷ್ಟೇ ಆದರೂ ಇದು ಮಕ್ಕಳ ದುಡ್ಡು. ಒಂದು ಪಕ್ಷ ನಿಮ್ಮ ಬಾವ ಶಂಕರ್ ಅವ್ರಿಗೆ ವಿಷಯ ಹೇಳಿದ್ರೆ ಏನಾಗ್ಬೋದು? ಬಿಡಿ ಬಿಡಿ, ನನ್ನ ತಂಗಿ ಬಹಳ ಹಾಳಾಗುತ್ತೆ. ಮತ್ತೆ ಕತೆ ಹೇಳ್ತಿರಲ್ಲ ಮೇಸ್ಟ್ರೆ. ಏ ಮರಿ, ಶಂಕರನ ಕರಿ. ಏ ಬೇಡ ಬೇಡಪ್ಪ, ದಯವಿಟ್ಟು ಹಾಗೆ ಮಾಡಬೇಡಿ. ಮೇಸ್ಟ್ರೆ, ಪೊಲೀಸ್ ಕೆಲಸ ಅಂದರೆ ಅಷ್ಟೊಂದು ಸುಲಭ ಅಲ್ಲ ರೀ. ನಿಮ್ಮಾಗೆ 2 ಪ್ರಿಂಟ್ ಮಾಡ್ಬಿಟ್ಟು ಮನೆಗೆ ಹೋದಂಗಲ್ಲ, ನಾವು ತುಂಬ ಕಷ್ಟಪಡ್ತೀವಿ ರೀ. ನಿಮ್ಮನ್ನು ಕಂಡ್ರೆ ಶಂಕರ್ ಅವ್ರಿಗೆ ತುಂಬ ಗೌರವ ಇದೆ ರೀ. ಅಂದಾಗೆ ಮುಂದೊಂದು ಸಲ ಕಾರ್ ಕಳೆದೋದ್ರೆ ಕಾರ್ ನಂಬರ್ ನೆನ್ಪಿಟ್ಕೊಳ್ಳಿ. ಆಯ್ತಾ, ರಿಸೆಪ್ಷನ್ನು ಶುರುವಾಗುತ್ತೆ, ಹೋಗಿ, ಲೇಟ್ ಆಗುತ್ತೆ. ಹೋಗಿ ಹೊರಡಿ, ರಿಸೆಪ್ಷನ್ ಲೇಟ್ ಆಗ್ಬಿಡುತ್ತೆ. ಹೋಗಿ ಮದುವೆ ಅಟೆಂಡ್ ಮಾಡಿ, ಹೋಗಿ. ರೇವಣ, ಬಾಂಬ್ ಸ್ಕ್ವಾಡ್ ಕಾರು ಕ್ಯಾನ್ಸಲ್ ಮಾಡಪ್ಪ. ಯಾಕ್ರಿ, ಏನಾಯ್ತು? ಏನಾಯ್ತು ಅಂತ ಹೇಳದೆ ಹೋದ್ರೆ ನಾನೇನು ಅಂತ ಅರ್ಥ ಮಾಡ್ಕೊಳ್ಳಿ? ನಿನಗೆ ಹೇಳೋದ್ರಿಂದ ಸಮಸ್ಯೆ ಬಗೆಹರಿಯೋದಿಲ್ಲ, ಅದಕ್ಕೆ ನಿನ್ಗೆ ಯಾಕೆ ಹೇಳೋದು ಅಂತ ಸುಮ್ಮನಿದ್ದೀನಿ. ನೀವೀಗ ಮೌನವಾಗಿ ಕೂತ್ರೆ ನನಗೆ ಟೆನ್ಷನ್ ಆಗದೆ ಇರತ್ತಾ? ಏನಾಯ್ತು ಹೇಳಿಪ್ಪ. ಕಾರ್ ನಮ್ದು ಅಂತ ತಗೊಂಡ್ ಬಂದ್ವಲ್ಲ, ಅದಕ್ಕೆ ಅನುಭವಿಸ್ತಾ ಇದೀವಿ. ಏನಾಯ್ತು ಅಂತದ್ದು? ಗಂಡಿಗೆ ಪ್ರೆಸೆಂಟೇಷನ್ಗೆ ಅಂತ 5,100 ರೂಪಾಯಿ ಇಟ್ಕೊಂಡಿದ್ದೆ, ಅದನ್ನ ಇನ್ಸ್ಪೆಕ್ಟರ್ ಬಂದು ತಗೊಂಡೋದ. ಯಾಕೆ? ಯಾಕಂದ್ರೆ ಆ ರಾಜೇಂದ್ರನ್ ಕಾರನ್ನ ಯಾರೋ ಕಳ್ಳ ಕದ್ಕೊಂಡು ಹೋಗ್ತಿದ್ದಂತೆ, ಅವನನ್ನ ಇನ್ಸ್ಪೆಕ್ಟರ್ ಹಿಡಿದಂತೆ, ಅದಕ್ಕೆ ಲಂಚ ಅಂತ 5,000 ರೂಪಾಯಿ ಇಸ್ಕೊಂಡೋದ. ಅಂದ್ರೆ ಈಗ ಪ್ರೆಸೆಂಟ್ ಕೊಡೋಕೆ ದುಡ್ಡಿಲ್ಲ. ಅಯ್ಯೋ ಅಣ್ಣ, ಏನಣ್ಣ ನೀನು, ನನ್ನ ಮಾನ ಮರ್ಯಾದೆನ ಹರಾಜಾಗ್ಬೇಕು ಅಂತಿದ್ಯಾ? ಇವರೆಲ್ಲ ಏನ್ ಮಾತಾಡ್ಕೊಳ್ಳಲ್ಲ ಅಣ್ಣ, ಅದಕ್ಕೆ ಜೋರ ಕಾರ್ ಅಲ್ಲಿ ಬಂದ್ರು 5 ಪೈಸಾ ಪ್ರೆಸೆಂಟೇಷನ್ ಕೊಡಕ್ ಯೋಗ್ಯತೆ ಇಲ್ಲ ಅಂತ ಜೀವನ ಪೂರ್ತಿ ಹಂಗಿಸ್ತಾ ಇರ್ತಾರೆ. ಅದಕ್ಕೆ ನಾನೇನ್ ಮಾಡ್ಲಿ, ಪ್ರೆಸೆಂಟೇಷನ್ ಗೆ ಅಂತ ತಂದಿದ್ದೆ, ಅದನ್ನ ಅವ್ನ್ ಕಿತ್ಕೊಂಡು ಹೋದ್ನಲ್ಲ. ನೋಡಿ ಅದ್ಗೆ ನನಗ್ ಗೊತ್ತಿಲ್ಲಣ್ಣ, ನೀನ್ ಏನ್ ಮಾಡ್ತೀಯೋ ಬಿಡ್ತೀಯೋ, ಒಟ್ನಲ್ಲಿ ನನ್ ಮೈದನ್ಗೆ ನೀನ್ ಪ್ರೆಸೆಂಟೇಷನ್ ಕೊಡ್ಲೇಬೇಕು ಅಷ್ಟೇ. ಲಕ್ಷ್ಮಿ, ಏನ್ ಮಾಡೋದು ಅಂತಾನೆ ನನ್ ತೋಚ್ತಾ ಇಲ್ಲ. ಟೇಕ್ ಇಟ್ ಈಸಿ. ಏನ್ ಮಾಡ್ತಾ ಇದೀಯಾ? ಕರ್ತವ್ಯ. ಅಲ್ಲ, ಮದ್ವೆ ಮನೆಯಲ್ಲಿ ನೀನ್ ಬರೀ ಕತ್ತಲ್ಲಿ ಓಡಾಡಿದ್ರೆ ಜನ ಏನ್ ಅನ್ಕೋತಾರೆ? ನೋಡ್ರಿ, ಜನ ಏನ್ ಅನ್ಕೋತಾರೆ ಅನ್ನೋದು ನನಗೆ ಇಂಪಾರ್ಟೆಂಟ್ ಅಲ್ಲ, ನನ್ನ ಗಂಡನ ಮರ್ಯಾದೆ ನನಗೆ ತುಂಬಾ ಇಂಪಾರ್ಟೆಂಟ್. ಇದನ್ನ ಹೋಗಿ ಗಿರ್ವಿ ಇಟ್ಟು ದುಡ್ಡು ತಗೊಂಬನ್ನಿ, ಆ ಹುಡ್ಗಂಗೆ ಪ್ರೆಸೆಂಟ್ ಮಾಡಿ, ಹೋಗಿ. ಏನು ಯೋಚನೆ ಮಾಡಬೇಡಿ, ಹೋಗಿ. ಗುರುವೇ ದೊಂಬರಾಟವಲ್ಲ ಮದುವೆ,
ಹೋಗಿ ನೋಡಿ ಈ ಮುಹೂರ್ತ ಫಿಕ್ಸ್ ಮಾಡಿ ಸೇರ್ಕೊಳ್ಳೋದು ನಮಗೂ ಇಷ್ಟ ಆನಂದ ಸಂತೋಷ. ನಿಮ್ಮಿಷ್ಟ ಆನಂದ ಸಂತೋಷಕ್ಕಿಂತ ನಮ್ ಲಕ್ಷ್ಮಿ ಸಂತೋಷ ಪಟ್ಟಿದ್ದೆ ಹೆಚ್ಚು. ನಟರಾಜ್ ಅವರೇ ನಮಸ್ಕಾರ. ನನ್ನ ಹೆಸರು ಸುರೇಶ್ ಅಂತ. ಹೋದ ವರ್ಷ ನಾನು ಬೆಂಗಳೂರು ಬಂದಿದ್ದಾಗ ಏನೋ ಅರ್ಜೆಂಟ್ ಆಗಿ ಪರ್ಚೇಸ್ ಮಾಡ್ಬೇಕು ಅಂತ ನಿಮ್ಮ ಹತ್ರ 600 ರೂಪಾಯಿ ಇಸ್ಕೊಂಡಿದ್ದೆ. ಜ್ಞಾಪಕ ಇದೆಯಾ ಸರ್? ಇರಬಹುದು, ನಾನ್ ಮರ್ತ್ಬಿಟ್ಟಿದ್ದೀನಿ. ನೀವು ಮರ್ತಿದ್ರು, ನೀವು ಮಾಡಿರೋ ಉಪಕಾರ ನಾನ್ ಮರ್ತಿಲ್ಲ ಸರ್. ತಗೊಳ್ಳಿ, ಇದ್ರಲ್ಲಿ 600 ರೂಪಾಯಿ ಇದೆ. ಅಬ್ಬ, ಈಗ ಸಮಾಧಾನ ಆಯ್ತು. ಬರ್ತೀನಿ ಸರ್. ಒಳ್ಳೆಯದು, ಬರ್ತೀನಿ ಸರ್. ಧನರಾಜ್, ಇನ್ಮೇಲಾದ್ರೂ ಗಾಡಿ ನಂಬರ್ನ ಸರಿಯಾಗಿ ನೆನ್ಪಿಟ್ಕೊಳ್ರಿ. ನೋಡಿದ್ರ, ದೇವ್ರು ಒಂದ್ ಕೈಲಿ ಕಿತ್ಕೊಂಡ್ರೆ ಇನ್ನೊಂದ್ ಕೈಲಿ ವಾಪಸ್ ಕೊಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನೀವ್ ಯಾವತ್ತೋ ಕೊಟ್ಟು ಮರ್ತಿದ್ ದುಡ್ಡನ್ನ ಅವ್ರು ವಾಪಸ್ ನ್ಯಾಪಿಸ್ಕೊಂಡ್ ಬಂದ್ ಕೊಟ್ಟಿದ್ದಾರೆ ಅಂದ್ರೆ ನಮ್ಗೆ ಯಾವತ್ತು ಎಲ್ಲಿ ಯಾರಿಂದನೂ ಮೋಸ ಆಗೋದಿಲ್ಲ.
ಅಯ್ಯೋ ವೆಂಕಟರಮಣ ಗೋವಿಂದ ಗೋವಿಂದ. ಅಯ್ಯಯ್ಯೋ ಮೇಸ್ತ್ರಿ, ನೀವೇ ಸ್ವಲ್ಪ ಡ್ರೈವಿಂಗ್ ಮಾಡ್ಬೋದಾಗಿತ್ತಲ್ಲ, ಅದನ್ ಬಿಟ್ಟು ಮಕ್ಳ ಕೈಲಿ ಯಾಕೆ ಕೊಟ್ರಿ? ನನಗೆ ಡ್ರೈವಿಂಗ್ ಗೊತ್ತಿಲ್ಲ. ನೀವೇನ್ ಮಧ್ಯದಲ್ಲಿ ಕಡ್ಡಿ ಎಲ್ಲ ಆಡ್ಸೋದು? ಕಡ್ಡಿ ಆಡಿಸ್ಲಿಲ್ಲ ಅಂದ್ರೆ ನೀವೆಲ್ಲ ಹಾಗೆ ಹೋಗ್ಬಿಡ್ತೀರಲ್ಲ. ನೋಡಿಮ್ಮ, ಪರ್ಸನಲ್ ಆಗಿ ಏನೋ ಮಾತಾಡ್ಬೇಕು. ಡ್ಯಾಮೇಜ್ ಆಗಿದೆ ಅಂದ್ರೆ ಅದನ್ನ ನಾವು ಕಟ್ಕೊಡ್ತೀವಿ. ಕೊಡ್ಲಿಲ್ಲ ಅಂದ್ರೆ ಯಾರು ಬಿಡಕ್ ಹೋಗ್ತಾರ್ರಿ? ನಾನ್ ಮುಂಚೆನೆ ಹೇಳಿಲ್ವ ನಿಮ್ಗೆ ಕಾರ್ ಕೊಡ್ಬೇಡಿ ಅಂತ ಇಂಥವ್ರಿಗೆ? ಇವಾಗ ನೋಡಿ ಹೇಗ್ ಮಾಡಿಟ್ಟಿದ್ದಾರೆ ಅಂತ. ಇದೆಲ್ಲ ನಿಮ್ಗೆ ಬೇಕಿತ್ತಾ? ಓ ಅಂಕಲ್, ಮಧ್ಯದಲ್ಲಿ ನಿಮ್ದೇನು? ಟೈಲ್ ಲ್ಯಾಂಪ್ 500 ರೂಪಾಯಿ, ಬಂಪರ್ 1000 ರೂಪಾಯಿ, ಲೇಬರ್ ಚಾರ್ಜ್ ಸೇರಿದ್ರೆ 2000 ಆಗುತ್ತೆ. ಅಪ್ಪ ಇದು ಕಾರ್ ಕಣಪ್ಪ, ನಿಮ್ಮ ಅಪ್ಪನ ಸ್ಕೂಟರ್ ಅಲ್ಲ, ಈ ತರ ಆಗಿದ್ದಿಲ್ಲ, ಯಾರು ಕಟ್ ಕೊಡ್ತಾರೆ? ಕಾರ ಇದಕ್ಕೆ ಅಷ್ಟು ಹೇಳಿದ್ದು. ರಾಜೇಂದ್ರ, ರಿಪೇರಿಗೆ ಎಷ್ಟಾಗುತ್ತೋ ಅಷ್ಟು ನೋಡಿ ತಗೊಳ್ಳಿ. ಇರ್ಲಪ್ಪ, ಅದು ನಾನು ರಿಪೇರಿ ಮಾಡಿಸಿ ಬಿಲ್ ತಗೊಂಡು ಮೆಕ್ಯಾನಿಕ್ ಕರ್ಕೊಂಡು ಬರ್ತೀನಿ, ಅವಾಗ ಕೊಡು ಅಂತ ಇಟ್ಟು. ಕೊಡ್ರಿ, ಅವ್ರು ಕ್ಯಾಶ್ ಕೊಡುವಾಗ ನೀವ್ಯಾಕೆ ಈ ತರ ಹೇಳ್ತಾ ಇದ್ದೀರಾ? ನೋಡಿಮ್ಮ, 6000 ರೂಪಾಯಿ ಇದೆ, ರಿಪೇರಿಗೆ ಅಷ್ಟಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಮಿಕ್ಕಿದ್ರೆ ಅದನ್ನು ನೀವೇ ಇಟ್ಕೊಳ್ಳಿ. ದೊಡ್ಡದಾಗ ಬಂದ್ಬಿಟ್ಟು 6000 ರೂಪಾಯಿ ಬಿಸಾಕೋದಕ್ಕೆ, ಅಡ್ಮಿಷನ್ ಮಾಡಿಸೋ ವ್ಯವಹಾರ ಎಲ್ಲ ನಮಗ್ ಗೊತ್ತಿಲ್ವಾ? ಹಣ ಬಿಸಾಕಕ್ ಬಂದಳು, ನಮ್ ತರ ಸ್ವಂತ ಕಾರ್ ತಗೋಬೇಕಾಗಿತ್ತು, ನಮ್ ಕಾರ್ಯ ಕೇಳ್ಬೇಕಾಗಿತ್ತು. ನೀವು ನೋಡಿ, ನಿಮ್ದು ಅತಿಯಾಯ್, ಇನ್ನು 15 ದಿವಸದೊಳಗೆ ನಾವು ಕಾರ್ ತಗೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಬದಲಾಯಿಸ್ಕೊಂಡ್ಬಿಡ್ತೀನಿ. ಬನ್ರಿ ಬನ್ನಿ. ಏನೇ ನೀನು ಅವ್ರಿಗೆ ಹೋಗಿ ಸುಮ್ನಿರ್ರಿ. ಕೇಳಿಸ್ಕೊಂಡ್ರ, ನಾವು ಕಾರ್ ತಗೋತಾ ಇದ್ದೀವಿ, ನಿಮ್ಮೆಲ್ಲರ ಆಸೆ ಈಡೇರಿಸ್ತಾ ಇದ್ದೀನಿ, ಸಂತೋಷ ಪಡ್ಬೋದಲ್ವಾ? ಏನ್ರಿ ಸಂತೋಷ ಪಡೋದು, ತಿಂಗಳಾದ್ರೆ ಮನೆ ಬಾಡಿಗೆ, ಮನೆ ಖರ್ಚು, ಇವ್ರಗಳ ಫೀಸು, ಕರೆಂಟ್ ಬಿಲ್ಲು, ನೀರ್ ಬಿಲ್ಲು ಅಂತ ಇನ್ಕಮ್ 20,000 ರೂಪಾಯಿ ಆದ್ರೆ ಖರ್ಚು 24,000 ರೂಪಾಯಿ ಇದೆ. ಇದ್ರ ಮಧ್ಯೆ ಕಾರ್ ಎಲ್ರಿ ತಗೊಳ್ಳೋದು? 60,000 ರೂಪಾಯಿ ಡೌನ್ ಪೇಮೆಂಟ್, 3-4,000 ರೂಪಾಯಿ ಇಎಂ ಇರುತ್ತೆ, ಎಲ್ಲಿಂದ ತರ್ತೀರಾ? ನಮ್ ಕೈಯಲ್ಲಿ IPL ಟಿಕೆಟ್ ತಗೋಣಕ್ಕಾಗಲ್ಲ. ಅಯ್ಯೋ ನಿಮ್ ಮಾತ್ ನಂಬಿದ್ರೆ ಎಲ್ರಿಗೂ ಇನ್ಸಲ್ಟ್ ಆಗುತ್ತೆ. ನಾನ್ ಬಂಟಿ ಮನೆ ಹೋಗ್ತೀನಿ, ಇಷ್ಟೇ ಟೆಸ್ಟ್ ಇದೆ. ನಾನ್ ಕಾರ್ ಪಾರ್ಕಿಂಗ್ ಮಾಡ್ತಾ ಇದ್ದೆ, ನನ್ ಪಾಡಿಗೆ ನನ್ನ ಬಿಟ್ಟಿದ್ರೆ ಇದೆಲ್ಲ ಆಗ್ತಿತ್ತಾ? ಕಾರ್ ತಗೊಳ್ಳೋದಿರ್ಲಿ, ಆ ಈಶ್ವರಿ ಬಾಯಿ ನೆನೆಸ್ಕೊಂಡ್ರೆ ನನಗ್ ಭಯ ಆಗ್ತಾ ಇದೆ. ಅಂದ್ರೆ ನನ್ನ ಮಾತಿಂದ ನಿಮಗೆಲ್ಲ ಅವಮಾನ ಆಗುತ್ತೆ ಅಂತ ಭಯಾನ? ಆಗಲ್ಲರಿ, ನಾನ್ ಹೇಳೋದು ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋಣ ಅಂತ. ನಾನ್ ಹೇಳ್ತಾ ಇದ್ದೀನಿ ನಾವು ಕಾರ್ ತಗೋತಿದೀವಿ ಅಂತ, ನನ್ನ ಮಾತಿನ ಮೇಲೆ ನಿಮ್ಗೆ ವಿಶ್ವಾಸ ಇಲ್ವಾ? ಪ್ರೂವ್ ಮಾಡಿ ತೋರಿಸ್ಬೇಕಾ? ಆಕಾಶ ತಲೆ ಮೇಲೆ ಬಿದ್ರು ನಾನು ಕಾರ್ ತಗೊಂಡೇ ತಗೋತೀನಿ, ತಗೋತೀನಿ, ತಗೋತೀನಿ. ಯಾವಾಗ್ಲೂ ಈ ಟೇಬಲ್ ಮೇಲೆ ಬಿದ್ದು ಸಾಯ್ತಾ ಇತ್ತು. ಏನು ಮಾಡ್ತಿದ್ದೆ ಹೊರಗಡೆ? ಟಾಯ್ಲೆಟ್ ಅಲ್ಲಿ ಎಲ್ಲರೂ ಏನ್ ಮಾಡ್ತಾರೆ ಅದನ್ನೇ ಮಾಡ್ತಾ ಇದ್ದೀನಿ. ಏಯ್ ಬೇಗ ಬಾರೋ ಹೊರಗಡೆ, ನಿಮ್ಗೆ ಟಾಯ್ಲೆಟ್ ಮಾಡ್ಕೊಬಿಡಲ್ಲ. ತಿಂದಂಗಲ್ಲ ಉಂಡಂಗಲ್ಲ ಅನ್ಯಾ, ಇವಾಗ 6000 ರೂಪಾಯಿ ಹೋಯ್ತು. ಇವ್ರ ಕಾರ್ ಬದಲು ಒಂದ್ ಟ್ಯಾಕ್ಸಿ ಮಾಡ್ಕೊಂಡು ಹೋಗಿದ್ರೆ ಸ್ವಲ್ಪ ದುಡ್ಡಾದ್ರೂ ಉಳಿದಿರೋದು. ಈ ಮನೆಯಲ್ಲಿ 3 ಜನ ಇದ್ದಾರೆ, ಯಾರಾದ್ರೂ ನನ್ನ ಕನ್ನಡಕದ ಬಾಕ್ಸ್ ಬಗ್ಗೆ ಪ್ರಜ್ಞೆ ಇಟ್ಟಿದಾರ? ಆಗಿಂದ ಪಡ್ಕೋತಾ ಇದ್ದೀನಿ, ಯಾರಾದ್ರೂ ನನ್ನ ಸಹಾಯಕ್ಕೆ ಬರ್ತಾರಾ? ಸುಮಾ ಸುಮಾ, ಸ್ವಲ್ಪ ಬಂದು ನನ್ನ ಕನ್ನಡಕದ ಬಾಕ್ಸ್ ಹುಡ್ಕೊಡಮ್ಮ. ಅಯ್ಯೋ ಟೈಮ್ ಇಲ್ದೆ ನಾನೇ ಒದ್ದಾಡ್ತಾ ಇದ್ದೀನಿ, ನೀವೇ ಸ್ವಲ್ಪ ಹುಡ್ಕೋಬಾರ್ದ? ನಿನ್ನೆ ಹಾಕೊಂಡಿದ್ರಲ್ಲ ಪ್ಯಾಂಟ್, ಅದ್ರಲ್ಲಿರ್ಬೇಕು ನೋಡ್ರಿ. ಅಯ್ಯೋ ರಾಮ, ಹೌದು ನಿನ್ನೆ ಆ ರಾಜೇಂದ್ರನ ಕಾರಲ್ಲೇ ಬಾಕ್ಸ್ ಬಿಟ್ಟು ಬಂದೆ. ಪ್ರಿಯಾ ಕಂದ ಪುಟ, ಆ ನನ್ನ ಕನ್ನಡಕದ ಬಾಕ್ಸ್ ರಾಜೇಂದ್ರನ ಕಾರಲ್ಲೇ ಬಿಟ್ಟು ಬಂದಿದ್ದೀನಿ, ಸ್ವಲ್ಪ ಹೋಗಿ ತಗೊಂಡ್ ಬರ್ತೀಯಮ್ಮ. ಅಯ್ಯೋ ಅಪ್ಪ, ಬಸ್ಗೆ 5 ನಿಮಿಷ ಟೈಮ್ ಇರೋದು, ಬಾಯ್. ಏ ಕಿರಣ ನೋಡು, ಬಾಕ್ಸ್ ಕೊಡಮ್ಮ. ತಗೋ ತಗೋ ತಗೋ.
ಆ ರಾಜೇಂದ್ರನ ಕಾರಲ್ಲಿ ಅಲ್ಲೋ ನೋಡು, ನಾನು ಕೇಳೋದಿಲ್ಲ ರೀ. ನಿನ್ನೆ ತುಂಬಾ ಇನ್ಸಲ್ಟ್ ಮಾಡಿದ್ದಾರೆ, ಬೀದಿ ಜನರ ಮುಂದೆ ಎಲ್ಲ ಬಾಯಿಗೆ ಬಂದಂಗ ಮಾತಾಡಿ ಅವ್ರ ಹೆಂಡತಿ ತಲೆ ತೊಕ್ಸೋಂಗ್ ಮಾಡಿದ್ದಾರೆ. ಅವ್ರನ್ನ ಹೋಗಿ ಕೇಳೋ ಬದಲು ನೀವೇ ಒಂದು ಹೊಸ ತಗೊಂಡ್ಬಿಡ್ರಿ. ಎಷ್ಟು ಈಸಿಯಾಗಿ ಹೇಳ್ಬಿಟ್ಟೆ, ಅದ್ರ ಕಷ್ಟ ಏನು ಅಂತ ನನಗೆ ಮಾತ್ರ ಗೊತ್ತು. ಹೋಗಿ ಹೋಗಿ ನಿನ್ನನ್ನು ಕೇಳ್ತೀನಲ್ಲ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನು ಕರ್ನಾಟಕದ ಬಾಕ್ಸ್? ಅದ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ತಗೊಳ್ಳಿ. ಆದರೆ ಒಂದು, ಈ ಬಾಕ್ಸ್ ನಾನು ನಿಮಗೆ ಕೊಟ್ಟಿರೋ ವಿಷಯ ನನ್ನ ಹೆಂಡತಿಗೆ ಗೊತ್ತಾಗಬಾರ್ದು. ಇಲ್ಲ ಇಲ್ಲ, ಗೊತ್ತಾಗ್ಬಿಟ್ರೆ ಸುಪ್ರಭಾತ ಇಡೀ ಏರಿಯಾ ಕೇಳಿಸೋ ಹಾಗೆ ನನ್ನನ್ನು ಕ್ಯಾಕರ್ ಸುಗೀತಾ ಇರ್ತಾಳೆ ಅಷ್ಟೇ. ದಯವಿಟ್ಟು ಅವಳು ಎದುರು ತೋರಿಸ್ಬೇಡಿ ಇದನ್ನ. ಕಾರ್ ವಿಷಯ ಏನು ಮಾಡಿದ್ರಿ? ಸೆಕೆಂಡ್ ಹ್ಯಾಂಡ್ ಕಾರ್ ಹೇಳಿದ್ದೀನಿ, ಸದ್ಯದಲ್ಲೇ ಆಗುತ್ತೆ. ಸೆಕೆಂಡ್ ಹ್ಯಾಂಡ್ ಕಾರ್ ಯಾಕ್ರಿ? ನೋಡಿ, ನಿಮ್ಗೆ ಯಾರು ಆಗದೆ ಇರೋರಿದ್ರೆ ಅವ್ರಿಗೆ ರೆಕಮೆಂಡ್ ಮಾಡಿ ಸೆಕೆಂಡ್ ಹ್ಯಾಂಡ್ ಕಾರ್ ಕೊಡಿಸ್ಬಿಟ್ರೆ ಅವನು ನೆಗೆದು ಬಿದ್ದು ನಲ್ಲಿಕಾಯಿ ಆಗೋಗ್ತಾನೆ ಅಂತ ಎಲ್ಲರೂ ಹೇಳ್ತಾರೆ. ಅಷ್ಟಕ್ಕೂ ನಿಮಗೆ ಸೆಕೆಂಡ್ ಹ್ಯಾಂಡ್ ಕಾರ್ಗೆ ಲೋನ್ ಯಾರು ಕೊಡ್ತಾರೆ? ಕೊಟ್ಟರು ಕೂಡ ಬ್ಯಾಂಕ್ ಬಡ್ಡಿ ನೀವು ಕಟ್ಟಕ್ಕಾಗಲ್ಲ. ಅದಲ್ದೆ ಸೆಕೆಂಡ್ ಹ್ಯಾಂಡ್ ಕಾರ್ಗೆ ಮೇಂಟೆನೆನ್ಸ್ಗೆ 3-4 ಸಾವಿರ ರೂಪಾಯಿ ಖರ್ಚಾಗುತ್ತೆ. ನಿಮ್ಗೆ ಯಾಕೆ ಹೆಂಡತಿ ಮಕ್ಕಳ ಜೊತೆ ನೆಟ್ಟಿಗೆ ಬದುಕೋಕೆ ಇಷ್ಟ ಇಲ್ವಾ? ನೋಡಿ, ನೀವು ಕಾರ್ ತಗೊಳ್ಳೋ ಕನಸನ್ನ ಬಿಟ್ಬಿಡಿ. ಅದ್ರ ಚಾಲೆಂಜ್ ತಗೊಂಡಿದ್ದೇನಲ್ಲ. ಚಾಲೆಂಜ್ ತಗೊಂಡವರೆಲ್ಲ ಮಾತು ನಡೆಸಿದಾರ? ಹೇಳಿ, ನೀವು ನೆಮ್ಮದಿಯಾಗಿರೋದು ಮುಖ್ಯ. ಹೇಳ್ಬೇಡಿ ಅಂತ. ಇನ್ನೊಂದು ವಾರದಲ್ಲಿ ನಮ್ ಕಾರ್ ಬರುತ್ತೆ, ಆಮೇಲೆ ನೀನ್ ಆಸೆ ಪಟ್ಟರು ಇದರಲ್ಲಿ ಕೂತ್ಕೊಳ್ಳೋ ಅವಕಾಶ ಸಿಗೋದಿಲ್ಲ. ಯೋಚನೆ ಮಾಡು. ನೀವೇ ಹೋಗಿ ನಿಮ್ ಜಂಬೋ ಜೆಟ್ ನಲ್ಲಿ. ನಾನು ಕಾರ್ ತಗೋತೀನಿ ಅಂದ್ರೆ ನಿನ್ನ ನಂಬಿಕೆ ಇಲ್ಲ ಬಾ. ಮೊದ್ಲು ಕಾರ್ ತಗೊಂಡು ಮನೆ ಮುಂದೆ ನಿಲ್ಸಿ, ಆಮೇಲೆ ನಂಬ್ತೀನಿ. ಈಗ ಹೋಗಿ ಬಾ ಪ್ಲೀಸ್. ಆಯ್ತು, ನಿನ್ನ ಇಷ್ಟ. ಸ್ಟೈಲಿಶ್, ಸ್ಮಾರ್ಟ್, ವ್ಯಾಲ್ಯೂ ಫಾರ್ ಯುವರ್ ಮನಿ ಸರ್. ಕುತ್ಕೊಳ್ಳಿ ಸರ್, ಕುತ್ಕೊಂಡು ನೋಡಿ. 10 ವರ್ಷ ಚಿಕ್ಕವ್ರ ತರ ಕಾಣಿಸ್ತೀರಾ? 50 ವರ್ಷದವ್ರ ತರ. ನನ್ನ ವಯಸ್ಸೇ 51. ಹೌದಾ? ನಂಬಕ್ಕೆ ಆಗ್ತಾ ಇಲ್ಲ ಸರ್, ಒಳ್ಳೆ 41 ವರ್ಷದವ್ರ ತರ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಇನ್ನೊಂದು ಕಾರ್ ತೋರಿಸ್ತೀರಾ? ಶೂರ್ ಸರ್, ಪ್ಲೀಸ್ ಕಮ್ ಸರ್, ಪ್ಲೀಸ್. ಎ ಕಂಪ್ಲೀಟ್ ಫ್ಯಾಮಿಲಿ ಕಾರ್ ಸರ್, ಲಕ್ಸುರಿಯಸ್, ಸ್ಪೇಷಿಯಸ್, ರಿಯಲ್ ವ್ಯಾಲ್ಯೂ ಫಾರ್ ಯುವರ್ ಮನಿ ಸರ್, ಜಸ್ಟ್ 7,61,000 ರುಪೀಸ್ ಅಷ್ಟೇ ಸರ್. ಶಾಕ್. ಏನ್ ಹೇಳ್ತಾ ಇದೀರಾ ಸರ್ ನೀವು? ಅಂದ್ರೆ 7,60,000 ಹೇಳಿದ್ರಲ್ಲ, ಶಾಕ್ ಹೊಡೆದಂಗ ಆಯ್ತು. ಅದಕ್ಕೆ ನಿಮ್ಮ ಹತ್ರ ನಾನು ಇಲ್ವಾ? ನಾನು ತುಂಬಾ ಒಳ್ಳೆ ಕಾರು, ಇಲ್ಲೇ ಎದುರುಗಡೆ ಶೋರೂಮ್ ಇದೆ, ಹೋಗಿ ಬುಕ್ ಮಾಡ್ಬಿಟ್ಟು ಫುಲ್ ಪೇಮೆಂಟ್ ಮಾಡ್ಬಿಡಿ. 1 ವರ್ಷದೊಳಗೆ ಕಾರ್ ನಿಮ್ ಮನೆಗೆ ಬಂದ್ಬಿಡುತ್ತೆ. 1 ವರ್ಷನ? ನನಗೆ 15 ದಿವಸದಲ್ಲಿ ಬೇಕಿತ್ತು. ನಿಮ್ಮ ಹತ್ರ 800 ಮಾರುತಿ 800 ಯಾಕಿಲ್ಲ ಸರ್? ಬನ್ನಿ ತೋರಿಸ್ತೀನಿ, ಇಲ್ಲೇ ಇದೆ ಸರ್. ಈಗಿನ ಕಾಲದಲ್ಲಿ 800 ತುಂಬಾ ಕಾಮನ್ ಆಗಿ ಹೋಗಿದೆ. ಈರುಳ್ಳಿ ಬೆಳ್ಳುಳ್ಳಿ ಮಾರೋರೆಲ್ಲ 800 ಕೊಂಡು ಮಾಡ್ತಾರೆ. ನಿಮ್ಮನ್ನ ನೋಡಿದ್ರೆ ಅಫಿಷಿಯಲ್ ಕಾಣಿಸ್ತಾ ಇದ್ದೀರಾ. ಅದೇ 800 ಪ್ರೈಸ್ ನಲ್ಲಿ ನಿಮ್ಗೆ ಆಲ್ಟೋ ಕೊಡ್ತೀನಿ ಸರ್. 800 ಪ್ರೈಸ್ಗೆ ಆಲ್ಟೋನಾ? ಹೌದು ಸರ್. ನಿಮಗ್ ನಂಬಕ್ಕೆ ಆಗ್ತಿಲ್ಲ ಅಲ್ವಾ? ನಿಮ್ಮಂತವ್ರಿಗೆ ಅಂತಾನೆ ನಮ್ಮಲ್ಲಿ ಸ್ಪೆಷಲ್ ಸ್ಕೀಮ್ ಇದೆ ಸರ್. ಡೀಲರ್ಸ್ ಡಿಸ್ಕೌಂಟ್, ಇನ್ಶೂರೆನ್ಸ್ ಫ್ರೀ, 5,000 ರುಪೀಸ್ ಆಕ್ಸೆಸರೀಸ್ ಫ್ರೀ. ಆದ್ರೆ ಇದೆಲ್ಲ ಬರೀ 20ನೇ ತಾರೀಕು ಮಾತ್ರ ಸರ್. 20ನೇ ತಾರೀಕು ಅಂದ್ರೆ 5 ದಿವಸ ಮಾತ್ರ ಉಳಿದಿದೆ. ಅದಕ್ಕೆ ಸರ್ ಹೇಳ್ತಾ ಇರೋದು, ಟೈಮ್ ವೇಸ್ಟ್ ಮಾಡ್ಬೇಡಿ, ಕೂತ್ಕೊಳ್ಳಿ, ಡ್ರೈವ್ ಮಾಡಿ, ಅದ್ರ ಮಜಾನೇ ಬೇರೆ. ಇಲ್ಲ ಇಲ್ಲ, ನನಗೆ ಡ್ರೈವಿಂಗ್ ಬರೋದಿಲ್ಲ, ನನ್ನ ಮಗಳು ಅವಳು ಡ್ರೈವ್ ಮಾಡ್ತಾಳೆ. ಓಹೋ, ನೀವು ನಿಮ್ ಫ್ಯಾಮಿಲಿ ಕರ್ಕೊಂಡು ಟೆಸ್ಟ್ ಡ್ರೈವ್ ಹೋಗ್ಬೇಕು ಅಂತಿದ್ದೀರಾ? ನೋ ಪ್ರಾಬ್ಲಮ್, ನಾನ್ ಗಾಡಿ ತಗೊಂಡು ನಿಮ್ಮನೆಗೆ ಬರ್ತೀನಿ ಸರ್. ಗಾಡಿ ತಗೊಂಡು ನಮ್ಮನೆಗೆ ಬರ್ತೀರಾ? ಎಸ್ ಸರ್. ಅಲ್ಲಿ ಹೋಗಿ ನಿಮ್ಮ ಮನೆ ಅಡ್ರೆಸ್ ಬರೀರಿ, ಕಾರ್ ನಾನು ತಗೊಂಡ್ಬರ್ತೀನಿ, ನಿಮ್ ಫ್ಯಾಮಿಲಿ ಜೊತೆ ಆರಾಮಾಗಿ ಟೆಸ್ಟ್ ಡ್ರೈವ್ ಹೋಗೋಣ. ಥ್ಯಾಂಕ್ ಯು. ಅಡ್ರೆಸ್ ಎಲ್ಲಿ ಬರಬೇಕು ಅಂದ್ರಿ? ಅಲ್ಲಿ ಒಳಗಡೆ ಸರ್. ಆಲ್ಟೋನಾ? ನೋ ವೇ. ಆಲ್ಟೋನಾ ಅಂತ ಅಷ್ಟು ಚೀಪ್ ಆಗಿ ಹೇಳ್ಬೇಡ, ಅದು ಮಾರುತಿ 800 ಗಿಂತ ಚೆನ್ನಾಗಿರುತ್ತಂತೆ. ಚೆನ್ನಾಗಿರೋದು ನಂಗೆ ಬೇಕಿಲ್ಲ, ಮೀನಾ ತಗೊಂಡ್ರೋ ಕಾರೇ ನಂಗೆ ಬೇಕು. ಮಿರನ್ ಕಾರು ಆಲ್ಟೋ ಕಾರ್ ಗಿಂತ 1.5 ಲಕ್ಷ ಜಾಸ್ತಿ ಗೊತ್ತಾ ನಿಂಗೆ? ಏಯ್, ದೊಡ್ಡವ್ರು ಮಾತಾಡುವಾಗ ಮಧ್ಯದಲ್ಲಿ ಮಾತಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಂಗೆ? ನಿನ್ನಷ್ಟು ನಿನ್ನೆ ದೊಡ್ಡವ್ರು ಅನ್ಕೊಂಡ್ಬಿಟ್ಟಿದ್ಯಾ? ಈಗ ಬಾಯಿ ಮುಚ್ಕೊಂಡು ಸುಮ್ನೆ ಇದ್ರೆ ಸರಿ, ಇಲ್ಲ ಅಂದ್ರೆ ಅಲ್ವೇ ಪ್ರಿಯ, ಇನ್ನೊಂದು 1.5 ಲಕ್ಷ ಅಂದ್ರೆ ಎಲ್ಲಿಂದನೇ ತರೋದು?
ಹೇಗೋ ಮಾಡೋ ಒಂದ್ ಕಾರ್ ತಗೋತಾ ಇದೀವಲ್ಲ. ಯಾವ ಗಳಿಗೆಯಲ್ಲಿ ನೀವು ಎತ್ತಿಯೋ ಯಾವ ವಸ್ತು ತಂದ್ರೂ ಇವಳಿಗೆ ತೃಪ್ತಿ ಇರೋದಿಲ್ಲ. ನಮ್ಮಪ್ಪ ರೋಲ್ಸ್ ರಾಯ್ಸ್ ಮರ್ಸಿಡಿಸ್ ಕಾರ್ ತಗೋತಾ ಇದಾರೆ, ತಟ್ಟಿ ತಟ್ಟಿ ಚಪ್ಪಾಳೆ ತಟ್ಟಿ. ಸುಮಿ, ಇವಳಿಗೆ ಸ್ವಲ್ಪ ಪರಿಸ್ಥಿತಿ ಅರ್ಥ ಮಾಡಿಸು. ಸತ್ರು ನನ್ನ ಗಾಡಿಲಿ ಕುತ್ಕೊಳ್ಳೋದಿಲ್ಲ. ಈಗ ಮಾಡಿದ್ರೆ ಹೇಗಮ್ಮ, ಸುಮ್ ಸುಮ್ನೆ ಹಠ ಮಾಡ್ಬೇಡ. ನೀನ್ ಗಾರ ಕುತ್ಕೊಳ್ಳಿಲ್ಲ ಅಂದ್ರೆ ನನ್ನ ಸಂತೋಷ ಪಡ ಬೇರೆ ಗೊತ್ತಾ? ಪದೇ ಪದೇ ರೇಗ್ಸಿದ್ರೆ ನಿಂಗೊಂದ್ ಗತಿ ಕಾಣಿಸ್ತೀನಿ. ಹಲೋ ಸರ್, ರೆಡಿ ಟು ಡಿಸ್ಟೇ ಸರ್? ರೆಡಿ ಹೋಗೋದಾ? ಸುಮಾ, ಕಿರಣ್, ಪ್ರಿಯಾ, ಬನ್ನಿ ಬನ್ನಿ ಸರ್. ಈ ಮನೆಯಲ್ಲಿ ಒಂದೊಂದು ವಸ್ತು ಬರುವಾಗಲೂ ಒಬ್ಬೊಬ್ರು ಮೂಡ್ ಅಪ್ಸೆಟ್ ಆಗಿರುತ್ತೆ. ಫ್ರಿಡ್ಜ್ ಬರುವಾಗ ನಿನ್ನ ಮೂಡು, ಟಿವಿ ಬರುವಾಗ ಇವಂದು, ಈಗ ಕಾರ್ ಬರುವಾಗ ನಮ್ಮ ಮಗಳು. ಸಮಸ್ಯೆ ಒಂದೇ, ಸೈಜ್ ಚಿಕ್ಕದು ಅಂತ. ಈ ಕಾರ್ನ ನಾವು ತರಕಾರಿ ತರೋದು ಕೂಡ ಬಳಸ್ತೀವಿ. ಹಾಗೆ ನಾನು ಡೇಟಿಂಗ್ ಕೂಡ ತಗೊಂಡೋಗ್ತೀನಿ. ನಿಮ್ ಹತ್ರ ಎರಡು ಕಾರ್ ಇದೆಯಾ? ಎಲ್ಲಿಂದ ಬಂತು? ಅಪ್ಪ ಅಮ್ಮ ಕೊಡ್ಸಿದ್ದ? ಅಪ್ಪ ಅಮ್ಮ ಕೊಡ್ಸಿದ್ದಲ್ಲಮ್ಮ, ಅಕ್ಕ ತಗೊಂಡಿದ್ದು ಕಾಲ್ ಸೆಂಟರ್ ಜಾಬ್, ಇಎಂಐ ಸಂಬಳದಿಂದ. ನನಗೂ ಬೇಕು ಕಾಲ್ ಸೆಂಟರ್ ಜಾಬ್, ನಾನು ಇಎಂಐ ಕಟ್ತೀನಿ. ಸರಿ, ಈಗಲೇ ನಡಿ, ಅಕ್ಕನಿಗೆ ಇಂಟರ್ವ್ಯೂ ಮಾಡಿಸಿ ಈಗಲೇ ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ. ಓ, ನಿಜವಾಗ್ಲೂ? ಸರಿ ಹೋಗೋಣ. ಕೇಂದ್ರ ಅಪರಾಧ ದಳದವರು ಕರ್ನಾಟಕದ ಬೆಟ್ಟಿಂಗ್ ಕಿಂಗ್ ಎಂದು ಕರೆಸಿಕೊಳ್ಳುತ್ತಿದ್ದ ನರಸಿಂಹ ಆಲಿಯಾಸ್ ಆಟೋ ನರಸಿಂಹ ಎಂಬ ವ್ಯಕ್ತಿಯನ್ನು ಬಂಧಿಸಿ 60,000 ರು ನಗದನ್ನು ವಶಪಡಿಸಿಕೊಳ್ಳುತ್ತಾರೆ. ಹಾಗೆ ಅದರ ಜೊತೆಯಲ್ಲಿ ಎರಡು ಟಿವಿ ವಶಪಡಿಸಿಕೊಂಡಿದ್ದು. ದಂಧೆಯಲ್ಲಿ ಅವನೊಂದಿಗೆ ಶಾಮೀಲಾಗಿರುವ ಎಲ್ಲಾ ವ್ಯಕ್ತಿಗಳನ್ನು ಆದಷ್ಟು ಬೇಗ ಬಂಧಿಸುವ ಬಂದೆ. ಏನು ಟಾಯ್ಲೆಟ್ಗೆ ಅರ್ಜೆಂಟೇನೋ? ಅರೆ, ರೂಮಲ್ಲಿ ಹೋಗ್ತಾ ಇದೀಯ? ಯಾಕೋ ಯಾಕೋ ಇಷ್ಟು ಬೇಗ ಮಲಗ್ತಾ ಇದೀಯಾ? ಕಂದ, ಏನಾಯ್ತು? ಟ್ಯೂಷನಲ್ಲಿ ಜಗಳ ಆಡಿದ್ಯೇನೋ? ಟ್ಯೂಷನ್ ಫೀಸ್ ಕಟ್ಟಿಲ್ಲ ಅಂತ ಬೈದ್ರ? ಕಿರಣ್, ಏನಾಯ್ತು? ಅಮ್ಮ, ನಂಗೆ ಹೊಟ್ಟೆ ನೋಯ್ತದೆ ಬಿಡಮ್ಮ. ಥೂ, ನಿನ್ನ ಗಾಬರಿ ಆಗ್ಬಿಟ್ನಲ್ಲೋ. ಅಷ್ಟೇ ತಾನೆ, ಉಪ್ಪು ನೀರು ತಗೊಂಬರ್ತೀನಿ, ಗೊತ್ತಾಯ್ತಾ? ಓ, ಏನ್ ಟೆನ್ಷನ್ ಕೊಡ್ತಾರಪ್ಪ ಮಕ್ಳು. ಹೇಗೋ ಇರೋದ್ನ ಇಲ್ದೇ ಇರೋದ್ನ ತಿನ್ಕೊಂಡಿದ್ವಿ, ನಿನ್ನಿಂದ ಅದು ಹಾಳಾಗೋಯ್ತು. ಕಾಲೇಜ್ ಹೋಗ್ಬೋದು ಅಂದ್ರೆ ಈ ಕೆಲ್ಸನ ಮಾಡೋದು? ನಿಮ್ಮ ಅಪ್ಪನ ಶ್ರಮ ಕಾಣೋದಿಲ್ವೇನ ನಿನ್ಗೆ? ಎಸ್ ಅಲ್ಲಿ ನಾನು ಹೇಳೋದು, ಎಸ್ ಅಲ್ಲಿ ಹೇಳೋದು ನಿಂಗೆ. ಏ, ತೆಗಿಬೇಡ್ರೆ. ಏ, ಯಾಕೋ ಅಪ್ಪ ಕಣೋ? ಯಾಕಪ್ಪ ಬಾಗಿಲು ತೆಗಿಬಾರದು? ಮನೆಯಿಂದ ಹೊರಗೆ ಹಾಕುವಂತ ತಪ್ಪು ನಾನೇನ್ ಮಾಡಿದೆ? ಅಥವಾ ನೀನೇನಾದ್ರೂ ತಪ್ಪು ಮಾಡಿದ್ಯಾ? ಅಪ್ಪ ಬಿಡುತ್ತಾ? ಏನಮ್ಮ, ಸಂಬಳ ಬರೋದಕ್ಕೆ ಇನ್ನೂ ತಡ ಇದೆ. ಅಪಾಯಿಂಟ್ಮೆಂಟ್ ಲೆಟರ್? ನನಗೆ ತಿಂಗಳಿಗೆ 15,000 ರೂಪಾಯಿ ಸ್ಯಾಲ್ರಿ, ಎರಡು ತಿಂಗಳು ಬಿಟ್ರೆ 30,000 ರೂಪಾಯಿ. ನನಗೇನು ಅರ್ಥ ಆಗ್ತಿಲ್ಲ. ನನಗೆ ಕಾಲ್ ಸೆಂಟರ್ ಅಲ್ಲಿ ಕೆಲಸ ಸಿಕ್ಕಿದೆ. ಇವಳ ಫ್ರೆಂಡ್ ನಿಶಾ ಇಲ್ವಾ? ಅವಳು ಕಾಲ್ ಸೆಂಟರ್ ಅಲ್ಲೇ ಕೆಲಸ ಮಾಡೋದು, ಅವಳೇ ಕೆಲಸ ಕೊಡ್ಸಿರೋದು ಇವಳಿಗೆ. ನೀನ್ ಯಾಕೋ ಹಿಂಗ ಆಡ್ತಿದ್ಯಾ? ಸುಮ್ನೆ ಕೂತ್ಕೊಳ್ಳೋ ಅನ್ಕೊಳಪ್ಪ. ನೀವು ಡೌನ್ ಪೇಮೆಂಟ್ ಅರೇಂಜ್ ಮಾಡಿ, ನಂಗೆ ಇಷ್ಟವಾದ ಕರೆ ತಗೋಬಹುದು. ನನ್ ಬರೋ ಸಂಬಳದಲ್ಲಿ ಇಎಂಐ ಕಟ್ಕೊಂಡು ಆರಾಮಾಗಿರೋಣ. ಹೇಗಿದೆ ನನ್ನ ಪ್ಲಾನು? ವಾಹ್,
ರಾತ್ರಿ ಪೂರ್ತಿ ನಿದ್ದೆಗೆಟ್ಟು ನೀನ್ ಕೆಲಸ ಮಾಡ್ತೀಯ. ಆಮೇಲೆ ಕಣ್ ಕೆಳಗೆ ಡಾರ್ಕ್ ಸರ್ಕಲ್ಸ್, ಮುಖದಲ್ಲಿ ಸೌಂದರ್ಯ ಇರಲ್ಲ, ಕಳೆ ಇರಲ್ಲ. 25 ವರ್ಷಕ್ಕೆ ನೀನ್ 40 ವರ್ಷದೊಳಗೆ ಕಾಣ್ತೀಯ. ಆಮೇಲೆ ನಿನ್ ಮದುವೆ ಬಗ್ಗೆ ನಾವ್ ಯಾರು ತಲೆ ಕೆಡಿಸ್ಕೊಳ್ಬೇಕಾಗೇ ಇಲ್ಲ ಅಲ್ವಾ? ಚೆನ್ನಾಗಿದೆ ನಿನ್ ಪ್ಲಾನ್, ಇದಕ್ಕೋಸ್ಕರ ನೀನ್ ಸಂತೋಷ ಪಡ್ತಾ ಇದೀಯ. ಆಮೇಲೆ ಯಾವ ಹುಡುಗಾನು ಅವಳನ್ನ ಒಪ್ಕೊಳ್ಳೋದಿಲ್ಲ. ಇಡೀ ಜೀವನ ನಿನ್ ಕನ್ಯಾಗೆ ಉಳಿತೀಯ. ಒಂದು ಕಾರ್ ತಗೊಳಕ್ಕೋಸ್ಕರ ನಿನ್ ಕೆಲ್ಸಕ್ಕೆ ಸೇರ್ಕೋಬೇಕಾ? ನನಗ್ ಗೊತ್ತು ನೀವ್ ನನ್ನ ಕೆಲ್ಸ ಕಳ್ಸಲ್ಲ ಅಂತ. ಇದ್ರಲ್ಲಿ ತಪ್ಪೇನಿದೆ? ಯಾವ ಹುಡುಗಿರು ಕಾಲ್ ಸೆಂಟರ್ ಅಲ್ಲಿ ಕೆಲ್ಸನೇ ಮಾಡೋದಿಲ್ವಾ? ಅವ್ರಿಗೆಲ್ಲ ಮದ್ವೆ ಆಗಿಲ್ವೇನು? ಐ ಡೋಂಟ್ ವಾಂಟ್ ಟು ಆರ್ಗ್ಯೂ ವಿತ್ ಯು ಸುಮಾ. ನೀನು ಅವಳು ಹೇಳ್ದಾಗೆ ಕುಣಿತಾ ಇದ್ದೀಯ. ನಿರ್ಜೀವವಾದ ಒಂದು ಕಾರಿಗೋಸ್ಕರ ನನ್ನ ಮಗಳ ಜೀವನ ಹಾಳ ಮಾಡೋದಕ್ಕೆ ನಾನು ಇಷ್ಟಪಡಲ್ಲ. ನೀನು ನಿನ್ನ ಓದನ್ನು ಮುಗಿಸು, ಎಂ ಬಿ ಎ ಮುಗಿಸು, ಆಮೇಲೆ ಕೆಲಸ ಮಾಡು. ಇವತ್ತು ನಾನು ನಿನ್ನ ದೃಷ್ಟಿಯಲ್ಲಿ ಕೆಟ್ಟವನು ಅಂತ ಅನ್ಸ್ಬಹುದು, ನಿಮ್ಮಮ್ಮನೇ ಒಳ್ಳೆಯವಳು ಅಂತ ಅನ್ಸ್ಬಹುದು. ಅದು ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡು. ನಿನಗೆ ಅರ್ಥ ಆಗುತ್ತೆ. ಐಮ್ ಸಾರಿ, ಐಮ್ ಸಾರಿ ಪ್ಲೀಸ್. ಅಪ್ಪ ಸೇವಿ, ಅಪ್ಪ ಪ್ಲೀಸ್ ಸೇವಿ. ಅಪ್ಪ ಏನಾಗಿದೆ ನಿಂಗೆ? ಏನ್ ಮಾಡಿದೆ ನೀನು? ಕರ್ನಾಟಕದ ಬೆಟ್ಟಿಂಗ್ ಅಂತ ಕರೆಸ್ಕೊಳ್ತಿದ್ದ ವ್ಯಕ್ತಿ ಈಗ ಪೊಲೀಸರ ಅತಿಥಿ, ನರಸಿಂಹ ಅಲಿಯಾಸ್ ಆಟೋ ನರಸಿಂಹ. ಈತ ಎಂಥ ನೋಟೋರಿಯಸ್ ಅಂತಂದ್ರೆ, ಶಾಲೆ ಹೋಗ್ತಿದ್ದ ಮುಗ್ಧ ಮಕ್ಕಳನ್ನ ತನ್ನ ದಂಧೆಗೆ ಬಳಸ್ಕೊಳ್ತಾ ಇದ್ದ. 100 ರೂಪಾಯಿ ಬೆಟ್ಟಿಂಗ್ ಕಟ್ಟಿದ್ರೆ ಸಾಕು, ಅದ ಪ್ರತಿಯಾಗಿ 5,000 ರೂಪಾಯಿಯನ್ನ ಕೊಡ್ತಿದ್ದ ಅಂತಂದ್ರೆ ಅದನ್ನ ನೀವೇ ಊಹಿಸ್ಕೊಳ್ಳಿ. ಪೊಲೀಸರು ಬೀಸಿರುವ ಮನೆಯಲ್ಲಿ ಇವನೊಂದಿಗೆ ಶಾಮೀಲಾಗಿರುವ ಇನ್ನಷ್ಟು ಮಂದಿ ಬೀಳುವ ಸಾಧ್ಯತೆಗಳಿವೆ. ನಿಜ ಹೇಳು, ಏನ್ ಮಾಡ್ದೆ ನೀನು? ಬುಕ್ಕಿ ಹತ್ರ ಕ್ರಿಕೆಟ್ ನಲ್ಲಿ ಬೆಟ್ಟಿಂಗ್ಸ್ ಮಾಡಿದ್ಯಾನು? ನಿನ್ಗೆ ಹಾಕುವಂತ ಹಣದ ಅವಶ್ಯಕತೆ ಬಿತ್ತು? ಇಂಥ ಕೆಲಸ ಮಾಡೋಕ್ ಮುಂಚೆ 100 ಸಲ 100 ಸಲ ಯೋಚನೆ ಮಾಡ್ಬೇಕು. ಅಯ್ಯೋ ಕತ್ತೆ, ಕಾಲೇಜ್ ಹೋಗಿದೆ ನಾನು ಕಲ್ತಿದ್ ನೀನು. ನಾಳೆ ದಿವಸ ಪೊಲೀಸ್ನವ್ರ ಮನೆ ಮುಂದೆ ಬಂದ್ ನಿಂತ್ರೆ ನಾನು ನಿಮ್ಮಪ್ಪ ಬದುಕಿರ್ತೀವೇನೋ? ನೀವೇ ಸ್ಕೂಲ್ ಅಲ್ಲಿ ಪಾಠ ಮಾಡೋ ಹಂಗ್ ಮಾಡ್ತಾ ಇದ್ದೀರಾ, ನಾಳೆ ಬಾರಿಸ್ರಿ ಇವ್ನ್ಗೆ. ಪ್ರತಿಯೊಂದಕ್ಕೂ ಅದೇ ಪರಿಹಾರ ಅಲ್ಲ. ನೀನ್ ನನ್ ಜೊತೆ ಈ ಕ್ಷಣನೇ ಬಾ. ಬಾ ಎಲ್ಲಿಗ್ರಿ? ಅಯ್ಯೋ ರಾಮ ದೇವ್ರೇ, ಏನೇ ಇದು? ಅನ್ಯಾಯವಾಗಿ ಸಂಪಾದಿಸಿದ ದುಡ್ಡಿಂದ ಯಾರಿಗೂ ಯಾವತ್ತೂ ನೆಮ್ಮದಿ ಸಿಕ್ಕಿಲ್ಲ, ತಿಳ್ಕೋ. ಊಟ ಜಾಸ್ತಿ ಮಾಡಿದ್ರೆ ಹೇಗೆ ಅಜೀರ್ಣ ಆಗುತ್ತೋ, ಹಾಗೆ ದುಡ್ಡು ಜಾಸ್ತಿ ಆದ್ರೆ ಭಯ ಚಿಂತೆ ಜಾಸ್ತಿ ಆಗುತ್ತೆ. ಅಲ್ಲಪ್ಪ ಅದು ನೋಡು, ತಪ್ಪು ಮಾಡೋದು ಸಹಜ, ಆದ್ರೆ ಅದನ್ನು ತಿದ್ಕೊಳ್ಳೋದು ಮುಖ್ಯ. ಇನ್ಮೇಲೆ ಇಂಥ ತಪ್ಪುಗಳನ್ನು ಮಾಡಕ್ ಹೋಗ್ಬೇಡ. ಪೊಲೀಸು ಪೊಲೀಸ್ ಗೀಲೀಸ್ ಅಂತ ನೀನು ಯೋಚನೆ ಮಾಡಬೇಡ, ನಾನಿದ್ದೀನಿ. ಅಪ್ಪ ನಾ ಇನ್ನೊಂದು ತಪ್ಪು ಮಾಡಿದ್ದೀನಿ. ಇನ್ನೊಂದು ತಪ್ಪ ಏನದು? ಅಪ್ಪ ನಂಗೊಬ್ಳು ಗರ್ಲ್ ಫ್ರೆಂಡ್ ಇದ್ದಾಳೆ. ಅಷ್ಟೇ ತಾನೆ, ಈಗಿನ ಕಾಲದಲ್ಲಿ ಅದೆಲ್ಲ ಸಹಜ ಸ್ವಾಭಾವಿಕ. ಆದ್ರೆ ಇನ್ಮುಂದಾದರೂ ನಿನ್ನ ಗುರಿ ನಿನ್ನ ಶಿಕ್ಷಣ ಅನ್ನೋದನ್ನು ಮರಿಬೇಡ. ಅಪ್ಪ ನಾ ಇಷ್ಟೆಲ್ಲ ಮಾಡಿದ್ರು ನೀವು ಒಂದ್ ಮಾತು ಬೈಲಿಲ್ಲ, ಹೊಡಿಲಿಲ್ಲಲ್ಲಪ್ಪ. ತಪ್ಪು ನಿನ್ನಲ್ಲಪ್ಪ, ನಂದು. 24 ಗಂಟೆನೂ ಕೆಲಸ ಸಂಪಾದನೆ ಅಂತ ಮನೆ ಹೊರಗಡೆನೆ ಇರ್ತಿದ್ನಲ್ಲ, ಮಕ್ಕಳ ಕಡೆ ಗಮನ ಹರಿಸಲಿಲ್ಲ. ಮಕ್ಕಳು ಸರಿಯಾದ ದಾರಿಯಲ್ಲಿ ನಡೀತಿದ್ದಾರೋ ಇಲ್ಲೋ ಅಂತ ಗಮನಿಸಬೇಕಾದ್ದು ಅಪ್ಪನ ಕರ್ತವ್ಯ, ಅದನ್ನ ನಾನು ಮಾಡಲಿಲ್ಲ. ಇದು ನನಗೆ ಪಾಠ. ಮನೆಯಲ್ಲಿ ಅಮ್ಮ ಪ್ರಿಯ ಕಾಯ್ತಿರ್ತಾರೆ, ಬಾ ಹೋಗೋಣ. ನನ್ನ ಚಾಯ್ಸ್ ಕಾರು, ಆಹಾ ಆಹಾ ನನ್ನ ಚಾಯ್ಸ್ ಕಾರು. ನಿನ್ನ ಚಾಯ್ಸಿನ ಕಾರೇ ಬರುತ್ತಮ್ಮ, ಆದ್ರೆ ನಿನ್ನ MBA ಮುಗಿಯೋವರೆಗೂ ನಿನ್ ಜಾಬ್ ಮಾಡೋದಿಲ್ಲ ಅಂತ ಪ್ರಾಮಿಸ್ ಕೊಡು. ಆಯ್ತಪ್ಪ ಪ್ರಾಮಿಸ್. ಆಮೇಲೆ ಈ ಕಾರ್ ಪೇಪರ್ಸ್ ಅನ್ನ ಅವ್ರಿಗೆ ಕೊಡು. ಕಾರ್ ಬರುತ್ತೆ ಅನ್ನೋ ಎಕ್ಸೈಟ್ಮೆಂಟ್ ಅಲ್ಲಿ ಕಳ್ದಾಕ್ ಬಿಡ್ಬೇಡ. ಇಲ್ಲಪ್ಪ ಬಾಯ್. ಎಷ್ಟು ಸಂತೋಷ ಪಡ್ತಿದ್ದಾಳೆ ಈ ಹುಡುಗಿ. ಅಲ್ಲರಿ, ಇವಾಗವರೆಗೂ EMI 2,800 ರೂಪಾಯಿ ಇತ್ತು, ಈಗ ಸಡನ್ ಆಗಿ 3,800 ರೂಪಾಯಿ ಆಗುತ್ತೆ. ಇನ್ 1,000 ರೂಪಾಯಿ ಹೇಗ್ರಿ ಅಡ್ಜಸ್ಟ್ ಮಾಡೋದು? ಹೇಗಾದ್ರೂ 1,000 ರೂಪಾಯಿ ಉಳಿಸ್ಲೇಬೇಕು, ಬೇರೆ ದಾರಿ ಇಲ್ಲ. ನೀನೊಂದು 500 ರೂಪಾಯಿ ಉಳಿಸು, ನಾನೊಂದು 500 ಉಳಿಸ್ತೇನೆ. ಅದೋಕೆ, ಡೌನ್ ಪೇಮೆಂಟ್ ಏನ್ ಮಾಡ್ತೀರಾ? ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ ಸುಮಾ, ನೋಡ್ತಿರು. ಏನ್ ಯೋಚನೆ ಮಾಡಿದ್ರು ಅದರಿಂದ ತೊಂದರೆ ಆಗ್ಬಾರ್ದು, ಯಾಕಂದ್ರೆ ನೀವ್ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ರೆ ನಾನ್ ನೆಮ್ಮದಿಯಾಗಿರಕ್ ಆಗೋದಿಲ್ಲ. ಗಂಡಸಿನ ನಿಜವಾದ ಆಸ್ತಿ ಅವನ ಆದಾಯಕ್ಕೆ ತಕ್ಕಂತೆ ಸಂಸಾರ ತೋರಿಸೋ ಹೆಂಡತಿ, ಜೊತೆಗೆ ಒಳ್ಳೆ ಮಕ್ಕಳು. ಆದ್ರೆ ಒಬ್ಬ ತಂದೆ ಜವಾಬ್ದಾರಿ ಮಕ್ಕಳು ಫೀಸು ಬಟ್ಟೆ ಬರೆ ಒದಗಿಸ್ಬಿಟ್ರೆ ಮುಗಿಯೋಲ್ಲ.
ಮಕ್ಕಳು ಸಣ್ಣ ಸಣ್ಣ ಆಸೆಗಳನ್ನು ಪೂರೈಸೋ ಯೋಗ್ಯತೆನೂ ಇರಬೇಕು, ಇಲ್ಲಾಂದ್ರೆ ಏನ್ ಪ್ರಯೋಜನ? ರಿಯಲಿ ನಿಮ್ಮನ್ನ ಗಂಡನಾಗಿ ಪಡೆಯೋದಕ್ಕೆ ನಾನಂತೂ ಪುಣ್ಯ ಮಾಡಿದ್ದೆ, ಹಾಗೆ ನಮ್ಮ ಮಕ್ಕಳು ಕೂಡ ನಿಮ್ಮನ್ನ ತಂದೆಯಾಗಿ ಪಡೆಯೋದಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ನಿನಗೆ ಸಂತೋಷ ಆಯ್ತು ಅಂತಂದ್ರೆ ನನ್ನ ಹೊಗಳಕ್ ಶುರು ಮಾಡ್ತೀಯ. ಹೋಗಿ ಬಿಸಿ ಕಾಫಿ ತಗೊಂಡು. 60,000 ಡೌನ್ ಪೇಮೆಂಟ್. ಒಂದ್ ವೇಳೆ ನಿನ್ ಫೀಸ್ ಕಟ್ಟಿಲ್ಲ ಅಂದ್ರೆ ನಿನ್ ಹೆಸರನ್ನ ತೆಗೆದಾಕ್ತೀನಿ. ಇಡೋ ಫೋನ್ ಕೆಳಗೆ. ಗುರು ಏನ್ ಸರ್? 3 ತಿಂಗಳ ಅಡ್ವಾನ್ಸ್ ಬೇಕಾಗಿತ್ತು. ಏನು ಅಡ್ವಾನ್ಸ್? ಯಾಕೆ? ಕಾರ್ ತಗೋಬೇಕು. ಏಯ್ ನೀವ್ ಇಟ್ಕೊಳ್ಳೋ, ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಏಯ್ ಬಸ್ಕೊಳ್ಳಿ ನೀನು. ಸರ್ ನನ್ನ ಸಂಬಳದಿಂದ ಇಡ್ಕೊಳ್ಳಿ ಸರ್. ಮಿಸ್ಟರ್ ಧನರಾಜ್, ನಿಮಗ್ ತಿಂಗಳ ಸಂಬಳ ಎಷ್ಟ್ರೀ ಬರುತ್ತೆ? 3 ತಿಂಗಳ ಅಡ್ವಾನ್ಸ್ ಅಲ್ಲಿ ಏನ್ರಿ ಆಗುತ್ತೆ? ಕಾರ್ಗೋಸ್ಕರ ಫಿಕ್ಸ್ಡ್ ಡಿಪಾಸಿಟ್ ತೆಗಬೇಕು ಅಂತಿದ್ದೀರಾ? ಮಾರ್ನಿಂಗ್ ಕ್ಲಾಸ್ ಇವ್ನಿಂಗ್ ಕ್ಲಾಸ್ ಇಂದ EMI ಏನು ಆಗುತ್ತೆ? ಡೌನ್ ಪೇಮೆಂಟ್ ಏನ್ ಮಾಡ್ತೀರಾ ಸರ್? ಪ್ರೈವೇಟ್ ಸ್ಕೂಲ್ ಅಲ್ಲಿ ಸಿಗುತ್ತೆ ಅಡ್ವಾನ್ಸ್, ಆಗ ಬೇಕಿದ್ರೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಕೆಲಸ ಮಾಡಬೇಕಾಗಿತ್ತು. ಸರ್ ಸ್ಟೂಡೆಂಟ್ಸ್ ಈಗ ಕಮ್ಮಿ ಆಗಿದ್ದಾರೆ, ಅದು ಅಲ್ಲದೆ ಸೀನಿಯರ್ಸ್ ಗೆ ರೂಲ್ಸ್ ಅಪ್ಲೈ ಆಗಲ್ಲ ನಿಜ, ಆದ್ರೆ ಲಕ್ಸುರಿ ಐಟಮ್ಸ್ ಗೆ ಅಡ್ವಾನ್ಸ್ ಕೊಡಕ್ ಆಗಲ್ವಲ್ಲ. ಇನ್ಕಮ್ ಟ್ಯಾಕ್ಸ್ ಎಂಕ್ವೈರಿ ಆಗುತ್ತೆ. ಅಕ್ಕಪಕ್ಕ ಅಥವಾ ಸ್ಕೂಲಲ್ಲಿ ನಿಮ್ ಶತ್ರುಗಳು ಇದ್ರೆ ಅವ್ರು ನಿಮ್ ಬಗ್ಗೆ ರಿಪೋರ್ಟ್ ಮಾಡ್ತಾರೆ. ಟೀಚರ್ಗೆ ಬರೋ ಸಂಬಳದಲ್ಲಿ ಕಾರ್ ಹಾಗೆ ಬಂತು ಅಂತ ಹೇಗೋ ನಿಮ್ ಹತ್ರ 2-ವೀಲರ್ ಇದೆ, ಅದ್ರಲ್ಲಿ ಅಡ್ಜಸ್ಟ್ ಮಾಡಿ. 4-ವೀಲರ್ ಯಾಕೆ? ಅತಿ ಆಸೆ ಗತಿ ಕೇಳು ಅಂತಾರೆ, ಗೊತ್ತಾ ನಿಮ್ಗೆ? ಮಿಸ್ಟರ್ ಧನರಾಜ್ ನನಗೂ ಗೊತ್ತು ನಿಮ್ ಮನೆಯವರಿಗೆ ತುಂಬಾ ಇಷ್ಟ ಇದೆ ಅಂತ, ಆದ್ರೆ ಇಷ್ಟ ಈಡೇರ್ಲಿಲ್ಲ ಅಂತ ಮನಸ್ಸು ಬೇಜಾರು ಮಾಡ್ಕೊಳ್ಳದೆ ಪ್ರಾಣಾಯಾಮ ಯೋಗ ಎಲ್ಲದನ್ನು ಪ್ರಾಕ್ಟೀಸ್ ಮಾಡ್ಬೇಕಪ್ಪ. ಡೌನ್ ಪೇಮೆಂಟ್ ಹೇಗೆ ಅರೇಂಜ್ ಮಾಡ್ಬೇಕು ಅಂತ ಮೊದ್ಲೇ ಯೋಚನೆ ಮಾಡ್ಬೇಕಿತ್ತು. ಯೋಚನೆ ಮಾಡದೇ ಇರ್ತೀನ? 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ, 3 ತಿಂಗಳ ಅಡ್ವಾನ್ಸ್ ಕೊಡಿ, ತಿಂಗಳಿಗೆ 5,000 ಹಿಡ್ಕೊಳ್ಳಿ ಅಂತಾನು ಹೇಳಿದ್ದೆ. ಮ್ಯಾನೇಜ್ಮೆಂಟ್ನವರು ಸದ್ಯಕ್ಕಾಗೋದಿಲ್ಲ ಅಂತ ಕೈ ಕೊಟ್ರು. ಕೈ ಕೊಡೋದೇನ್ ನಮ್ಗೇನು ಹೊಸದ? ಟೇಕ್ ಇಟ್ ಈಸಿ, SX4 ಕಾರ್ ತಗೊಳ್ಳೋದಿರ್ಲಿ, ನಾವು ಆಲ್ಟೋ ಕಾರು ತಗೊಳಕಾಗಲ್ಲ. ಯಾಕೆ ತಗೊಳ್ಳೋದಿಲ್ಲ? ಯಾಕೆ ತಗೊಳ್ಳೋದಿಲ್ಲ ಅಂತೀನಿ? ನೀವು ಮೇಸ್ಟ್ರ್ ಅಲ್ವಾ, ಅದಕ್ಕೆ. ಒಬ್ಬ ಹೈಸ್ಕೂಲ್ ಮೇಸ್ಟ್ರಿಗೆ ಒಂದು ಕಾರ್ ತಗೊಳಕಾಗೋದಿಲ್ಲ. ನೋಡು ಕಾರ್ ಬಂತು, ಎಲ್ರಿಗೂ ತೋರಿಸ್ತೀನಿ ಯಾಕೆ ಕಾರ್ ತಗೊಳಕಾಗೋದಿಲ್ಲ ಅಂತ. ನಾನು ಆಶಾವಾದಿ ಅನ್ಕೊಂಡಿದ್ದನ್ನ ಪಡೆದೇ ಪಡಿತೀನಿ. ಶಶಿ ಸೋಪ್ ತಗೊಳ್ಳಿ, ಕಾರ್ ಗೆಲ್ಲಿ, ನಿಮ್ಮ ಅದೃಷ್ಟ ನಮ್ಮ ಸೋಪ್ ಪ್ಯಾಕ್ ನಲ್ಲಿ. ಇದ್ರೊಳಗೆ ಒಂದು ಲಕ್ಕಿ ಕೂಪನ್ ಸಿಕ್ಕಿದ್ರು ನಾವು ಕಾರ್ ಗೆದ್ದ ಹಾಗೆ ಸುಮಾ ನಿನ್ ತಗೋ. ಓಪನ್ ಮಾಡು. ಏ ಕಿರಣ್ ಬರ ಇಲ್ಲಿ, ಇತ್ತಗೋ ಓಪನ್ ಮಾಡಿ, ಎಲ್ಲ ಓಪನ್ ಮಾಡಿ. ಬಂದು ಕೊನೆಯೇ ಇಲ್ಲ, ಕಾರಿದಾಗೆ ಆಟ ಎಲ್ಲ, ಸೋಪು ಸೋಪಿನ ಹುಡುಕಾಟ, ಯಾವುದಕ್ಕಾಗಿ ಪರದಾಟ. ಆಸೆ ಬಂದು ಕೊನೆಯೇ ಇಲ್ಲ, ಕಾರಿದಾಗೆ ಆಟ ಎಲ್ಲ, ಜಗದೀಸಿ ಆಸೆ ಬಂದು ಕೊನೆಯೇ ಇಲ್ಲ, ಕಾರಿದಾಗೆ ಆಟ ಎಲ್ಲ, ಸೋಪು ಸೋಪಿನ ಹುಡುಕಾಟ, ಯಾವುದಕ್ಕಾಗಿ ಪರದಾಟ. ಆಸೆ ಬಂದು ಕೊನೆಯೇ ಇಲ್ಲ, ಕಾರಿದಾಗೆ ಆಟ ಎಲ್ಲ, ಜಗದೀಸಿ ಆಟ ಎಲ್ಲ ಜಗದೀಸಿ.
ನನ್ ಕೈಲಂತೂ ಆಗ್ತಿಲ್ಲ ರೀ, ಕೈ ನಡಕ್ತಾ ಇದೆ. ನೀವೇ ಓಪನ್ ಮಾಡಿ. ಅಲ್ಲ, 1000 ಪ್ಯಾಕೆಟ್ ನಲ್ಲೂ ಒಂದು ಸಣ್ಣ ಪ್ರೈಸ್ ಸಿಗ್ಲಿಲ್ಲ ನಮಗೆ. ಹಾಗಾದ್ರೆ ನಾನು ಓಪನ್ ಮಾಡ್ತೀನಿ. ನಾನು ಓಪನ್ ಮಾಡ್ತೀನಿ. ಅಲ್ಲ, ಸಣ್ಣ ಪ್ರೈಸ್ ಸಿಗ್ಲಿಲ್ಲ ಅಂದ್ರ ಅರ್ಥ ಆ ಕಾರು ಇದರಲ್ಲೇ ಇದೆ ಅಂತ. ಅದಕ್ಕೆ ನಾನೇ ಓಪನ್ ಮಾಡ್ತೀನಿ. ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಇರಿ. ಒಂದ್ ನಿಮಿಷ. ದೇವ್ರೆ, ಕಾರ್ ನಮ್ಗೆ ಬರೋ ಹಾಗಾಗ್ಲಪ್ಪ ಭಗವಂತ. ಈಗ ಓಪನ್ ಮಾಡಿ, ಕಣ್ಣು ಮುಚ್ಕೊಳ್ಳಿ. ದೇವ್ರೆ, ಕಾರ್ ಸಿಗ್ಲಪ್ಪ. ಓಪನ್ ಮಾಡ್ಲ. ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲವರೆಗೂ ನೀರು ಅನ್ನೋ ಹಾಗಾಯ್ತು ನನ್ನ ಪರಿಸ್ಥಿತಿ. ನಂಗ್ ಮೊದ್ಲೇ ಗೊತ್ತಿತ್ತು ಈ ತರ ಸೋಪಿನ್ ಪ್ಯಾಕೆಟ್ ಕಟ್ ಮಾಡಿದ್ರೆ ನಮ್ಗೆ ಯಾವ ಕಾರು ಬರಲ್ಲ ಅಂತ. ನನ್ನ ಮೊದ್ಲೇ ಕಾಲ್ ಸೆಂಟರ್ ಕೆಲ್ಸ ಕಳ್ಸಿದ್ರೆ ಈ ತರ ಗತಿ ಬರ್ತಿತ್ತಾ? MBA ಮುಗಿಯೋವರೆಗೂ ನೀನ್ ಕೆಲ್ಸಕ್ ಹೋಗೋಲ್ಲ ಅಂತ ಮಾತ್ ಕೊಟ್ಟಿದೀಯ, ಮರಿಬೇಡ. ನಂಗ್ ನಿದ್ದೆ ಬರ್ತದೆ, ನಾನು ಹೋಗಿ ಮಲ್ಕೊಂತೀನಿ. ಅಲ್ಲ ರೀ, ಮದ್ವೆ ಆದ ತಕ್ಷಣ ನನ್ನ ಕೆಲ್ಸದಿಂದ ಬಿಡಿಸಿದ್ರಿ, ಈಗ ಅವಳನ್ ಕೆಲ್ಸಕ್ ಕಳ್ಸೋದಿಲ್ಲ ಅಂತೀರಾ? ಎಲ್ಲ ತೊಂದರೆಗಳನ್ನು ನಿಮ್ ತಲೆ ಮೇಲೆ ಹಾಕೊಂಡು ಯಾಕೆ ಹೇಳ್ತೀರಾ? ಮ್ಯಾಥ್ಸ್ ಟೀಚರ್ ಅಂತಂದ್ರೆ ಮನೆ ಹೊರಗೆ ಒಳಗೆ ಎಲ್ಲ ಕಡೆ ತಮಾಷೆ ಆಗ್ಬಿಟ್ಟಿದೆ. ಹಾಗಲ್ಲ, ನಾನು ಆ ಪಾರ್ವತಿ ಕೈಲಿ ದೊಡ್ಡದಾಗಿ ಹೇಳ್ಕೊಂಡ್ಬಿಟ್ಟಿದ್ದೀನಿ ಕಾರ್ ತಗೋತಾ ಇದ್ದೀವಿ ಅಂತ. ನೀವೇನೋ ಪಾರ್ವತಿ ಆಂಟಿ ಒಬ್ರಿಗೆ ಹೇಳಿದಿರಾ, ನಾನು ಇಡೀ ಕಾಲೇಜ್ಗೆಲ್ಲ ಹೇಳ್ಕೊಂಡ್ ಬಂದಿದ್ದೀನಿ. ಅಕಸ್ಮಾತ್ ಮಿಸ್ ಆದ್ರೆ ಅವ್ರ ಮುಖ ತೋರ್ಸಕ್ಕಾಗಲ್ಲ. ಕಾರು ಕಾಲ್ ಮುರ್ಕೊಂಡು ಈ ಆನ್ಸರ್ ಶೀಟಲ್ಲಿ ಕೂತಿದೆ, ನಾನು ಅದನ್ನ ಈ ಸೋಪ್ ಪ್ಯಾಕೆಟ್ನಲ್ಲಿ ಹುಡುಕ್ತಾ ಇದ್ದೀನಿ. ಸುಮಾ, ಅವ್ರಿಗ ಏನ್ ಬರ್ದಿದ್ದು? ಒಂದು ಮಾರ್ಕ್ಗೆ 1000 ಅಲ್ಲ? ಹೌದು, ನೀವ್ ಅವನಿಗೆ ಮಾರ್ಕ್ಸ್ ಕೂಡ ಕಡಿಯಿದ್ದೀರಾ? ಹ್ಮ್. ಏನದು ನೋಡು, ಏನಪ್ಪ ಇದೆಲ್ಲ? ಅದು ನಂಬರ್ ಕೊಡು, ಫೋನ್ ಮಾಡ್ತೀನಿ. ಅಯ್ಯೋ ಅಪ್ಪ, ನಿಮ್ ಮೊಬೈಲ್ ಇಂದ ಫೋನ್ ಮಾಡಿದ್ರೆ ನಿಮ್ ನಂಬರ್ ಅವ್ರಿಗೆ ಗೊತ್ತಾಗಲ್ವಾ? ಹೌದಲ್ಲ,
ಇಂಥ ಕೆಲಸ ಮಾಡುವಾಗೆಲ್ಲ ಕೂಲಾಗಿ ಯೋಚನೆ ಮಾಡಿ ಹುಷಾರಾಗಿ ಮಾಡ್ಬೇಕು. ನೀನ್ ಹೇಳೋದು ಸರಿ. ನೀವೇನು ತಪ್ಪು ಮಾಡ್ತಿಲ್ಲ ತಾನೆ? ತಪ್ಪೇ ಸುಮಾ, ತಪ್ಪೇ. ನಾನೇನವನಿಗೆ ನೂರಕ್ಕೆ ನೂರು ಕೊಡ್ತಾ ಇಲ್ವಲ್ಲ, ಬರೀ ಪಾಸಿಂಗ್ ಮಾರ್ಕ್ ಕೊಡ್ತೀನಿ. ಆ ಹುಡುಗ ಪಾಸ್ ಆದ್ರು ಪಾಸ್ ಆಗದೇ ಇದ್ರು ಅವನ ಅಪ್ಪನ ದುಡ್ಡಿನಲ್ಲಿ ಮಜಾ ಉಡಾಯಿಸ್ಕೊಂಡು ಆರಾಮಾಗೇ ಇರ್ತಾನೆ. ನಮ್ಮ ಮಕ್ಕಳು ಮಾತ್ರ ಕೈನಾಟಿ ಹೊಂಡದಲ್ಲೇ ಇರ್ತಾರೆ. ನನ್ನ ವಿದ್ಯಾರ್ಥಿಗಳು ಡಿಗ್ರಿ ಎಂಜಿನಿಯರಿಂಗ್ ಎಂ ಬಿ ಎ ಮುಗಿಸಿ ಸ್ಟಾರ್ಟಿಂಗ್ ಸ್ಯಾಲ್ರಿನೇ ಒಂದೂವರೆ ಲಕ್ಷ ತಗೋತಿದ್ದಾರೆ. ನನಗೆ 50 ದಾಟಿದ್ರು ಒಂದು ಸಣ್ಣ ಬೆಂಕಿ ಪೊಟ್ಟಿನಷ್ಟು ಕಾರ್ ತಗೊಳ್ಳೋ ಯೋಗ್ಯತೆಯನ್ನು ಇಲ್ಲದೆ ಪರದಾಡ್ತಾ ಇದ್ದೀನಿ. ದೇಶ ಬಹಳ ವೇಗವಾಗಿ ಬಹಳ ಮುಂದುವರಿತಾ ಇದೆ, ಪ್ರಪಂಚದಲ್ಲೇ 3ನೇ ಸ್ಥಾನಕ್ಕೆ ಬರ್ತಿದೆ ಅಂತೆಲ್ಲ ಹೇಳ್ತಾರೆ. ಆದ್ರೆ ನಾವು ಮಾತ್ರ ಇಲ್ಲೇ ಇದ್ದೀವಿ. ಇದು ವ್ಯವಸ್ಥೆಯ ಸಮಸ್ಯೆಯೋ ಅಥವಾ ನಾವು ಕೇಳ್ಕೊಂಡು ಬಂದಿದ್ದು ಇಷ್ಟೇನೋ ಅರ್ಥವಾಗ್ತಿಲ್ಲ. ಸುಮಾ, ಈ ಥರ ಯೋಚನೆ ಮಾಡಿದರೆ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಅನ್ಸೋದೇ ಇಲ್ಲ ನೋಡು. ನೀನು ತಪ್ಪಿತಸ್ಥೆ ಅನ್ನೋದನ್ನು ಒಂದು ಕ್ಷಣನೂ ಯೋಚನೆ ಮಾಡಬೇಡ. ನಾನು ಯಾಕ್ರಿ ಗಿಲ್ತಿ ಫೀಲ್ ಆಗಲಿ? ನನಗೂ ಕೆಲವು ಆದರ್ಶಗಳಿದೆ, ಸಿದ್ಧಾಂತ ಇದೆ. ಒಬ್ಬ ಮೇಷ್ಟ್ರು ಮುಂದಿನ ಪ್ರಜೆನ ರೂಪಿಸ್ತಾನೆ, ಒಂದು ಸುಭದ್ರವಾದ ದೇಶನ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾನೆ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಹೇಳಿದೆ ಅಷ್ಟೆ. ಆದರ್ಶ ಸಿದ್ಧಾಂತ ಅಂತ ಇಷ್ಟು ವರ್ಷ ಬದುಕದೆ, ಅದರ ಸುತ್ತಮುತ್ತ ನೋಡಿದ್ರೆ ಮೇಲಿಂದ ಕೆಳಗಿನವರೆಗೂ ಯಾರೂ ಹಾಗೆ ಬದುಕ್ತಾ ಇಲ್ಲ. ಮೇಷ್ಟ್ರಿಗೆ ಮಾತ್ರ ಲಾಗೂನ ಅದು. ಒಬ್ಬ ಮೇಷ್ಟ್ರನ್ನ ವ್ಯವಸ್ಥೆ ಉಪಯೋಗಿಸ್ಕೊಳ್ಳೋ ಪರಿಣ ಇದು. ಹಲೋ, ಹೌದು, ನಾನೇ ಧನರಾಜ್. ಹೌದು, ನಾವು ಕಾರ್ ತಗೋಬೇಕು ಅಂತಿದ್ದೀವಿ, ಲೋನ್ ಕೊಡ್ತೀರಾ? ನನ್ನ ನಂಬರ್ ನಿಮ್ಗೆ ಹೇಗೆ ಗೊತ್ತಾಯ್ತು? ಓ ಸರಿ ಸರಿ, ನೋಡಿ ನಾನು ಒಂದು ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ, ನೀವು ದಯವಿಟ್ಟು ಸಂಜೆ ಫೋನ್ ಮಾಡ್ತೀರಾ? ಥ್ಯಾಂಕ್ಸ್. ಏನಂತೆ? ಕಾರ್ಗೆ ಲೋನ್ ಕೊಡ್ತಾರಂತೆ ಮತ್ತು ಕ್ರೆಡಿಟ್ ಕಾರ್ಡು ಕೊಡ್ತಾರಂತೆ. ಓ ವೆರಿ ಗುಡ್, ಈಗ ನಿಜವಾದ ಹೀರೋ ತರ ಕಾಣ್ತಾ ಇದ್ದೀರಾ. ಒಂದು ಲಕ್ಷ ಕೇಳಬೇಕಾಗಿತ್ತ? ಒಂದು ಲಕ್ಷಕ್ಕೆ ನೂರಕ್ಕೆ ನೂರು ಮಾರ್ಕ್ಸ್ ಕೊಡಬೇಕಾಗತ್ತೆ. ಅವನು ಬ್ಲಾಂಕ್ ಪೇಪರ್ ಕೊಟ್ಟಿದ್ದಾನೆ, ಅದಕ್ಕೆ ನಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಸಾಕು, 60,000. ಸರಿ, ನಾನು ಬೇರೆ ಟೇಬಲಲ್ಲಿ ಕೂತ್ಕೋತೀನಿ. ಯಾಕೆ? ನಾನು ನಿಮ್ಮ ಮಗಳು ಅಂತ ಗೊತ್ತಾಗದ್ ಬೇಡ. ಹಲೋ, ಹಾ ಹೌದು ರೀ, ಬೇಕು ಅಂತ ಹೇಳಿದ್ನಲ್ಲ, 60,000. ಹಾ, ಸಂಜೆ ಮಾಡಿ, ಸಂಜೆ ಫೋನ್ ಮಾಡಿ. ಮುಖ ನೋಡಿ ಮುಗ್ಧರು ಅಂತ ಮರಳಾಗ್ಬೇಡಿ, ಯಾಕೆ ಅಂದ್ರೆ ಅವರ ಮುಗ್ಧ ಮುಖಗಳ ಹಿಂದೆ ಒಬ್ಬ ಮೋಸಗಾರ ವ್ಯಕ್ತಿ ಇರ್ತಾನೆ. ಜನಗಳಿಗೆ ಅದನ್ನ ಕೊಡಿಸ್ತೀವಿ, ಇದನ್ನ ಕೊಡಿಸ್ತೀವಿ, ನಿಮ್ಮ ಪ್ರಾಬ್ಲಮ್ ನೆಲ್ಲ ಸಾಲ್ವ್ ಮಾಡ್ತೀವಿ ಅಂತ ಹೇಳಿ ಅವರಿಂದ ಲಕ್ಷಾಂತರ ರೂಪಾಯಿನ ಪಡೆದು ವಂಚಿಸ್ತಾರೆ. ಇಂಜಿನಿಯರ್ಸ್, ಗವರ್ಮೆಂಟ್ ಆಫೀಸಿಯಲ್ಸ್ ಯಾರು ಲಂಚ ತಗೊಂತ ಇದಾರೋ, ಯಾರು ಜನರು ಮೋಸ ಮಾಡ್ತಾರೋ, ಎಲ್ಲರೂ ಡ್ರಾಪ್ ಮಾಡ್ತಾರೆ. ನೋಡು, ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ನನ್ನನ್ನ ಬಟನ್ ಡ್ರಾಪ್ ಇಂದ ಕಾಪಾಡಿ, ಈಗ ಅವರಿಂದ ಡ್ರಾಪ್ ಬಿಡಕ್ ಹೋಗಿದಾರ? ಅಪ್ಪನಂತೂ ಅವ್ರು ಬಿಡೋದಿಲ್ಲ, ಯಾರಂಡಿ ಡ್ರಾಪ್ ಮಾಡ್ತಾರೆ. ತುಂಬಾ ಭಯ ಆಗ್ತದೆ ಕಣು, ಅಕಸ್ಮಾತ್ ಏನಾದ್ರೂ ಆಗ್ಬಿಟ್ರೆ. ನೆಕ್ಸ್ಟ್ ಅಪ್ಪಂದೇ ಎಪಿಸೋಡ್. ಅಮ್ಮ, ನಾವು ಬರ್ತೀನಿ. ಅಯ್ಯೋ ದೇವ್ರೇ, ಇವ್ರನ್ನ ಹೆಂಗಾದ್ರೂ ಮಾಡಿ ಕಾಪಾಡಪ್ಪ. ಕಿರಣ, ಕಿರಣ, thank you.
ಚಂದ್ರ ಭಯ ಪಡಬೇಡಿ, ನಾನು ಹ್ಯಾಂಡಲ್ ಮಾಡ್ತೀನಿ. ಸರಿ. ಏಯ್ ಯಾರ ಬಾದು ತಾ ನಿಂತ್ಕೋರೋ, ಅವ ಎಸ್ಕೇಪ್ ಆಗ್ಬಿಟ್ಟನ. ಹೋಗ್ರ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಲ್ಲಪ್ಪ, ಗುಡ್ ಮಾರ್ನಿಂಗ್ ಸರ್. ಓ ಅವ್ರಿಗ ಅಪ್ಪ ಬರ್ಗೈ. ಅವ ಏನ್ ಕೇಳಕಂತೆ ನಾ ಕೊಡ್ಸೋ ನಿನ್ ಸಾಯ್ಲಿ. ಯಾವಾಗ ಕೇಳ್ತಾ ಉಪ್ಸಿ ಉಪ್ಸಿನೇ ಅವ್ನ ಹಿಂಗೆ ಹೋಗ ತಿನ್ನಗಲೇ ಇರೀಲೆ ನಿನ್ ಸಾಯ್. ಹಾ ಸಿಕ್ಕ ಸಿಕ್ಕ ಅವನ ಅನ್ಸ್ತೈತಿ. ಏ ಅನ್ಸೋದೇನ್ಲೇ ಮಂಗ್ಯ. ಅವ ಕೂತಿರೋ ನಮೂನಿ ನೋಡ್ರೆ ಅವನೇ. ಅವನಿಗೆ ಐತಿಗ ಮಾರಿ ಹಬ್ಬ. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ರೀ ಸರ್. ನಮಸ್ಕಾರ. ನೀವೇಲೇನ ಫೋನ್ ಹಚ್ಚಿದ್ದೆ? ಹೌದು. ಡೀಲಿಂಗ್ ಶುರು ಅಚ್ಚಾನ. ಹಲೋ. ಹೌದ್ರಿ, ಲೋನ್ ಬೇಕು ಅಂತ ಹೇಳಿದ್ನಲ್ಲ, ಸಂಜೆ ಫೋನ್ ಮಾಡಿ. ನಾನು ಬಿಸಿ ಬಿಸಿ ಇದ್ದೀನಿ. ಏನ್ರಿ ಸರ್ ರಾಗಡ್ ಬಿಸಿ ಇದ್ದಂಗಿದ್ದಲ್ರಿ. ನಾನು ಒಬ್ರಿಗೆ ಫೋನ್. ಹೌದು ಹೌದು, ಅಂದಂಗೆ ಇವರು ನಮ್ಮ ಹಿರಿಯಣ್ಣ ಇದ್ದಾರೆ, ಅವರು ನಮ್ಮ ಕಿರಿಯಣ್ಣ ಇದ್ದಾರೆ. ಇಲ್ಲ ಮಗನ ಎಸ್ಲ ನಿನ್ಕೊಂಡಿ ನಾ ಮಾತನಾಡ್ತೀನಿ, ನಾ ಎಲ್ಲ ವಿಚಾರಿಸ್ಕೋತೀನಿ. ಮಾತ್ ನೀ ಸುಮ್ಮನ್ ನಿಂದ್ರು. ನಾವ್ ಏನ ತೀರ್ಮಾನ ತಕೊಂಡ್ರು ಮೂರ್ ಮಂದಿ ಕೂಡೇರಿ ತೀರ್ಮಾನ ತಕೊಳ್ಳೋದು. ಹೌದ್ರಪ್ಪ, ನಿಮ್ ಸ್ಟೂಡೆಂಟ್ ಇದಾನಲ್ರಿ ಅವ ನನ್ ಮಗ ಅದಾನ್ರಿ. ತಗೋರಿ ಸರ್. ಅರವತ್ ಸಾವಿರ ಬರೊಬ್ಬರ ಐತಿ. ಕೂರ್ರಿ ಸರ್, ಮೊದಲು ಅಂಕ ಎಷ್ಟಾಕಿ ತೋರ್ಸ್ಪ, ಆಮೇಲೆ ರೊಕ್ಕ ತಗೋರಿಪ. ಗುಡ್ ಆಫ್ಟರ್ನೂನ್ ಸರ್. ಗುಡ್ ಆಫ್ಟರ್ನೂನ್. ಹೊಸಪ್ಪ ಬುಳ್ಬುಳಿ. ಹೌದ್ರಿ, ಇವ ನನ್ ಮಗ ಅದನ, ನೀವ್ ಅಂಕ ಕರ್ತಿರಲ್ಲ ಅದಕ್ಕ ಥ್ಯಾಂಕ್ಸ್ ಹೇಳೋಣ ಅಂತ ಕರ್ಕೊಂಡ್ಬಂದಿ. ಸುಮ್ಮನೆ ಕೂತಲೆ, ಅವ ಏನ್ ಉಪಕಾರ ಮಾಡ್ಯಾನಂತ ಅವ್ನ್ ಥ್ಯಾಂಕ್ಸ್ ಹೇಳಕತ್ತೀನಿ. ನಾವು ರೊಕ್ಕ ಕೊಡ್ತೀವಿ, ಅವ ಅಂಕ ಕೊಡ್ತಾನೆ. ಬರಬರ ಆಯ್ತಲ್ಲ. ಇಲ್ಲೂ ಬರ್ಗರ್ ತಿಂದಿದ್ಯಾ ಸರ್? ಕ್ಲಾಸ್ ಅಲ್ಲಿ ತಿನ್ನಕ್ ಬಿಡಲ್ಲ, ಇಲ್ಲೂ ತಿನ್ನಕ್ ಬಿಡಲ್ಲ ಸರ್. ತಿನ್ನು ತಿನ್ನು. ಧನ್ರಾಜ್ ಸರ್ ಇದ್ದಂಗಿದಾರಲ್ಲ. ಧನ್ರಾಜ್ ಸರ್, ಧನ್ರಾಜ್ ಸರ್, ನಾನು ಉಮೇಶ್, ನಿಮ್ ಓಲ್ಡ್ ಸ್ಟೂಡೆಂಟ್, 1994 ಬ್ಯಾಚ್. ಸರ್ ನಾನು ಆಲ್ಟಿ ಬಂದ್ ವೀಕ್ ಅಂದ್ಬಿಟ್ಟು ನಿಮ್ ಮನೆ ಕರ್ಕೊಂಡು ಪಾಠ ಕೊಡ್ತಿದ್ರಲ್ಲ. ನೀನು ಸರ್ ಇವ್ರ ಯಾರು ಗೊತ್ತಾ? ಧನ್ರಾಜ್. ಧನ್ರಾಜ್ ಎಕ್ಸ್ಪ್ರೆಸ್. ನಮಸ್ಕಾರ. ಇವ್ರೆ ನಂಗೆ ಮ್ಯಾಚ್ ಅಲ್ಲಿ ಕೊಟ್ಟಿದ್ದು. ಬರೀ ಮ್ಯಾಚ್ ಅಲ್ಲ, ಆಲ್ಜೀಬ್ರ, ಒಳ್ಳೆ ಬುದ್ಧಿ, ಸತ್ಯ ನುಡಿಬೇಕು ಅಂತ, ಹಾರ್ಡ್ ವರ್ಕ್, ಇವರಿಂದನೇ ನಾನು ಇವತ್ತು ಒಳ್ಳೆ ಪ್ರಜೆ ಆಗಿರೋದು. ಸರ್ ನಿಮ್ ಬಗ್ಗೆ ಅಂತೂ ಯಾವಾಗ್ಲೂ ಮಾತಾಡ್ತಾನೆ ಇರ್ತಾರೆ ಸರ್, ನೀವು ತುಂಬಾ ಒಳ್ಳೆಯವರು ಅಂತ ಹೇಳ್ತಾನೆ ಇರ್ತಾರೆ. ಆಲ್ಜೀಬ್ರ ವೀಕೆಂಡ್ ಹೇಳಕತ್ತೇನೆ, ಇವನ್ನ ಟ್ಯೂಷನ್ ಮಾಡ್ತೀನಿ ಅಂತ ಮನೆ ಕರ್ಕೊಂಡು ರೊಕ್ಕ ತಗೊಂಡು ಪಾಸ್ ಮಾಡಾನೆ. ಇದು ಹಕೀಕತ್ತು. ಹಂಗೆ ಅನ್ಸ್ತಾ ಮಾಡಕತ್ತೇನೆ. ಸರ್ ನಿಮ್ಗೆ ವೆಂಕಿ ಗೊತ್ತಾ? ಯಾರು? ಅದೇ ಸರ್ ಸೋಡ ಗ್ಲಾಸು. ಸರ್ ನಾನು ಅವನು ನ್ಯೂಯಾರ್ಕ್ ಅಲ್ಲೇ ಸೆಟ್ಲ್ ಆಗಿದ್ದೀವಿ ಸರ್. ನಿಮ್ ಸ್ಟೂಡೆಂಟ್ಸ್ ಎಲ್ಲ ಒಟ್ಟಿಗೆ ಸೇರಿದಾಗ ನಿಮ್ದೇ ಮಾತು ಸರ್, ನೀವ್ ಕೊಟ್ಟಿದ್ ಬುದ್ಧಿ, ನಿಮ್ಮಂತ ಮಾಸ್ಟ್ರು. ಪ್ರತಿಯೊಬ್ಬ ಸ್ಟೂಡೆಂಟ್ಗೆ ಸಿಕ್ಕಿದ್ರೆ ಈ ಪ್ರಪಂಚದಲ್ಲಿ ಕರಪ್ಷನ್ ಕ್ರೈಮ್ ಅಂತ ಯಾವ್ದು ಇರೋದಿಲ್ಲ ಸರ್. ನನ್ ಪಾಲಿಗಂತೂ ನೀವೇ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ. ಸರ್ ಐ ಆಮ್ ರಿಯಲಿ ಲಕ್ಕಿ ಟು ಹ್ಯಾವ್ ಎ ಟೀಚರ್ ಲೈಕ್ ಯು ಸರ್. ಓ ಐ ಆಮ್ ಸೋ ಸಾರಿ ಸರ್, ನೀವು ಸಿಕ್ಕಿದ ಸಂತೋಷದಲ್ಲಿ ಎಲ್ಲ ಮರ್ತ್ಬಿಟ್ಟೆ ಸರ್. ಸರ್ ನಿಮ್ ಫ್ರೀ ಆದ್ಮೇಲೆ ನಾನು ನಿಮ್ ಸ್ಕೂಲ್ ಹತ್ರ ಬಂದು ಭೇಟಿ ಮಾಡಿ ಸರ್. ಸರ್ ನಿಮ್ ಹತ್ರ ಒಂದು ಕೈನೆಟಿಕ್ ಕೊಂಡ ಇತ್ತಲ್ಲ ಸರ್. ಈಗಿರಲ್ಲ ಬಿಡಿ, ಕಾರ್ ತಗೊಂಡಿರ್ತಾರಲ್ವಾ? ಕಾರು ಅಲ್ಲ, ಕೈನೆಟಿಕ್ ಇದೆ, ಅದರಲ್ಲೇ ನಾನು ಓಡಾಡ್ತೀನಿ. ಹೌದಾ ಸರ್? ಹೌದು ಸರ್. ಆ ಕೈನೆಟಿಕ್ ಅಲ್ಲಿ ನಮ್ನ ಎಷ್ಟು ಸಲ ಡ್ರಾಪ್ ಮಾಡಿದ್ರಲ್ಲ ಸರ್, ಕೆಲವು ಸಲ ಎಷ್ಟು ಕೊಡೋದು ಸ್ಟಾರ್ಟೇ ಆಗ್ತಿರ್ಲಿಲ್ಲ ಅದು. ಹೌದು ಹೌದು ಸರ್. ಯು ಆರ್ ರಿಯಲಿ ಗ್ರೇಟ್ ಸರ್. ನಾನು ನಿಮ್ನ ಆದಷ್ಟು ಬೇಗ ಬಂದು ಭೇಟಿ ಮಾಡ್ತೀನಿ. ಆಗಲಿ, ಬರ್ತೀನಿ ಸರ್. ನಮಸ್ಕಾರ. ಬಾ ಪುಟ್ಟಿ, ಬಾ ಈ ಕಡೆ ಹೋಗೋಣ. ರೇ ಮಾಸ್ತರ, ಇನ್ನು ಎಷ್ಟು ತಾಸು ಕಾಯ್ಬೇಕ್ರಿ? ಮಾಸ್ತರ ಲಗೂನ್ ಎಷ್ಟು ಅಂಕ ಹಾಕಿರ್ ತೋರಿಸಿ, ರೊಕ್ಕ ತಗೊಂಡು ಹೋಗ್ರಿ. ಬೇಡಪ್ಪ, ಇವ್ರ ದುಡ್ಡು ಬೇಡ, ಕಾರು ಬೇಡ, ಏನು ಬೇಡ, ಹೋಗೋಣ ಬಾ. ಅರೆ ರೇ ಮಾಸ್ತರ, ಯಾರ್ರಿ ಹೆಣ್ಮಗಳ? ಇವಳು ನನ್ನ ಮನಸ್ಸಾಕ್ಷಿ. ಏ ನೀವ್ ಹಾಕ್ ಮಗ ಅದನಲ್ರಿ, ಇವ್ರನ್ನ ಅಗದಿ ಹೋಗ್ಲಿ ಒಟಗೇನ್ರಿ. ಇವ್ರ ರೇಟ್ ಜಾಸ್ತಿ ಮಾಡಕ ಇವ್ರ ಹಿಂಗೆಲ್ಲ ಮಾಡಕತ್ತಾರ್ರಿ ಅಣ್ಣ. ಮಾಸ್ತ್ರ ಇನ್ನು ಎಷ್ಟು ರೊಕ್ಕ ಕೊಡ್ಬೇಕು ಹೇಳ್ರಿ ಲಗೂನ? ಮಾರ್ಕ್ ಸಾಕುಕ? ಸಾಕು, ನಿಲ್ಸ. ನಾನು ಮನಸ್ಸು ಬದಲಾಯಿಸಿದ್ದೀನಿ. ನಾನು ಇವನಿಗೆ ಸುಳ್ಳಿನ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಿದ್ರೆ ನಾವಿಬ್ರು ಫೇಲ್ ಆಗ್ತೀವಿ. ನೋಡ್ರಿ, ನಾವು ರೊಕ್ಕ ಕೊಡ್ತೀವಿ, ನೀವು ಅಂಕ ಕೊಡ್ತೀರಿ, ನಾವ್ ಹೆಂಗ್ರಿ ಫೇಲ್ ಆಗ್ತೀವಿ? ನೀವ್ ಯಾಕೆ ಫೇಲ್ ಆಗ್ತೀರಿ ಅಂದ್ರೆ,
ಪ್ರತಿಯೊಂದನ್ನು ದುಡ್ಡಿನ ಕೊಂಡ್ಕೋಬಹುದು ಅಂತ ನೀವ್ ಅನ್ಕೊಂಡಿದ್ದೆ. ಹೌದ್ರಿ, ಕರೇರಿ. ನಾನ್ ಯಾಕೆ ಫೇಲ್ ಆಗ್ತೀನಿ ಅಂದ್ರೆ, ಇವನು ದೊಡ್ಡವನಾಗಿ ಇಂತಿಂತಹ ಮೇಸ್ಟ್ರಿಗೆ ದುಡ್ಡು ಕೊಟ್ಟು ಅಂಕ ಪಡೆದೆ ಅಂತ ಇವ್ರು ಹೇಳ್ಕೊಂಡಿರ್ತಾನೆ. ಅದಕ್ಕೆ ನೀವು ಫೇಲ್ ಆಗೋದು ಬೇಡ, ನಾನು ಫೇಲ್ ಆಗೋದು ಬೇಡ. ಅಪ್ಪ ಅಪ್ಪ, ದುಡ್ಡು ತಗೊಂಡಿದೆ ತಾನೆ? ಇಲ್ಲ ಇಲ್ಲ, ಗಾಡಿ ಹತ್ರ ಏ ಡ್ರೈವರ್, ಆ ಮಾಸ್ತರು ಹೋಗಕತ್ತೆ ನೋಡಿ ಸ್ಕೂಟ್ರ್, ಅದನ್ನ ಫಾಲೋ ಮಾಡ, ಲಗುನ್ ತೆಗಿರ್ ಮತ್ತೆ. ಪಾಪ ಧನರಾಜ್ ಅವ್ರಿಗೆ ಸುಮ್ನೆ ತೊಂದರೆ ಕೊಟ್ಬಿಟ್ವಿ. ನೀವ್ 5,000 ಹೇಳಿದ್ರೆ 2,000 ರೂಪಾಯಿ ಕೆಲಸ ಮುಗ್ದೋಯ್ತು. ಎಷ್ಟನ ಮಾರ್ಜಿನ್ ಇಟ್ಕೊಳ್ಳೇಬೇಕಲ್ವೇ? ಅಲ್ಲಿ ನೋಡಿ, ಧನರಾಜ್ ಸಾರೇ ಬಂದ್ಬಿಟ್ಟು. ಓ, ಮೂರ್ ಜನ ಬರ್ತಾ ಇದಾರೆ. ಧನರಾಜ್ ಅವ್ರೆ ತಗೊಳ್ಳಿ, ಇದು ಅದು ಅಲ್ಲ, ರಿಪೇರಿ ಇದು ದುಡ್ಡು ದುಡ್ಡು ಕೊಟ್ರು ಬೇಡ ಅಂತಾರೆ ನೋಡ್ರಿ. ನನ್ಗನ್ಸುತ್ತೆ ಯಾವುದೋ ದೊಡ್ಡ ಡೀಲೇ ಆಗಿರ್ಬೇಕು ಅಂತ. ಏನಾಯ್ತ್ರಿ? ನಾನ್ ಗಮನಿಸ್ದೆ, ಅಲ್ಲೆಲ್ಲ ನಾರ್ಮಲ್ ಆಗಿತ್ತು. ಅದೇ ಡೋರ್ ಹತ್ರ ಎಂತ ಮಾತ್ರ ಹಿಡನ್ ಕ್ಯಾಮ್ರಾದಿಂದ ಶೂಟ್ ಮಾಡ್ತಾ ಇದ್ದ. ರೇ ರಾಯ್ರೆ, ಇಲ್ಲಿ ಧನರಾಜ್ ಅಂತ ಮಾತ್ರ ಅದ್ರಲ್ರಿ, ಅವ್ರ ಮನಿ ಯಾವ್ದ್ರೇಪ? ಹೈಸ್ಕೂಲ್ ಮಾಸ್ಟರ್ ಅದು ಮೇಸ್ಟ್ರು. ಅಪ್ಪ ನೀವೇನು ಗಾಬರಿ ಆಗ್ಬೇಡಿ, ನೀವೇನು ಮಾಡಿಲ್ವಲ್ಲ, ದುಡ್ಡು ತಗೊಂಡಿಲ್ಲ ತಾನೆ? ಕೈ ಚಾಚಿದ್ದೆ, ಅವ್ನು ಕೊಡ್ಲಿಲ್ಲ. ಒಳ್ಳೇದಾಯ್ತು ಬಿಡಿ, ಒಳ್ಳೇದ್ ಮಾಡೋರ್ಗೆ ಯಾವತ್ತೂ ಕೆಡಕಾಗೋದಿಲ್ಲ. ನೀವ್ ಟೆನ್ಷನ್ ತಗೋಬೇಡಿ. ಅಪ್ಪ ಬಾಬಾ, ಎತ್ಬೇಡಿ ಎತ್ಬೇಡಿ, ಕಟ್ ಮಾಡಿ ಕಟ್ ಮಾಡಿ. ರಾಜೇಂದ್ರ ಕಣೋ, ಹಲೋ ಹೇಳಿ ರಾಜೇಂದ್ರ. ಅದು ನಿಮ್ಮನ್ನು ಹುಡ್ಕೊಂಡು ಯಾರೋ 4-5 ಜನ ಬಂದಿದ್ದಾರೆ, ನೋಡೋಕೆ ಒಂಥರ ಕೇಡಿಗಳ ಥರ ಇದ್ದಾರೆ. ನನಗೆ ನಿಮ್ಮ ಮನೆ ತೋರಿಸ್ಬೇಕು ಅಂತ ಏನು ಅನಿಸಲಿಲ್ಲ, ನನಗೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಹೊರಗಡೆ ಬಂದು ನೋಡ್ತೀರಾ? ಹೊರಗಡೆನಾ? ಬನ್ನಿ. ಯಾಕೆ ನೀವೇ ಹಿಂಬಾಗ್ಲಿಂದ ಒಳಗೆ ಬಂದ್ಬಿಡಿ. ಇಲ್ಲ ಇಲ್ಲ, ನೀವು ಬನ್ನಿ ಹೇಳ್ತೀನಿ, ಬನ್ನಿ ಕಿಟಕಿ ಅಂತ ಆದ್ರೂ ಬನ್ನಿ ಹೇಳ್ತೀನಿ. ಅಲ್ಲೆಲ್ಲ ಸರಿಯಾಗಿದೆ ತಾನೆ? ಎಲ್ಲ ಇದ್ದಾರೆ, ಬನ್ನಿ ಹೆದರ್ಬೇಡಿ. ಅವ್ರಿಗೆ ಬಂದಿಲ್ಲ ತಾನೆ? ಬಂದಿದಾರಪ್ಪ. ಬಂದ್ರ? ಅವ್ರಿಗೆ ನಾನಿಲ್ಲ ಅಂತ ಹೇಳಿ. ಹಾಗೆ ಹೇಳಕ್ಕಾಗಲ್ಲ, ನೀವು ಬನ್ನಿ ವಿಚಾರಿಸಿ. ಪ್ರಿಯ ವೀಕ್ಷಕರೇ, ನೀವೇ ನೋಡಿ ಈ ವ್ಯಕ್ತಿಯನ್ನ, ದುಡ್ಡುಗೋಸ್ಕರ ವಿದ್ಯೆಯನ್ನೇ ಮಾರಾಟ ಮಾಡ್ಕೊಳ್ತಿದ್ದಾರೆ. ಇಲ್ಲಿಲ್ಲ, ನಾನು ಹಾಗೇನು ಮಾಡಿಲ್ಲ. ಇವನಿಂದೆ ಇವನ ಹೆಂಡತಿ ಮಕ್ಕಳು ಇದ್ದಾರೆ, ಇಡೀ ಫ್ಯಾಮಿಲಿನೇ ದುಡ್ಡುಗೋಸ್ಕರ ಮಾರ್ಕ್ಸ್ನ ಮಾರಾಟ ಮಾಡಿಲ್ಲ. ಮಿಸ್ಟರ್ ಧನರಾಜ್, ಎಷ್ಟು ವರ್ಷದಿಂದ ಈ ದಂಧೆ ನಡೆಸ್ತಾ ಇದ್ದೀರಾ? ಎಷ್ಟು ಜನ ಅಯೋಗ್ಯರನ್ನ ಯೋಗ್ಯ ಸ್ಥಾನಕ್ಕೆ ನಿಲ್ಲಿಸಿದ್ದೀರಾ? ನೀವು ಏನೇನೋ ಹೇಳ್ತಿದ್ದೀರಿ, ನೀವು ಕೇಳೋ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರ ಕೊಡಬೇಕಾಗಿಲ್ಲ. ಪ್ರಿಯ ವೀಕ್ಷಕರೇ, ನೀವು ಅದನ್ನು ಮುಚ್ಚಿರಿ, ನಾನು ಉತ್ತರ ಕೊಡಲ್ಲ. ಯಾಕ್ರಿ, ಯಾಕೆ ಹೀಗೆ ಶಾಕ್ ಆಗಿ ನಿಂತಿದ್ದೀರಾ? ಏನಾಯ್ತು? ಪೊಲೀಸ್ ಫೈಲು. ನಾನು ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡು ಬರ್ತೀನಿ, ಆಯ್ತಾ? ಬೇಡ ಬೇಡ, ಒಂದ್ ನಿಮಿಷ.
ಹಲೋ, ಹೌದು ರೀ, ನಾನೇ ಧನರಾಜ್. ಲೋನ? ಅಯ್ಯೋ, ನನ್ನ ನಿನ್ ಪ್ರಾಣ ಹೋಗ್ತಾ ಇದೆ, ನೀನು ಆಮೇಲೆ ಫೋನ್ ಮಾಡ್ರಿ. ನೋಡು, ನಾನು ಅಲ್ಲಿ ಹೋಗಿ ಸೆಟಲ್ ಮಾಡ್ಕೊಂಡು ಬರ್ತೀನಿ. ನೀವಿರಿ, ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ. ನಮಸ್ಕಾರ, ನಾನು ಅವ್ರ ಹೆಂಡತಿ. ಅವ್ರದ್ದೇನು ತಪ್ಪಿಲ್ಲ, ಎಲ್ಲ ನನ್ನಿಂದಾನೆ. ನಮ್ಮ ನಾತಿ ಕಡೆ ಮದುವೆ ಇತ್ತು, ಅದಕ್ಕೆ ಕಾರ್ನಲ್ಲಿ ಬರ್ತೀನಿ ಅಂತ ಹೇಳಿದ್ದು ನಾನೇ. ನಮ್ಮ ರಾಜೇಂದ್ರ ಅವ್ರ ಹತ್ರ ಕಾರ್ ಕೇಳಿದ್ದು ನಾನೇ, ಅದರಿಂದ ಟೇಲ್ ಲ್ಯಾಂಪ್ ಹೊಡೆದೋಯ್ತು. ಇದೆಲ್ಲ ಕಾರಣ ನಾನೇನೆ. ಅವ್ರದ್ದೇನು ತಪ್ಪಿಲ್ಲ, ಅವ್ರು ತುಂಬ ಇನ್ನೋಸೆಂಟ್. ಅವ್ರಿಗೆ ಏನು ಮಾಡ್ಬಿಡ್ಬೇಡಿ ದಯವಿಟ್ಟು. ಅಂಕಲ್ ಅಂಕಲ್, ಪೊಲೀಸ್ ಫೈಲ್ ಪ್ರೋಗ್ರಾಮ್ ಮಾತಾಡ್ಕೋಬೇಡಿ ಪ್ಲೀಸ್. ಅಂಕಲ್, ಇನ್ನೊಂದ್ಸತಿ ತಪ್ಪು ಮಾಡಕ್ ಹೋಗಲ್ಲ, ನಮ್ ಡ್ಯಾಡಿ ಮಾತ್ರ ಪ್ಲೀಸ್ ಅರೆಸ್ಟ್ ಮಾಡಿಸ್ಬೇಡಿ. ಇವ್ರು ಏನ್ ಗಡ್ಬಡ್ ಮಾಡಕ್ ಹತ್ಯಾರ? ಏನಿಲ್ಲ, ಮೊದಲು ಚೀಟಿ ತೋರಿಸಿ ಆಮೇಲೆ ಮಾತನಾಡ ಅಂತ ಹೇಳಿ. ನಿಂಗೆ ಮಗನೇ ನನ್ನ ಮಗನೇ, ಒಳ್ಳೆ ಚೀಟಿ ತಗೋರಿ. ರೈಲೆ ತಗೋರಿ, ಎಲ್ರಿಗೂ ಒಂದು ತೊಳ್ಳೆ ತಗೋರಿ. ಅಪ್ಪ ನೀವು ತಗೋರಿ, ಬರ್ರೇ ಮಾಸ್ತರೇ ಬರ್ರಿ ತಗೋರಿ, ಚೀಟಿ ತಗೋರಿ. ಆತಲ್ಲ, ಎಂತ ಮಾಸ್ತರ್ ಅದರ್ರಿ ನೀವು? ನೀವೇನ್ ಲೆಕ್ಕದ ಮಾಸ್ತರ್ ಅಲ್ಲ, ಪಿ ಟಿ ಮಾಸ್ತರ್ ಅದರ. ರೋಡ್ ರೋಡ್ ಓಡಾಡ್ಸಿ ಓಡಾಡ್ಸಿ ಆಗದಿ ತ್ರಾಸ ಮಾಡಾಕದ್ರಲ್ಲ ನಮ್ಮನ್ನ. ಏ ಬಾಡ, ಅಲ್ಲಿ ಯಾಕೆ ನಿಂತು ಬರಲಿ ಬರಲಿ ಬರ್ಲೆ ಮಗನ ಕಾಲಕ್ ಬೀಳ್ಲೆ. ಮಾಸ್ತರ್ ಅದಾರೆ, ಕಾಲಕ್ ಬೀಳ್ಲೆ ಮಾಸ್ತರೆ. ಪರವಾಗಿಲ್ರಿ ಅಪ್ಪ, ಈ ವರ್ಷ ಅವಂತೇಲಾದ್ರೂ ನಾವೇನ್ ಕಾಳಜಿ ಮಾಡಂಗಿಲ್ಲ. ಇವತ್ತಿನಿಂದ ನೀವು ಅವನ್ಗೆ ಟ್ಯೂಷನ್ ತಗೋರಿ, ವರ್ಷ ಪೂರ್ತಿ ಓದಿಸಿ ಪಾಸ್ ಮಾಡಿ. ಕೊಡ್ಲೇ ಇಲ್ಲ ರೊಕ್ಕ, ರೊಕ್ಕ 12 ತಿಂಗಳ ಅಡ್ವಾನ್ಸ್ ಐತ್ರಿ. ಅರೆ ಲಂಚ ಅಲ್ರಿ ಸರ, ಇದು ಟ್ಯೂಷನ್ ಫೀಸ್ ರೀ. ಇಲ್ಲ ಇಲ್ಲ, ಇವನ್ ಓದ್ಸೋಕೆ ಸ್ಕೂಲಿಂದ ನಂಗೆ ಸಂಬಳ ಸಿಗುತ್ತೆ. ಮಾಸ್ತರೆ, ನೀವ್ ಅಷ್ಟೊಂದು ಚಲೋ ಮನುಷ್ಯ ಆಗ್ಬೇಡ್ರಿ. ಒಬ್ಬ ಹೈಸ್ಕೂಲ್ ಮಾಸ್ತರ್ಗೆ ಒಂದ್ ತಿಂಗಳಿಗೆ ಪಗಾರ ಎಷ್ಟ್ರಿ ಸಿಗ್ತೈತಿ? ಅಲ್ಲಿಗಲ್ಲಿಗೆ ಆಗತ್ತೆ ಬಿಡಿ. 50-60 ಮಕ್ಕಳು ಮುಂದೆ ಬೋರ್ಡ್ ಮೇಲೆ ಚಾಕ್ ಪೀಸ್ ಹಿಡ್ಕೊಂಡು ಗೀಚಿ ಗೀಚಿ ಎದೆ ಹೊಡ್ಕೊಂಡು ಎಷ್ಟ್ ಕಷ್ಟ ಪಡ್ತೀರಿ ಅಂತ ನಮ್ಗೆ ಗೊತ್ತೈತ್ರಿ. ಅಲ್ರಿ, ನಾವು ನಮ್ಮ ಸ್ವೀಟ್ ಸ್ಟಾಲ್ನಾಗ ಕಷ್ಟಪಟ್ಟು ದುಡಿತೀವಿ. ಧಾರವಾಡ ಪೇಡಾ ಮಾಡ್ತೀವಿ, ಮೈಸೂರು ಪಾಕ್ ಮಾಡ್ತೀವಿ, ಜಾಮೂನ್ ಮಾಡ್ತೀವಿ. ಅದನ್ನ ಬಂದ ಮಂದಿ ಎಲ್ಲ ತಿಂದು ಮುಂಜಾನೆ ಸಂಡಾಸು ಕೂತ್ರೆ ಮುಗೀತು. ನೋಡಿ ಮಾಸ್ತರೆ, ನೀವು ಚಲೋ ಮನುಷ್ಯನ ರೂಪಿಸ್ತೀರಿ. ನೀವಿದ್ರೆ ಗುಡ್ ಬಾಯ್ಸ್ ಗುಡ್ ಗರ್ಲ್ಸ್ ಎಲ್ಲ ಬರ್ತಾರೆ, ನೀವಿಲ್ಲ ಅಂದ್ರೆ ಎಲ್ಲ ಬ್ಯಾಡ್ ಬಾಯ್ಸ್ ಬ್ಯಾಡ್ ಗರ್ಲ್ಸ್. ನಮ್ಮ ದೇಶನೇ ಹಾಳಾಗೋಗುತ್ತೆ, ನಮ್ಮ ದೇಶ ಯಾಕೆ ಪ್ರಪಂಚನೇ ಹಾಳಾಗೋಗುತ್ತೆ. ಹೇಳಕತ್ತಾರೆ ತಗೋರಿ ಮಾಸ್ತರ ತಗೋರಿ. ನೋಡಿ ಮಾಸ್ತರ, ನಿಮ್ಮಂತ ಮಾಸ್ತರ್ ನಂಗೆ ಏನಾರ ಸಿಕ್ಕಿದ್ದಿದ್ರೆ ನಾನು ಗುಡ್ ಬೈ ಆಗ್ತಿದ್ದೀನಿ, ನನ್ನ ತಮ್ಮಂದ್ರು ಗುಡ್ ಬೈ ಆಗ್ತಿದ್ರು. ನಿಮ್ಮಿಂದ ನಾವು ಪಾಠ ಕಲ್ತೀವಿ, ರೊಕ್ಕ ಕೊಟ್ಟು ವಿಜ್ಞಾನ ಕೊಂಡ್ಕೋಬಾರ್ದು. ಮಾಸ್ತರೆ, ನಿಮ್ ಕೈ ಹಿಡ್ ಕೇಳ್ಕೊತೀನಿ, ನೀವು ಗುಡ್ ಬೈ ಮಾಡೋ ಜಮೆದಾರಿ ನಿಮ್ದ್ರಿ. ಏನ್ಲೇ ಅಪ್ಪ, ನಾವೇನ್ ನಿಮ್ ಕಣ್ಣಿಗೆ ನ್ಯೂಸ್ ವಾಲ ತರ ಕಾಣಕತ್ತೀವೇನ? ಅವು ಸ್ವೀಟ್ ವಾಲಾಗಳು, ನಮ್ ಮನ್ಸನ್ ಸ್ವೀಟ್ ಮಾಡಿದ್ದು ನಿಮ್ಮ ಅಪ್ಪ ಕಣ್ಲ. ಕಂಗ್ರಾಚುಲೇಷನ್ಸ್ ಲಕ್ಷ್ಮಿ, ನೋಡಿ ಬ್ಯಾಡ್ ಬ್ಯಾಡ್ ಆದ್ರೂ ಬರ್ತಾರೆ. ಎಷ್ಟು ಜಾಸ್ತಿ ಅಪ್ಪ? 10% ಸರ್. ಇವತ್ತಿಂದ ಜಾಸ್ತಿ ಆಗ್ಬೇಕಾ? ಸಂಬಳ ಜಾಸ್ತಿ ಆಗಲ್ವಲ್ಲ, 10 ಲೀಟರ್ ಸಾಕಪ್ಪ. ಸರಿ ಸರ್. ಸ್ವಂತ ಕಾರಲ್ಲಿ ಕುತ್ಕೊಳ್ಳೋ ಮಜಾನೇ ಬೇರೆ ಅಲ್ಲ. ಹೌದಪ್ಪ, ನೀ ಹೇಳೋದು ನಿಜಾನೇ, ಅಂತೂ ಕನಸು ನಿಜ ಆಯ್ತಲ್ಲ. ಈಗ ನಾನು ಡ್ರೈವ್ ಮಾಡ್ತೀನಿ, ನೀನು ನನಗೆ ಹೇಳ್ಕೊಡು ಮೆತ್ತಿಗೆ.
ಲಕ್ಷಣ ಬಿಡ್ತಾ ನಿಧಾನವಾಗಿ ಆಕ್ಸಿಲೇಟರ್ ಒತ್ತಿಪ್ಪ. ಸರಿಯಾಗಿ ಹೇಳ್ಕೊಡೆ. ಹಾಗೆ ಹೋಗ್ತಾ ಇದೆಯಲ್ಲ, ಫಸ್ಟ್ ಗೇರ್ ಅಲ್ಲಿ ಮೂವ್ ಮಾಡ್ತಾ ಇದೀರಾ ಇವಾಗ? ಸ್ವಲ್ಪ ನಿಧಾನ ಮಾಡ್ಕೊಳ್ಳಿ ಅಪ್ಪ, ಜಂಪ್ ಆಗ್ತಿದೆ ಇವಾಗ, ಗೇರ್ ಚೇಂಜ್ ಮಾಡ್ಕೊಳ್ಳಿ. ಏನು ಅಂದ್ರೆ ಬಂದೆ, ಬೇಗ ಬನ್ರಿ. ಬಂದೆ ಬಂದೆ. ಏನು ಅಲ್ಲೋಡ್ರಿ? ಅರೆ 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 ಅರೆ, ಗುಡ್ ಬೈ.